கர்த்தருடைய நாம மகிமைப்படுவதாக. கர்த்தர் நாம மகிமை ஹொந்தலி. இன்னைக்கு ஒரு மிக முக்கியமான ஒரு காரியத்தை குறித்து நான் உங்களோடு கூட பேச போகிறேன். ஈ திவச தும்பா முக்கியவாத காரியவனு குறித்து நீ மொட்டிக்கு மாத்தனாலிக்கிதேனே. நிறைய குறிப்புகளை நான் உங்களோடு பேச போகிறதில்லை. ஒரே ஒரு விஷயத்தை மாத்திரம் ஆணித்தரமாக அழுத்தி உங்களோடு நான் பேச விரும்புகிறேன். ஹலவு விஷயங்களும் மாத்தனாடலிக்கிதேனே. அதில் ஒன்று விஷயம், அநேக விஷயங்களும் அல்லாஹ் நிம மளிகை நான் மாத்தனாடுவது அநேக குறி காரியங்களும் அல்ல. ஒந்தே ஒன்று விஷயத பகே நிமக ஸ்பஷ்டவாகியூ நீவெல்லரும் பகல இதர பகை ನೀವು ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕಾಗಿ ಒಂದೇ ಒಂದು ವಿಷಯದ ಬಗ್ಗೆ ಸ್ಪಷ್ಟವಾಗಿ ಮಾತನಾಡಲಿಕ್ಕೆ ನಾನು ಬಯಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಂದಕ್ಕೆ ನಾನು ಪೇಸ ಹೋಗ್ರೆ ಇಂದ ಕಾರ್ಯ ಅನೇಕ ಕ್ರಿಸ್ತವರುಗಳಿಗೆ ಸಲ ಊಳಿಯಕಾರಗಳಿಗೆ ಅನೇಕ ಊಳಿಯಕಾರಗಳಿಗೆ ಸರಿಯಾಗ ಪುರಿಯಾದ ಒಂದು ವಿಷಯ. ನಾನು ಈ ದಿವಸ ಮಾತನಾಡಲಿಕ್ಕಿರುವ ಒಂದು ವಿಷಯ ಅನೇಕ ಕ್ರಿಸ್ತರಿಗೆ ಮತ್ತು ಅನೇಕ ಸೇವಕರಿಗೆ ಅರಿಯದಂತ ಒಂದು ವಿಷಯವಾಗಿದೆ. ಉಣ್ಮೆ ಸೊಲ್ಲಪೋನಾಲ್ ನಾನುಮೇ என்னுடைய சிறு வயதிலே ಅನೇಕ ವರ್ಷಗಳಾಗ ಇದೆ ಅರಿಯಾಮಲ್ ಇರುತ್ತೆ. ನಿಜ ಹೇಳಬೇಕಾದ್ರೆ ನಾನು ನನ್ನ ಸೇವೆಯಲ್ಲಿ ಇದನ್ನು ಅನೇಕ ವರ್ಷಗಳ ಉಣರ್ದೆ. ಸಮೀಪದಲ್ಲಿ ಕರ್ತನು ಇದನ್ನು ತಿಳಿಯಾಗಿ ನನ್ನ ಬಳಿ ಹೇಳಿದ ಹಾಗೆ ನಾನು ತಿಳಿದುಕೊಂಡಿದ್ದೇನೆ. ಆಗವೇ ನಾನು ಇಂದಕ್ಕೆ ಅಡುತ್ತ ಸಲ ನಿಮಿಡಂಗಳ ಪೇಸ ಹೋಗುವ ಕಾರ್ಯಗಳೇ ನೀವು ಗಮನಮಾಯ್ ಗಮನಮಾಯ್ ಕೇಳ್ಕ ಉಂಗಳೇ ಅನ್ಬೋಡು ಕೂಡ ಕೇಳ್ಕೊಳ್ಳಿ. ಆದ್ರಿಂದ ಈಗ ಮಾತನಾಡಲಿಕ್ಕಿರುವ ವಿಷಯವನ್ನು ಕೆಲವು ಸಮಯ ನೀವು ಗಮನವಿಟ್ಟು ಕೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾವೆಲ್ಲರೂ ಗಮನಿಪ್ಪೋ. ಇಪ್ಪತ್ತೈದನೇ ವಚನವನ್ನು ನಾವೆಲ್ಲರೂ ಗಮನಿಸೋಣ. ಯೋವಾನ್ 12ನೇ ಅಧಿಕಾರಂ 25ನೇ ವಚನಂ. ಜಾನ್ ಚಾಪ್ಟರ್ 12 ವರ್ಸ್ 25. ತನ್ನ ಜೀವನೈ ಸ್ನೇಹಿಕರವನ ಅದೇ ಇಳಂದು ಹೋವಾನ್. ಇಂದ ಉಲಗತ್ತಿಲ್ ತನ್ನ ಜೀವನೈ ವೆರುಕರವನೋ ಅದೇ ನಿತ್ಯ ಜೀವ ಕಾಲಮಾಯ್ ಕಾತುಕೊಳ್ಳುವಾನ್. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳೆದುಕೊಳ್ಳುವನು. ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಾಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ಲಾಸ್ಟ್ ವೀಕ್ ಐ ಟಾಕ್ ಟು ಯು ಅಬೌಟ್ ಪ್ಯಾರಾಡಾಕ್ಸ್. ಪ್ಯಾರಾಡಾಕ್ಸ್ ಐ ಕುರಿತು ಚೊನ್ನೆ. ದಿಸ್ ಇಸ್ ಅನದರ್ ಪ್ಯಾರಾಡಾಕ್ಸ್. ಅದಾವುದು ಮುರಣ್ಪಾಡಾನದು ಪೋಲ ತೆರಿಯುಂ ಆನಾಲ್ ಅದು ಮುರಣ್ಪಾಡು ಅಲ್ಲ. ಅದಲೇ ಅದು ಸರಿಯಾದ ಒಂದು ಸ್ಟೇಟ್ಮೆಂಟ್ ತಾನೆ. ಇದನ್ನ ನೀವು ನಲ್ಲ ಗಮನಿಸಿ ಪಾತೀಂಗನಾ ಅದು ಏನದು. ಅದು ಜೀವನ ಸ್ನೇಹಿಕರವನ್ ಇಳಂದು ಪೋವಾನ್, ಜೀವನೈ ವೆರುಕ್ರವನ್ ಅದೇ ನಿತ್ಯ ಜೀವ ಕಾಲಮಾಯ್ ಕಾತುಕೊಳ್ಳುವಾನ್. ಕಳೆದ ವಾರ ಪ್ಯಾರಾಡಾಕ್ಸ್ ಬಗ್ಗೆ ನಾನು ಹೇಳಿದ್ದೇನೆ. ಅದು ವ್ಯತ್ಯಾಸವಾಗಿ ಕಾಣುವುದು, ಆದರೆ ಅದು ಸರಿಯಾದ ಅರ್ಥವನ್ನು ಕೊಡುತ್ತದೆ. ಹೌದು, ಅದು ಜೀವವನ್ನು ಕಳೆದುಕೊಳ್ಳುವುದು, ಆದರೆ ಜೀವವನ್ನು ಹೇಗೆ ಪಡೆದುಕೊಳ್ಳುತ್ತಾರೆ ಎಂಬುದರ ಬಗ್ಗೆ ಇದೆ. ಅನೇಕರು ಯೇಸುವೈ ಪಿನ್ಬತ್ತುಗ್ರಾರ್ಗಳ್. ಅನೇಕರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾರೆ. ಮುಳು ಉಲಗತ್ತಿಲಿಯೂ ನಾವು ಪಾರ್ಕೊಂಬೋದು ಪಲ ಕೋಡಿಕಣಕ್ಕಾನ ಜನಗಳು ಇದೇ ನೇರತಲೇ ಆಂಡವರೇ ಆರಾಧಿತುಕೊಂಡಿರುಕ್ರಾರ್ಗಳ್. ಇಡೀ ಜಗತ್ತಿನಲ್ಲಿ ಇದೇ ರೀತಿಯಾಗಿ ಹಲವಷ್ಟು ಜನರು ಕರ್ತನನ್ನು ಆರಾಧಿಸುತ್ತಿದ್ದಾರೆ. ನಾನು ಕ್ರಿಸ್ತವನ್ ಎಂದು ಸೊಲ್ಲಿಕೊಳ್ಳುಗರ ಅನೇಕರು ಇರುಕ್ರಾರ್ಗಳ್. ನಾನು ಕ್ರೈಸ್ತನೆಂದು ಹೇಳಿಕೊಳ್ಳುವ ಅನೇಕರು ಇದ್ದಾರೆ. ಆನಾಲ್ ಎಲ್ಲರೂ ಉಣ್ಮೆಯಾನ ಕ್ರಿಸ್ತವರ್ಗಳಲ್ಲ. ಆದರೆ ಅವರೆಲ್ಲ ನಿಜವಾದ ಕ್ರೈಸ್ತರಲ್ಲ. ನಾನು ಯೇಸುವೈ ತಾನು ಪಿನ್ಬತ್ತುಗ್ರೇನ್ ಎಂದು ಸೊಲ್ಲುಗ್ರಾರ್ಗಳ್. ನಾನು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತೇನೆ ಎಂದು ಹೇಳುತ್ತಾರೆ. ಆನಾಲ್ ಅರ್ಪಣಿ ಪೋಡು ಯೇಸುವೈ ಪಿನ್ಬತ್ತುಗ್ರವರ್ಗಳ್ ವೆಗುಸಿಲರ್. ಆದರೆ ಅರ್ಪಣೆಯೊಟ್ಟಿಗೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವವರು ತುಂಬಾ ಕಡಿಮೆ. ಇನ್ರಿಕ್ಕೆ ಬಂದಿರ್ಕರೆ ನೀವುಗಳು ನಾನು ಎನಕ್ಕೆ ಉಂಗಳ ಅನೇಕರ ತೆರೆಯೋ ಎನಕ್ಕೆ ತೆರೆದ ಅಳವುಕ್ಕೆ ಉಂಗಳ ಅನೇಕರ್ ಅರ್ಪಣಿಕಪಟ್ಟ ಶಿಷ್ಯರುಗಳು ಅರ್ಪಣಿಕಪಟ್ಟ ಕ್ರಿಸ್ತವರುಗಳು. ನನಗೆ ನಿಮ್ಮಲ್ಲಿ ತುಂಬಾ ಜನ ಗೊತ್ತು, ಅದರಲ್ಲಿ ಹಲವರು ಅರ್ಪಣೆಯೊಟ್ಟಿಗೆ ಇರುವಂತ ಶಿಷ್ಯರು. ಸಮರ್ಪಣ ಮಾಡಿ ದೇವರಿಗೆ ನಿಮ್ಮನ್ನು ಸಮರ್ಪಣ ಮಾಡಿ ಯೇಸುವನ್ನು ಹಿಂಬಾಲಿಸುವವರು ನೀವು. ನಿಮ್ಮಲ್ಲಿ ಅನೇಕರು ನಿಮ್ಮ ಬಗ್ಗೆ ನನಗೆ ಗೊತ್ತಿದೆ. ಆದರೆ ಇವತ್ತು ನನಗಿರುವ ಪ್ರಶ್ನೆ ಏನಂದ್ರೆ ಇನ್ನಿಗೆ ಎಣಕ್ಕಿರುಕರ ಕೇಳ್ವಿ ಏನವೆಂದ್ರೆ ಉಂಗಳುಡಿಯ ಅರ್ಪಣಂ ಎಂದ ಅಳವುಕ್ಕೆ ಇರುಕರದು. ಆದರೆ ಈ ದಿವಸ ನನಗಿರುವಂತ ಪ್ರಶ್ನೆ ಏನಂದ್ರೆ ಆದ್ರೆ ನಿಮಗಿರುವಂತಹ ಸಮರ್ಪಣೆ ಎಷ್ಟರ ಮಟ್ಟಿಗಿದೆ ಎಂದ ಅಳವುಕ್ಕೆ ನಾವು ಮಾಂಡವರಿಗೆ ಅರ್ಪಣಿತಿರುಕ್ರೋಮೋ ಅಂದ ಅಳವುಕ್ಕೆ ತಾನು ನಾವು ಆಶೀರ್ವದಿಕಪಡ ಮುಡಿಯೋ. ನಾವು ಕರ್ತನಿಗೆ ಎಷ್ಟರ ಮಟ್ಟಿಗೆ ಸಮರ್ಪಣೆಯೊಟ್ಟಿಗೆ ಇದ್ದೇವೋ ಅಷ್ಟರ ಮಟ್ಟಿಗೆ ಆಶೀರ್ವಾದ ಹೊಂದುತ್ತೇವೆ. ದೇವನಕ್ಕೆ ನಮ್ಮ ಅರ್ಪಣಿತಿರುಕ್ರೋಮ್ ಎಂಬುದು ಎಪ್ಪಡಿ ತೆರೆಯೋ. ಕರ್ತನಿಗೆ ನಾವು ದೇವರಿಗೆ ಸಮರ್ಪಣೆ ಹೊಂದಿದ್ದೇವೆ ಎಂದು ಆಂಡವರುಕ್ಕೆ தன்னை எந்த அளவுக்கு அர்ப்பணித்திருக்கிறார்கள் என்பதை எப்படி அளக்க முடியும்? ஒப்ப தேவ மகு கர்த்தனிக்கு சமர்ப்பணையொட்டிக்கு இந்தாரே என்பதை ஹேகே அளத்தை மாடலிக்கு சாத்தியமாகுது. அதை தான் இந்த வசனத்துல நம்ம பார்க்கிறோம். அதனை நாம் இந்த வசனத்துல நோடலிக்கிறோம். இயேசு உலகத்தில் இருந்தபோது இயேசு கிறிஸ்தன் இந்த ஜகத்தினில் இருந்தார். துளான கூட்டம் அவரை பின்பற்றி வந்தார்கள். ஹேரளவாத ஜனர் அவரை ஹிம்பாலிசிதரு. ஆனால் அவர்களின் அநேகர் சாப்பாட்டுக்காகவும் அற்புதத்துக்காகவும் சுகத்துக்காகவும் நன்மைக்காகவும் விடுதலைக்காகவும் தான் வந்தார்கள். ஆதர அவர்களில் ஊட்டக்காகியோ ஒள்ளேதுக்காகியோ ஆசீர்வாதங்களிகோஸ்கர அவரன்னு ஹிம்பாலிசிதரு. எல்லாரும் அர்ப்பணிக்கப்பட்ட சீஷர்கள் அல்ல. எல்லாரும் அர்ப்பணையொட்டிகே
ಶಿಷ್ಯರಲ್ಲ ಅನ್ರೆಕ್ಕೆ ಮಾತ್ರಮಲ್ಲ ಇನ್ರೆಕ್ಕೂ ಅದುದಾನ್ ಉಣ್ಮಲ್ ಇನ್ನೆಕ್ಕೆ ಉಂಗಳ ಒಬ್ಬರವರೆ ಪಾರ್ತು ತನಿತ್ತನಿಯಾಗ ಉಂಗಳ ಮುಖತ್ತ ಪಾರ್ತು ಉಂಗ ಕಣ್ಣ ಪಾರ್ತು ನಾ ಕೇಕ ವಿರುಂಬುಗ್ರ ಕಾರ್ಯಂ ಅನ್ಮ ಅನ್ಬಾನ ಸಹೋದರನೇ ಸಹೋದರಿಯೇ ನೀ ಉಣ್ಮೆಯಾಯ್ ಯೇಸುವಕ್ಕೆ ಉನ್ನೈ ಅರ್ಪಣಿತಿರುಕ್ರಾಯಾ ಆದರೆ ಈ ದಿವಸ ನಾನು ಕೇಳಲಿಕ್ಕಿರುವ ವಿಷಯ ಏನಂದ್ರೆ ಒಬ್ಬೊಬ್ಬರನ್ನು ದೃಷ್ಟಿಸಿ ಕಣ್ಣಿಟ್ಟು ನಾನು ನೋಡಿ ಕೇಳುವುದಂದ್ರೆ ಯೇಸು ಕ್ರಿಸ್ತ ನಿಮಗೆ ಸಮರ್ಪಣೆ ಇದ್ದೀರಾ ಕ್ರಿಸ್ತವ ವಾಳ್ಕೆ ಎಂಬುದು ಸಿಲುವೆ ಸುಮಂದು ಯೇಸುವೈ ಪಿನ್ಬಚ್ಚುಗ್ರ ವಾಳ್ಕೆ ಕ್ರೈಸ್ತೀಯ ಜೀವತ ಎಂದರೆ ಯೇಸು ನಾವು ಶಿಲುಬೆಯನ್ನು ಹೊತ್ತುಕೊಂಡು ಯೇಸು ಕ್ರಿಸ್ತನ ಹಿಂಬಾಲಿಸುವುದಾಗಿದೆ அதுதான் கிறிஸ்தவ வாழ்க்கை அதேனே கிறிஸ்திய ஜீவனா நான் இயேசுவை நம்புகிறேன் என்று சொல்லுகிறவர்கள் நான் இயேசுவை நம்புத்தேனே என்று ஹேளுவவரு ஏதோ ஆசீர்வாதத்துக்காகவும் ஆகாரத்துக்காகவும் நன்மைக்காகவும் சுகத்துக்காகவும் விடுதலைக்காகவும் இந்த உலகத்தின் சம்பந்தப்பட்ட காரியத்துக்காகவும் மாத்திரம் அவரை பின்பற்றுகிறவர்களானால் வேதம் சொல்லுகிறது நீங்கள் எல்லா மனிதரை பார்க்கிலும் பரிதபிக்கப்பட்டவர்கள் இகலோக்கத ஆசீர்வாதங்களுக்கோஸ்கர மாத்திரமல்ல நாவு இயேசுவன் ஆராதிசுவது ಯೇಸುವನ್ನು ಹಿಂಬಾಲಿಸುವುದು ಶಿಲುಬೆಯನ್ನು ಹೊತ್ತುಕೊಂಡು ಯೇಸುವನ್ನು ಹಿಂಬಾಲಿಸುವುದಕ್ಕೋಸ್ಕರ ಕೈಗಳನ್ನು ಎತ್ತಿ ನಗು ಮುಗದಿಂದ ಒಂದು ಅಲ್ಲೆಲುಯ ಹೇಳೋಣ ಒಂದು ಚರ್ಚ್ ಮುನ್ನಾಡಿ ನಿರಯ ವ್ಯಾಪಾರ ನಡೆದದ್ದು ಒಂದು ಚರ್ಚ್ ಸಭೆ ಮುಂದೆ ತುಂಬಾ ವ್ಯಾಪಾರ ನಡೆಯಿತು ಮೆಳುಗುವತ್ತಿ ವಿತ್ತುಕಿಟ್ಟು ಇರ್ನಾಂಗ ಮೇಣದ ಬತ್ತಿಯನ್ನು ವ್ಯಾಪಾರ ಮಾಡುತ್ತಿದ್ದರು ಧೂಪಗಳ ವಿತ್ತುಕಿಟ್ಟು ಇರ್ನಾಂಗ ಧೂಪಗಳನ್ನು ಮಾರಾಟ ಮಾಡುತ್ತಿದ್ದರು ರೋಸರಿ ವಿತ್ತುಕಿಟ್ಟು ಇರ್ನಾಂಗ ಜಪಮಾಲೆಯನ್ನು ಮಾರಾಟ ಮಾಡುತ್ತಿದ್ದರು ಶಿಲುಬೆಯನ್ನು ಸಹ ಮಾರುತ್ತಿದ್ದರು ನಿರಯ ಪೇರ್ ಕಡೆ ವಚ್ಚಿರುವ ಬಹಳಷ್ಟು ಜನ ಅಂಗಡಿ ಇಟ್ಟಿದ್ದರು ಅಂಗ ಒಂದು ಪಯ್ಯ ಸತ್ತಮಾ ಸೊಲ್ರಾ ಅಲ್ಲಿ ಒಂದು ಹುಡುಗ ಶಬ್ದವಾಗಿ ಹೇಳುತ್ತಿದ್ದ ಚೀಪಾನ ಕ್ರಾಸ್ ಇಂಗ ಕಡೆಕೋಮ್ ಚೀಪಾನ ಕ್ರಾಸ್ ವಾಂಗಣ ಇಂಗ ವಾಂಗೋ ಚೀಪಾನ ಕ್ರಾಸ್ ಉಂಗಳಿಗೆ ವಾಂಗೋ ಚೀಪ್ ಆಗಿರುವಂತ ಒಂದು ಕ್ರಾಸ್ ಬೇಕಂದ್ರೆ ಶಿಲುಬೆ ಬೇಕಂದ್ರೆ ನನ್ನ ಬಳಿ ಬನ್ನಿರಿ ಎಂಬುದಾಗಿ ಕಿರಿಚುತ್ತಿದ್ದ ಅಂದ ವಾರ್ತೆ ಕೊಂಚ ಯೋಚಿಸ್ತು ಪಾರು ಆ ಒಂದು ಪದವನ್ನು ಸ್ವಲ್ಪ ಯೋಚಿಸಿ ನೋಡಿರಿ ಚೀಪಾನ ಕ್ರಾಸ್ ಅದಾವುದು ಕುರೈಂದ ಬೆಲೆಗೆ ಉನಕ್ಕೆ ಕ್ರಾಸ್ ಕಡಿಕಿದು ಕಡಿಮೆ ಬೆಲೆಗೆ ನಿಮಗೆ ಒಂದು ಶಿಲುಬೆ ಸಿಕ್ಕುತ್ತದೆ ನಿಮಗೆ ನರೆಯ ಪೇರು ಅದತ್ತಾ ವಿರುಂಬುರಾಂಗ ಈ ದಿವಸಗಳಲ್ಲಿ ಅನೇಕ ಜನರು ಅದನ್ನೇ ಆಶಿಸುತ್ತಾರೆ ಕ್ರಿಸ್ತವ ವಾಳ್ಕೆಯೂ ಆವಿಕುರಿಯ ಕಾರ್ಯಗಳೆಯೂ ಅಪ್ಪಡಿಪಟ್ಟ ಕಣ್ಣೋಟತಲೆ ಸೆಲರ್ ಪಾಕರಾಂಗ ಕ್ರೈಸ್ತೀಯ ಜೀವಿತವನ್ನು ಆತ್ಮಿಕ ಜೀವಿತವನ್ನು ಆ ರೀತಿಯ ದೃಷ್ಟಿಯಲ್ಲಿ ನೋಡುತ್ತಿದ್ದಾರೆ ಯೇಸು ಸುಮಂದ ಸಿಲುವೈ ಚೀಪಾನ ಕ್ರಾಸ್ ಅಲ್ಲ ಯೇಸು ಕ್ರಿಸ್ತನು ಹೊತ್ತಿದ್ದಂತ ಶಿಲುಬೆ ಸರಳವಾದದ್ದು ಚೀಪಾದದ್ದು ಅಲ್ಲ நம்மை பார்த்து அவர் சொல்லுகிறார் உன் சிலுவையை எடுத்துக்கொண்டு என்னை பின்பற்றிவான்னு சொல்றாரே அதுவும் சீப்பான கிராசனி எடுத்துட்டு வர்றதுக்காக ஆண்டவர் சொல்லவில்லை அவர் நம்மன்னு நோடி ஹேளுத்தாரு நின்ன சிலுபையை ஹொத்துக்கொண்டு நன்னை இந்த பா என்பதாகி அது சக சீப்பாத கிராஸ் அல்ல சிலுபை அல்ல இன்னைக்கு நிறைய பேரு ஈஸியா எப்படி கிறிஸ்தவ வாழ்க்கை வாழலாம்னு தான் நினைக்கிறாங்க ஈ காலத்தில் ஈஸியாகி ஹேகி கிறிஸ்திய ஜீவித ஜீவிசபோது என்பதாகி நினைச்சுத்தாரு எளிதான முறையில எப்படி பெரிய ஆள் ஆகிறது ಸರಳವಾದ ರೀತಿಯಲ್ಲಿ ಹೇಗೆ ದೊಡ್ಡ ವ್ಯಕ್ತಿ ಆಗುವುದು ಒಂದು ದೇವ ಮನಿದನ್ ಇಪ್ಪಡಿಯಾಗ ಪಲ ವರ್ಷಗಳಿಗೆ ಮುಂಭಾಗ ನನಗೆ ಸೊನ್ನ ಒಂದು ದೇವ ಮನುಷ್ಯ ಹಲವಾರು ವರ್ಷಗಳ ಹಿಂದೆ ನನ್ನ ಬಳಿ ಈ ರೀತಿ ಹೇಳಿದರು ಶಾರ್ಟ್ ಕಟ್ ವಿಲ್ ಕಟ್ ಶಾರ್ಟ್ ಯುವರ್ ಲೈಫ್ ಶಾರ್ಟ್ ಕಟ್ ಎಂಬುದು ಜೀವಿತವನ್ನು ಕಟ್ ಶಾರ್ಟ್ ಮಾಡುತ್ತದೆ ಕ್ರಿಸ್ತವ ವಾಳ್ಕೆ ಎಂಬುದು ಪರಲೋಕದಲ್ಲಿ ಹೋಗಿ ಮುಡಿಯ ವೇಂಡಿಯದು ಕ್ರೈಸ್ತಿಯ ಜೀವಿತ ಎಂಬುದು ಪರಲೋಕದಲ್ಲಿ ಹೋಗಿ ಇಂದ ಉಲಗತ್ತಲೇ ಕರ್ತ ನಮಗೆ ಕೊಡುತ್ತಿರುವ ವಾಳ್ಕೆ ಈ ಲೋಕದಲ್ಲಿ ಕರ್ತನು ನಮಗೆ ಹುಟ್ಟಿರುವ ಜೀವಿತ ಸಿಲುವೆಯ ಸುಮಂದು ನಾವು ಅವರೇ ಪಿನ್ಬಚ್ಚ ವೇಂಡು ಶಿಲುಬೆಯನ್ನು ಹೊತ್ತುಕೊಂಡು ಅವರನ್ನು ಹಿಂಬಾಲಿಸಬೇಕು ಯೇಸು ಸಿಲುವೆಯ ಸುಮಂದಾರ್ ಯೇಸು ಕ್ರಿಸ್ತನು ಶಿಲುಬೆಯನ್ನು ಹೊತ್ತರು ಅದನಾಲೇ ನಮಕ್ಕೆ ಪರಲೋಕತ್ತಿನ ವಾಸಲ್ ತೆರಕಪಟ್ಟದು ಅದಕ್ಕಾಗಿ ಪರಲೋಕದ ಬಾಗಿಲು ನಮಗೋಸ್ಕರ ತೆರೆಯಲ್ಪಟ್ಟಿತು ಆನಾಲ್ ಆದರೆ ಅಂದ ಪರಲೋಕಕ್ಕೆ ನಮ್ಮ ಪೋಯ್ ಸೇರ ವೇಂಡುಮಾನಾಲ್ ಆ ಪರಲೋಕಕ್ಕೆ ನಾವು ಹೋಗಿ ಮುಟ್ಟಬೇಕಾದರೆ ಇಂದ ಉಲಗತ್ತಿನ ಪಯಣತಿಲೆ ಈ ಲೋಕದ ಪಯಣದಲ್ಲಿ ನಾಮ್ ಸಿಲುವೆಯ ಸುಮಂದು ಪಿನ್ಬಚ್ಚ ವೇಂಡು ನಾವು ಶಿಲುಬೆಯನ್ನು ಹೊತ್ತುಕೊಂಡು ಹಿಂಬಾಲಿಸಬೇಕು ನಾನು ಚೊನ್ನದೇ ತಿರುಂಬ ಚೊಲ್ಲುಗ್ರೇನ್ ಗಮನಿ ನಾನು ಹೇಳುವುದನ್ನು ಮತ್ತೆ ಹೇಳುತ್ತೇನೆ ಗಮನಿಸಿರಿ ಯೇಸು ಸಿಲುವೈ ಸುಮಂದದಿನಾಲೇ ನಮಕ್ಕೆ ಪರಲೋಕಂ ತೆರಕಪಟ್ಟದು ಯೇಸು ಕ್ರಿಸ್ತನು ಶಿಲುಬೆಯನ್ನು ಹೊತ್ತದರಿಂದ ಪರಲೋಕದ ಬಾಗಿಲು ತೆರೆಯಲ್ಪಟ್ಟಿತು ಅಂದ ಪರಲೋಕಕ್ಕೆ ನಾವು ಹೋಗಿ ಸೇರ ವೇಂಡುಮಾನಾಲ್ ನಾವೂ ಸಿಲುವೆಯೈ ಸುಮಂದುದಾನ್ ಅವರೇ ಪಿನ್ಬಚ್ಚ ವೇಂಡು ಆ ಪರಲೋಕವನ್ನು ನಾವು ಮುಟ್ಟಬೇಕಾದರೆ ನಾವು ಶಿಲುಬೆಯನ್ನು ಹೊತ್ತುಕೊಂಡು ನಡೆಯಬೇಕು ಸಿಲುವೆಯ ಸುಮಕ್ರದ ಅನೇಕರಿಗೆ ಕಷ್ಟಮಾ ತೆರಿಗಿರುತ್ತದೆ ಶಿಲುಬೆಯನ್ನು ಹೊತ್ತುಕೊಳ್ಳುವುದು ಅನೇಕರಿಗೆ ಈ ದಿವಸಗಳಿಗೆ ಕಷ್ಟವಾಗಿ ಅನಿಸುತ್ತದೆ அதனாலதான் இன்னைக்கு அநேக சபைகளிலும் அநேக ஊழியக்காரங்களும் பேசுகிற செய்திகள் எப்படி இருக்கும் என்றால் நீ ஆசீர்வாதமா இருப்பாய் நீ சுகமா இருப்பாய் உன் கண்ணீரை கர்த்தர் துடைப்பார் உனக்கு ஒரு குறைவும் இருக்காது உனக்கு சந்தோஷம் உண்டாகும் உனக்கு கிருபையின் மேல கிருபையை கர்த்தர் தருவார் நீ பெரிய ஆளாவ நீ அதை செய்வ இப்படி செய்வ இத மாத்திரம் பேசி கொண்டு போனால் நிறைய பேருக்கு சந்தோஷமா இருக்கும் கைய நல்லா தட்டுவாங்க உற்சாகமா கேட்பாங்க ಆದ್ದರಿಂದ ಅನೇಕ ಸೇವಕರು ಈ ದಿವಸಗಳಲ್ಲಿ ಆಶೀರ್ವಾದದ ಸುವಾರ್ತೆ ಆಶೀರ್ವಾದದ ಮಾತುಗಳನ್ನು ಹೇಳುತ್ತಾರೆ ನೀನು ಚೆನ್ನಾಗಿರುತ್ತೀಯ ನಿನಗೆ ಆಶೀರ್ವಾದ ಉಂಟು ಕೃಪೆ ಉಂಟು ಎಂಬುದಾಗಿ ಆ ರೀತಿಯಾದ ಮೆಸೇಜ್ಗಳಲ್ಲಿ ಬಹಳಷ್ಟು ಜನ ಕೂಡುತ್ತಾರೆ
கிறிஸ்தவ வாழ்க்கையிலே பிரச்சனைகள் உண்டு, பாடுகள் உண்டு, உபத்திரவங்கள் உண்டு. கிறிஸ்திய ஜீவிதத்தில் பாடுகள் உண்டு, உபத்திரவங்கள் உண்டு. அதுதான் சிலுவை. அதேனே சிலுவை. ஆனா எல்லா பாடுகளும், எல்லா பிரச்சனைகளும், எல்லா துன்பங்களையும் சிலுவைன்னு நாம நினைக்கிறதும் தப்பு. ஆதரே எல்லா பிரச்சனைகளனும், எல்லா கஷ்டங்களனும் நான் சிலுவை என்று நினைசுது தப்பு. நல்ல கவனிங், சென்னாகி கவனிசிரி. சில பிரச்சனைகள் உனக்கு வர்றது காரணம் நீ செய்கிற பாவம், நாம செய்கிற பாவங்களினாலே, நாம செய்கிற தவறுகளினாலே, நம்முடைய குறைவுகளினாலே, நம்முடைய ஜப குறைவுகளினாலே சில பிரச்சனைகள் வரும். கெலவு பிரச்சனைகளுக்கு நாம் சிக்கி ஹாக்கி கொள்ளுவது நம்ம பாபத்தின்தா, நம்ம பிரார்த்தனைய குறத்தையின்தா, நம்ம பாபத்தின்தா. அதை பார்த்து நானு சிலுவை சுமக்கிறேன்னு சொல்ல முடியாது. அதனை நோடி நானு சிலுவை ஒத்துக் கொள்ளுத்திதேனே என்று எழுக்கு சாத்தியவாகுது. சில பிரச்சனைகள் இருந்து நீங்க வெளியில வரணும்னா, நீங்க பாவத்திலிருந்து மனம் திரும்பினா தானா வெளியில வந்துருவீங்க. கெலவு பிரச்சனைகளிலிருந்து நீங்க ஹொரகி வரவேக்காதரே, கெலவு பாப்புகளிலிருந்து நீங்க மனசாந்தர ஹொந்திதரே, நீ அதிலிருந்து ஹொரகி வந்து விடுத்தீரா. இதை நான் இந்த ஆரம்பத்துல மிக தெளிவாக சொல்லுகிறேன், ஒருவேளை நான் திரும்பவும் சொல்லுவேன். ஏனென்றால் நிறைய பேரு இதுல தான் குழம்பி போயிடுறாங்க. இதனை நான் தெளியாக ஈகலை ஹேளுத்திதனே, இதில் கெலவு ஜன கலிபிலியாகி விடுத்தாரே. நானே ஒரு காலத்துல அப்படித்தான் நினைச்சேன். நானும் ஒரு காலத்துல ஹாகே நினைச்சிதே. யாராவது கஷ்டப்பட்டா நினைப்பேன் இவங்க என்ன தப்பு பண்ணாங்களோ, யாராவது கஷ்டப்பட்டு நினைச்சிட்டு இவர் ஏன் தப்பு மாடிதரோ. சில நேரங்களிலே அது உண்மைதான். கெலவு சமயங்களிலே அது நிஜானே. நானே என் வாழ்க்கையில ஏதாவது கஷ்டம் வந்தா உடனே நான் யோசிப்பேன், ஐயோ ஏன் இப்படி ஆச்சு, நான் என்ன பண்ண ஆண்டவரே. நான் ஜீவிதத்தில் நானே நினைச்சுவேன், யாவதாவது கஷ்டம் வந்தரே கர்த்தனி ஏன் ஆயிட்டு, நான் ஏன் தப்பு மாடிதே. சின்ன பையனா இருக்கும்போது சைக்கிள் டயர் பஞ்சர் ஆயிட்டாலே அங்கேயே உட்கார்ந்து அழுது ஆண்டவரேன்னு வானத்தை பார்த்து கேட்பேன், ஆண்டவரே நான் என்ன பாவம் பண்ணேன் எனக்கு சொல்லுங்கப்பா, மன்னியோ ஆண்டவரேன்னு. சைக்கிள் டயர் தானா பஞ்சர் ஆயிருக்கும், அதுல முள்ளு கிடந்துச்சு, அதனால அது அப்படி ஆயிடுச்சு. சைக்கிள் டயர் பஞ்சர் ஆகி நான் சிக்கு ஹுடுகன் ஆகிதாகலும் சஹ நானு அது கர்த்தன நோடி ஏனு தப்பு மாடிதே என்று நானும் கேளுத்திதே. 10 வருஷம் டயர் அப்படி அதுக்கு மேல எங்க ஓடும், அது பஞ்சர் ஆகத்தான் செய்யும். அது ஹளைய டயர் ஆகித்து 10 வருஷத்து, அது ஹளையதாகித்து ஆகத்தான். அதெல்லாம் போய் சிலுவன்னு நாம நினைக்கிறது அல்ல. அதனெல்லாம் ஹோகி சிலுபே என்று நாம் நினைச்சு சிலுவை என்றால் என்ன, சிலுபே என்ற சிலுவை சுமக்கிறதுனா என்ன, சிலுவைன்னு ஒத்துக்கொள்ளுவது என்ற என்ன, இயேசுவி நிமித்தம் நமக்கு வருகிற பாடுகள், இயேசுவின நிமித்தமாகி நமக்கு வருவந்த பாடுகள். கிளாஸ்மேட்டோ, உங்க ஃப்ரெண்டோ, உங்க கூட வேலை செய்யற யாரோ, உங்க சொந்தக்காரங்களோ, உங்க பக்கத்து வீட்டுக்காரங்களோ உங்களை பார்த்து பரிகாசம் பண்றாங்களே. நிம கிளாஸ்மேட்டோ, நிம ஜொத்தை இருவரோ, நிம பக்கத்து மனைவரோ நிம்மனு நோடி பரிகாசியம் ஆடுத்தாரல்ல, அதுதான் சிலுவை. அதேனே சிலுபே. சர்ச்சுக்கு போறியே, நீனு சர்ச்சுக்கு ஒகுத்தியல, நீ ஜபம் பண்றியே, நீ பிரார்த்தனை மாடுத்திய, அந்த பாரங்களெல்லாம் நீக்கிட்டு ஆண்டவர் சொல்றார், என் சிலுவையை நீ சுமக்கணுங்கிற பாரவெல்லாம் நீகிசி விட்டு கர்த்தனு ஹேளுத்தாரே, நன்ன சிலுவையை நீ ஒத்துக்கொள்ள. நம்ம எல்லாருக்கும் தெரிந்த வசனம், வருத்தப்பட்டு பாரம் சுமக்கிறவர்களை நீங்கள் எல்லாரும் என்னிடத்தில் வாருங்கள், நான் உங்களுக்கு நிறைய பேர் இத மாத்திரம் சொல்ல மாட்டாங்க.
ಕೆಲವರು ಇದನ್ನು ಮಾತ್ರ ಹೇಳುವುದಿಲ್ಲ. ಓರ್ ಪಗುದಿಯ ಮಾತ್ರ ಸೊಲಿಟೇ ಪೋವಾಂಗ. ಒಂದು ಭಾಗವನ್ನು ಮಾತ್ರ ಹೇಳುತ್ತಲೇ ಹೋಗುತ್ತಾರೆ. ಇದರಲ್ಲಿ ಅನೇಕರು ಸೋರ್ಂದು ಹೋಗಿರಾಂಗ. ಇದರಲ್ಲಿ ಅನೇಕರು ಸೋತು ಹೋಗುತ್ತಾರೆ. ನಾವು ಶಿಲುವೆಯ ಸಮಕ್ಕ ಅಳೆಕಪಟ್ಟಿರುಕರೋಂ. ನಾವು ಶಿಲುಬೆಯನ್ನು ಹೊತ್ತುಕೊಳ್ಳಲು ಕರೆಯಲ್ಪಟ್ಟಿದ್ದೇವೆ. ಯೇಸು ನಮ್ಮನ್ನು ಕೂಪಿಡಬಹುದೇ? ಯೇಸು ಕ್ರಿಸ್ತನು ನಮ್ಮನ್ನು ಕರೆಯುವಾಗಲೇ ನೀ ಎಂಗಿಟ ವಾ, ಉನಕ್ಕೆ ಒಂದು ಕಷ್ಟಮ ಇರಕಾದನ್ನು ಚೊಲ್ಲಲೇ. ಏ ನನ್ನ ಬಳಿ ಬಾ, ನಿನಗೆ ಯಾವ ಕಷ್ಟ ಇರುವುದಿಲ್ಲ ಎಂದು ಯೇಸು ಕ್ರಿಸ್ತನು ಹೇಳಲಿಲ್ಲ. ಉನಕ್ಕೆ ಒಂದು ಪ್ರಚನೆ ಇರಕಾದ, ಯಾರು ಉನ್ನೇ ಒಣ್ಣುಮೇ ಡಿಸ್ಟರ್ಬ್ பண்ண ಮಾಟಾಂಗ. ನೀ ಆ ಪಿನಾಡಿ ವಂದನಾ, ಉನಕ್ಕೆ ಕಣ್ಣೀರ್ ಇಲ್ಲ, ಕವಲ ಇಲ್ಲ, ಕಷ್ಟಂ ಇಲ್ಲ, ಆಂಡವರ್ ಚೊಲ್ಲಲೇ. ನಿನ್ನ ಯಾರು ಡಿಸ್ಟರ್ಬ್ ಮಾಡುದಿಲ್ಲ, ಕಣ್ಣೀರ್ ಇಲ್ಲ, ಕಷ್ಟ ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಲಿಲ್ಲ. ನಲ್ಲ ಬೈಬಲ ವಾಸ್ತು ಪಾರುங்க, ಚೆನ್ನಾಗಿ ಬೈಬಲ್ ಅನ್ನು ಓದಿ. ನಾನು ಉನಕ್ಕೆ ಇಳೆಪಾರದಲ್ಲಿ ತರುವೆನೆಂದ್ರಾ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂದು ಹೇಳಿದ್ದಾರೆ. ಅಂದ್ರೆ ಇಳೆಪಾರದಲ್ಲಿ ನಮಗೆ ಉಂಡು, ಅದು ನಿಶ್ಚಯಂ, ಅದು ಗ್ಯಾರಂಟಿ தான். ಅದು ನಮಗೆ ಸಿಕ್ಕೇ ಸಿಗುತ್ತದೆ, ಅದು ಗ್ಯಾರಂಟಿನೇ. ஆனால் அதோடு கூட சேர்ந்து ಆದರೆ ಅದರೊಟ್ಟಿಗೆ ಸೇರಿ ನಾವು ಸುಮಕ್ಕ வேண்டிய சிலுவையை நமக்கு உண்டு. ನಾವು ಹೊತ್ತುಕೊಳ್ಳಬೇಕಾದ ಶಿಲುಬೆಯು ನಮಗೆ ಉಂಟು. நீங்கள் ரெண்டுல ஒன்னு செய்யலாம். ಇದರಲ್ಲಿ ನೀವು ಎರಡರಲ್ಲಿ ಒಂದನ್ನು ನೀವು ಮಾಡಬಹುದು. ஒன்று, அந்த சிலுவை எனக்கு வேண்டாம் என்று சொல்லிவிட்டு நான் சர்ச்சுக்கு மட்டும் வருவேன், நான் ஜபம் பண்ணுவேன், எனக்கு ஆண்டவர் ஆசீர்வாதம் கொடுக்கணும், நான் கேட்கறதெல்லாம் அவர் எனக்கு கொடுக்கணும், நான் நினைச்சதெல்லாம் எனக்கு நடக்கணும், நான் நினைக்கிறதற்கும் மேலா எனக்கு கிடைக்கணும் அப்படின்னு சொல்லிட்டு போயிட்டே இருக்கலாம். ಒಂದು ಏನಂದ್ರೆ ನಾವು ಚರ್ಚಿಗೆ ಮಾತ್ರ ಬರ್ತೇವೆ, ನನಗೆ ಎಲ್ಲ ಆಶೀರ್ವಾದ ಬೇಕು, ಆ ರೀತಿಯಾಗಿ ನೆನೆಸಿ ನಾವು ಹೋಗಿಬಿಡಬಹುದು. ಇಲ್ಲ, ಇಲ್ಲವಾದರೆ willingly you can take up your cross and follow Jesus. Jesus never said I will, ನಾನು ಒಮ್ಮೆಲೆ ಏನ್ ಸಿಲುವೆಯ ವೈಪೇನ ಆಂಡವರ್ ಚೊಲ್ಲಲ್ಲ, ಏನ್ ಸಿಲುವೆಯ ನೀ ಎಡ್ತುಕೋ ಎಂದು ಸೊಲ್ಲುಗ್ರಾ. ಇಲ್ಲವಾದರೆ ಸ್ವಚಿತ್ತದಿಂದ ನಾವು ಆ ಶಿಲುಬೆಯನ್ನು ತೆಗೆದುಕೊಳ್ಳಬಹುದು. ಯಾರ ಮೇಲೆ ಆಂಡವರ್ ಕಟ್ಟಾಯಪಡಿಸಿ ಸಿಲುವೆಯ ವೈಕ ಮಾಟಾರ್? ಯೇಸು ಕ್ರಿಸ್ತನು ಕಟ್ಟಾಯವಾಗಿ ಯಾರ ಮೇಲೂ ಶಿಲುಬೆಯನ್ನು ಇಟ್ಟಿಲ್ಲ. ಇಂದಿಕ್ಕೆ ಆಂಡವರ್ ಉங்களுக்கு ಮುಂಭಾಗ ಒಂದು ವಾಯ್ಪೈ ಕೊಡುಗ್ರಾ. ಕರ್ತನು ಈ ದಿವಸ ನಿಮ್ಮ ಮುಂದೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸಭೆ ಎಂಬುದು ಎದಕ್ಕಾಗ? ಸಭೆ ಎಂಬುದು ಯಾತಕ್ಕಾಗಿ? ಇದಕ್ಕಾಗ ಉங்களை ಆಯತಪಡಿಸಿರುವುದು தான் ದೇವಸಭೆ. ಇದಕ್ಕಾಗಿ ನಿಮ್ಮನ್ನು ತಯಾರುಪಡಿಸುವುದಕ್ಕೆ ದೇವಸಭೆ. ಶಾಪಿಂಗ್ ಮಾಲ್ ಗೆ ಹೋಗಿನಾ உங்களுக்கு வேண்டியதெல்லாம் வாங்கிக்கலாம். ಶಾಪಿಂಗ್ ಮಾಲ್ ಗೆ ಹೋದರೆ ನಿಮಗೆ ಬೇಕಾದದ್ದೆಲ್ಲ ನೀವು ಖರೀದಿಸಬಹುದು. ಸಭೆ ಒಂದು ಶಾಪಿಂಗ್ ಮಾಲ್ ಅಲ್ಲ. ಸಭೆ ಒಂದು ಶಾಪಿಂಗ್ ಮಾಲ್ ಅಲ್ಲ. ನಿರಯ ಪೇರ್ ಅಪಡಿತಾ ಇರಕರಾಂಗ. ದೇ ಕಮ್ ಟು ದಿ ಚರ್ಚ್ ಈವನ್ ವಿತ್ ದಿ ಕನ್ಸ್ಯೂಮರ್ ಮೈಂಡ್. ದೇ ವಾಂಟ್ ಟು ಗೆಟ್ ವಾಟ್ ಎವರ್ ದೇ ವಾಂಟ್ ಟು ಗೆಟ್. ದೇ ಚರ್ಚ್ ಇಸ್ ನಾಟ್ ಲೈಕ್ ದಟ್. ಚರ್ಚ್ ಇಸ್ ದಿ ಪ್ಲೇಸ್ ವೇರ್ ಗಾಡ್ ಪ್ರಿಪೇರ್ಸ್ ಯು ಟು ಕ್ಯಾರಿ ದಿ ಕ್ರಾಸ್ ಫಾರ್ ಹಿಸ್ ಗ್ಲೋರಿ. ತನ್ನுடைய ನಾಮ ಮಹಿಮೆಗಾಗ ಉನ್ನೈ ಸಿಲುವೆ ಸುಮಕ ಆಯತಪಡಿಸುವುದು தான் ಸಭೆ. ತನ್ನ ನಾಮದ ಮಹಿಮೆಗೋಸ್ಕರ ನಿನ್ನನ್ನು ಶಿಲುಬೆ ಹೊತ್ತುಕೊಳ್ಳಲು ತಯಾರಿಪಡಿಸುವಂತ ಇರುವುದೇ ಸಭೆಯಾಗಿದೆ. ಎದಕ್ಕಾಗ? ಯಾತಕ್ಕಾಗಿ? End is eternity. முடிவு நமக்கு நித்தியம். முத்தாய நமக்கு நித்தியத்துவவு. ஆரம்பத்தில் வாசித்த அந்த வசனத்தை போடுங்க, 25வது வசனம், 12:25. தன் ஜீவனை நேசிக்கிறவன், சிநேகிக்கிறவன் அதை இழந்து போவான். தன் ஜீவவனு இஷ்டப்படுவனு அதனு கழிந்து கொள்ளுத்தானே. அப்படிதான் போட்டிருக்கா? தன் பிராணத மேலே மமத்தை இடுபவனு அதனு கழிந்து கொள்ளுவனு. இந்த உலகத்தில் தன் ஜீவனை வெறுக்கிறவனோ அதை நித்திய காலமாய் காத்துக்கொள்ளுவான். இஹலோகத்தில் தன் பிராணவனு ஹகெ மாடுவனு நித்திய ஜீவக்காகி அதனு காப்பாடிக்கொள்ளுவன். அண்டர்லைன் தி வேர்ட் நித்திய ஜீவ காலமாய். இட் ஃபார் இட்டர்னிட்டி. நம்முடைய விசுவாசம் இந்த இம்மைக்குரியதல்ல. நம்ம ஈ ஒன்று விசுவாச இல்லிய குறித்ததல்ல. நீங்க அநேகர் இந்த உலகத்துக்கு அடுத்த காரியங்களில மாத்திரம் தான் சிந்தனை உள்ளவர்களாக இருக்கிறாங்க. அநேகரு ஈ லோகத காரியங்களனு குறித்தாகி சிந்திசுத்திதாரே. ஆண்டவரோ உன்னுடைய நித்தியத்தை குறித்து கவலை உள்ளவராக இருக்கிறார். அதற்கு கர்த்தனோ நம்ம நித்தியவன்னு குறித்தாகி யோசிச்சுத்தாரே. நித்திய ஜீவ காலமாய் உன்னை வாழ வைக்க விரும்புகிறார். நித்திய ஜீவ காலவாகி நின்னு பாலிசுத்தாரே. நம்முடைய விசுவாசம் நம்முடைய சரீரத்தில் இருக்கிற வியாதி நீங்குவதற்காக மாத்திரம் அல்ல. நம்ம விசுவாசம் நம்ம தேகத்திலிருவ ரோக நீகிசுவது மாத்திரம் அல்ல. கட்டுகள் உடைவதற்கு மாத்திரம் அல்ல. நமக்கு இருவ கட்டுகளு உடையதுக்கு மாத்திரம் அல்ல. அதெல்லாம் ஆரம்ப நிலைமை. அதெல்லாம் பிராரம்ப ஸ்திதி. நம்ம எல்லாருக்கும் அது தேவைதான். அதெல்லாம் நமக்கு அகத்தியமே. சரீரத்தில் ஆரோக்கியம் தேவை. சரீரத்தில் ஆரோக்கியம் அகத்தியம். ஒரு பிரச்சனையில ஒரு கட்டுகள்ல பிசாசு கட்டுல இருந்தா உனக்கு விடுதலை தேவை. சைத்தானன கட்டுதல் கட்டினல நீ நிம்மதி இல்லாம இருந்தா உனக்கு நிம்மதி தேவை. நீங்க நிம்மதி இல்லாத இதர நிம்மதி வேணும். அதெல்லாம் தருகிறா. அதெல்லாம் கர்த்தனு கொடுத்தாரே. அது ஆரம்ப நிலைமை. அது பிராரம்ப ஸ்திதி. இன்றைக்கு நீங்கள் அடுத்த நிலைமைக்கு முன்னேறும்படி உங்களை அழைக்கிறேன். ಈ ದಿವಸ ಇನ್ನೊಂದು ಹಂತಕ್ಕೆ ನೀವು ಮುನ್ನೇರಬೇಕಾಗಿ ನಾನು ಹೇಳುತ್ತೇನೆ. ಯೇಸು ಎದೆ ಕುರಿತು சொன்னார். ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಯಾವುದು ಕುರಿತು ಹೇಳುತ್ತಾರೆ? ಮೇಲೆ ಉಳ್ಳ ವಚನದಲ್ಲಿ ತನ್ನுடைய ಮರಣತೆ ಕುರಿತು சொன்னார். ಮೇಲೆ ಇರುವ ವಚನದಲ್ಲಿ ತನ್ನ ಮರಣವನ್ನು ಕುರಿತು ಹೇಳುತ್ತಾರೆ. 23-24 ವಚನಗಳಲ್ಲಿಯೂ ತನ್ನுடைய ಮರಣತೆ ಕುರಿತು தான் சொன்னார். 23-24 ವಚನದಲ್ಲಿ ತನ್ನ ಮರಣವನ್ನು ಕುರಿತು ಹೇಳುತ್ತಾರೆ. ಕೆಳಗಿರುವ ವಚನದಲ್ಲಿಯೂ ತನ್ನுடைய ಮರಣತೆ ಕುರಿತು சொன்னார். ಕೆಳಗಿರುವ ವಚನದಲ್ಲಿ ತನ್ನ ಮರಣದ ಬಗ್ಗೆ ಹೇಳುತ್ತಾರೆ. ಓಕೆ, 23ನೇ ವಚನದಲ್ಲಿ ನೀವು பாத்தீங்கனா இன்ன விதமான மரணத்தை அடைய போகிறேன் என்ப
என்பதை குறித்து இயேசு சொன்னார். இப்பத்தி 33 வசனத்தை நோடிதர நான் இந்த சாயுத்தேன் என்பதாகி. ஆனா இடையில சொல்லும்போது சொல்கிறார். ಆದರೆ மத்தியதிலே ಹೇಳಬೇಕಾದರೆ ಹೇಳುತ್ತಾರೆ. நீங்கள் உங்கள் ஜீவனை வெறுக்க வேண்டும். ನೀವು ನಿಮ್ಮ ஜீவವನ್ನು ಹಾಗೆ ಮಾಡಬೇಕು என்பதாகி. இது ஒண்ணும் புரிய மாட்டிக்கல. என்ன ஜீவன வெறுக்கணும் என்ன அர்த்தம்? தற்கொலை பண்ணணுமா? ஏனோ அர்த்தவாகுதில்லவல்ல ஜீவವನ್ನು ಹಾಗೆ ಮಾಡಿದರೆ சாயಬೇಕು. சாகணுமா? ನಾವು சாயಬೇಕே. இல்ல இயேசு என்ன அர்த்தத்துல சொன்னார்? இயேசு கிறிஸ்துவின் யாவ அர்த்தத்தில் ಹೇಳಿದ್ದಾರೆ? பைபிள் எழுதப்பட்ட கிரேக்க பாஷையிலே. பைபிள் பரதந்த கிரீக் பாஷையில்லி. இந்த ஹேட்டிங் ஜீவனை வெறுக்கிறது என்றால் என்ன அர்த்தம் என்று பார்க்கும்போது ஜீவವನ್ನು ಹಾಗೆ ಮಾಡುವುದು என்பதற்கு ஏன் அர்த்தம் நோடிதரே? கிரேக்க பாஷையில் இருக்கிற அந்த வார்த்தையுமே புரிந்துகொள்வதற்கு கடினமானதுதான். ஆ கிரீக் பாஷையில் இருந்த மாத்துனு அர்த்தம் அடித்துவது கஷ்டவே. ஆகவே வேத ஆராய்ச்சியாளர்கள் சொல்றாங்க. அதுக்கு வேத பாரணியர் ஹேளிதரு. இத நல்லா புரிஞ்சிக்கணும்னா இத நான் சன்னாகி அர்த்தைசிக்கொள்ள வேண்டியது. இதே வசனத்தை இயேசு கிறிஸ்து வேற எங்கெல்லாம் சொல்லி இருக்காரு? இதே மாத்துனு இயேசு கிறிஸ்து வேறெல்லாம் எழுதிதாரு. அந்த வசனங்களையும் வாசித்து ஆ வசனங்களను ஓதி அதனுடைய கான்டெக்ஸ்ட் நீங்க பார்த்தீங்கனா புரியும். ಅದರ ಹಿನ್ನೆಲೆಯನ್ನು ನೋಡಿದರೆ ಅರ್ಥವಾಗುತ್ತದೆ. இப்போ இதே வசனம் மத்தேயு எப்படி சொல்றார்? இதே வசனನ್ನು ಮತ್ತಾಯನ ಪುಸ್ತಕದಲ್ಲಿ ಹೇಗೆ ಬರೆದಿದೆ? ಮತ್ತಾಯ 10 ಅಧಿಕಾರತಲೇ ಮತ್ತಾಯ 10ನೇ ಅಧ್ಯಾಯ 37ಆದ ವಚನದಿಂದ 39ಆದ ವಚನದ ವರೆಗೂ ಗಮನಿಯುಂಗಳ 37ನೇ ವಚನದಿಂದ 39ನೇ ವಚನದವರೆಗೂ ನಾನು ಇಪ್ಪಳು பேசிಕೊಂಡಿರುವುದು ಎದೆ குறித்து ಈಗ ನಾನು ಮಾತನಾಡುತ್ತಿರುವುದು ಯಾವುದರ குறித்து? ತನ್ನ ಜೀವನೈ ವೆರುಕರವನ್ ಎಂದು சொல்றாரே. ಜೀವನ ವೆರುಕರದನಾ என்ன? ತನ್ನ ಜೀವವನ್ನು ಹಾಗೆ ಮಾಡುವುದು ಎಂಬುದಾಗಿ ಹಾಗೆ ಮಾಡುವುದು ಎಂದರೆ ಏನರ್ಥ? ಆಂದವರ್ ನಮ್ಮಳ ವೆರುಕ சொல்றாரே என்ன ಅರ್ಥದಲ್ಲಿ சொல்றார்? ಕರ್ತನನ್ನು ಹಾಗೆ ಮಾಡು ಎಂದು ಹೇಳುತ್ತಾರಲ್ಲ ಯಾವ ಅರ್ಥದಿಂದ ಹೇಳುತ್ತಿದ್ದಾರೆ? ಮತ್ತೆಯು 10:37 ಅಲ್ಲಿ சொல்லಿರುವುದು ತಕಪ್ಪನೆಯಾವುದು ತಾಯೆಯಾಯದು ಎನ್ನಿಲೂ ಅಧಿಕಮಾಯ್ ನೇಸಿಕರವನ್ ಎನಕ್ಕೆ ಪಾತ್ರನಲ್ಲ ಮಗನೆಯಾವುದು ಮಗಳೆಯಾವುದು ಎನ್ನಿಲೂ ಅಧಿಕಮಾಯ್ ನೇಸಿಕರವನ್ ಎನಕ್ಕೆ ಪಾತ್ರನಲ್ಲ ಇಂದ ಇಡತಲೆ ಈ ಜಾಗದಲ್ಲಿ ಜೀವನ ವೆರುಕರದನಾ என்ன? ಜೀವವನ್ನು ಹಾಗೆ ಮಾಡುವುದು ಎಂದರೆ ಏನು? ಕಂಪ್ಲೀಟಾ ವೆರುತು ತಳ್ಳರದಲ್ಲ ಸಂಪೂರ್ಣವಾಗಿ ಹಾಗೆ ಮಾಡಿ ತಳ್ಳಿ ಬಿಡುವುದಲ್ಲ. ಜೀಸಸ್ ಇಸ್ ಟಾಕಿಂಗ್ ಅಬೌಟ್ ಇನ್ ಅ ಕಂಪ್ಯಾರಿಟಿವ್ ಲ್ಯಾಂಗ್ವೇಜ್. ಯೇಸು ಕ್ರಿಸ್ತನು ಒಂದು ಹೊಂದಾಣಿಕೆಯಾಗಿ ಹೇಳಿ ಹೇಳುತ್ತಿದ್ದಾರೆ. ಇದನ್ನು ನೀವು ಪುರಿಂದುಕೊಳ್ಳ ಒಂದು ಒಂದು ಉದಾಹರಣೆ ಹೇಳ್ರೇನೆ ಗಮನಿಂಗ್. ಇದನ್ನು ಅರ್ಥೈಸಿಕೊಳ್ಳಲು ಉದಾಹರಣೆ ಹೇಳುತ್ತೆ. ಗಮನಿಸಿರಿ ಎಲ್ಲರೂ ಇಲ್ಲಿ ನೋಡಿರಿ. ಯಾಕೋಬೈ ಕುರಿತು ಹೇಳಿರಕರೆದು ಯಾಕೋಬನನ್ನು ಕುರಿತು ಹೇಳಲ್ಪಟ್ಟಿದೆ. ಅವನ್ ರಾಗೇಲೇ ನೇಸಿತಾನ್ ಅವನು ರಾಹೇಲನ್ನು ಪ್ರೀತಿಸಿದನು ಲೇಯಾಳೈ ವೆರುತಾನ್ ಲೇಯಾಳನ್ನು ಹಾಗೆ ಮಾಡಿದನು. நல்ல ಗಮನಿಂಗ್ ಚೆನ್ನಾಗಿ ಗಮನಿಸಿ. ಅಪ್ಪಿನ ಬೈಬಲ್ ಹೇಳಿದಿ ಇರಕದು ಆ ರೀತಿ ಬೈಬಲ್ ಅಲ್ಲಿ ಬರೆಯಿದೆ. ಅದರ ಅರ್ಥ ಏನು? ಅದರ ಅರ್ಥ ಏನು? ಅವನ್ ಲೇಯಾಳೈ ಬಿಡವಿಲ್ಲೈ ಅವನು ಲೇಯಾಳನ್ನು ಬಿಡಲಿಲ್ಲ. ಲೇಯಾಳೋಡು ಕುಡುಂಬಂ ನಡೆತಿನ ಅವಳೊಟ್ಟಿಗೆ ಸಂಸಾರವನ್ನು ನಡೆಸಿದನು. ಅವನ್ ಪಿಳ್ಳೆಗಳೆ ಪೆಟ್ಟೆಡ್ತಾನ್ ಅವನು ಮಕ್ಕಳನ್ನು ಹೆತ್ತನು. ಲೇಯಾಳೋಡು ತಾನ್ ಅವನ್ ವರುಗ್ರಾನ್ ಲೇಯಾಳೊಂದಿಗೆ ಅವನು ಬರುತ್ತಾನೆ. ಇನ್ನಾಲೆ ಲೇಯಾಳುಡಿಯ ಸಂತತಿಯಿಲ ವರುಗ್ರವರ್ಗಳೆಯೂ ನಾವು ಪಾರ್ಕ್ರೋಂ ಅವಳ ಹಿಂದೆ ಅವರ ಹಿಂದೆ ಬರುವ ಸಂತತಿಯನ್ನು ನಾವು ನೋಡುತ್ತೇವೆ. ಅನಾಲ್ ರಾಹೇಲೈ ನೇಸಿತಾನ್ ಲೇಯಾಳೈ ವೆರುತಾನ್ என்றால் என்ன அர்த்தம்? ರಾಹೇಲನ್ನು ಪ್ರೀತಿಸಲು ಲೇಹನನ್ನು ಹಾಗೆ ಮಾಡಿದನು ಎಂದರೆ ಏನರ್ಥ? ಲೇಯಾಳೈ ವಿಡ ರಾಹೇಲೈ ಅಧಿಕಮಾಯ್ ನೇಸಿತಾನ್ ಲೇಹಳಿಗಿಂತ ರಾಹೇಲನ್ನು ಅವನು ಬಹಳ ಪ್ರೀತಿ ಮಾಡಿದನು. ಇದನ್ನು ನಾನು ಉಂಗಲುಕ್ಕೆ ಉದಾಹರಣತಕ್ಕಾಗ ನಾನು ಸೊನ್ನೆ ಇದು ಒಂದು ಉದಾಹರಣೆಗಾಗಿ ಹೇಳಿದ್ದೇನೆ. ಅದೇ ಕಂಪ್ಯಾರಿಟಿವ್ ಲ್ಯಾಂಗ್ವೇಜ್ ದಾನ್ ಇಂದ ಇಡತಲಂ ಉಪಯೋಗಪಡುತ್ತಿದ್ದಾರೆ. ಯೇಸು ಉಪಯೋಗಪಡುತ್ತಿದ್ದಾರೆ. ಅದೇ ರೀತಿಯಾದ ಹೊಂದಾಣಿಕೆ ಒಂದು ಮಾತನ್ನ ಕರ್ತನು ಯೇಸು ತಗಪ್ಪನೆಯೋ ಒಂದು ತಾಯೆಯೋ ಒಂದು ಮಗನೆಯೋ ಮಗಳೆಯೋ ನೀ ಕಂಪ್ಲೀಟ್ ಆಗಿ ವೆರುತ್ತು ತಳ್ಳನೋ ಆಂಡವರ್ ಚೊಲ್ಲಲೆ ನಿನ್ನ ತಂದೆಯನೋ ನಿನ್ನ ತಾಯಿಯನೋ ನಿನ್ನ ಮಗಳನ್ನು ಸಂಪೂರ್ಣವಾಗಿ ಹಾಗೆ ಮಾಡಬೇಕು ಎಂಬುದಾಗಿ ಯೇಸು ಕ್ರಿಸ್ತ ಹೇಳಿದ್ದಾರೆ. ಇದೇ ವಚನತೆ ನರಿಯ ವೇರ್ ತಪ್ಪಾ ಪುರಿಂಜಿಗಿಟ್ಟು ಪ್ರಸಂಗ ಮಣ್ಣನವಂಗಳು ಇರಕರಾಂಗ. ಇದೇ ವಾಕ್ಯವನ್ನು ತಪ್ಪಾಗಿ ಅರ್ಥೈಸಿಕೊಂಡು ಪ್ರಸಂಗ ಮಾಡಿದವರು ಇದ್ದಾರೆ. ஏதோ ஒரு காரணத்தினாலே தகப்பனையும் தாயையும் தூக்கி போட்டிருப்பாங்க. யாவதோ ஒரு காரணத்தின் தந்தையனும் தாயையும் தேஜிசிருத்தாரு. பெத்த பிள்ளை எதிர்த்து பேசியிருக்கோம் உடனே இந்த வசனத்தை சொல்லுவாங்க இனிமே நீ எனக்கு வேண்டாம்னு சொல்லுவாங்க. யாவதோ ஒரு தப்பு மாத்தனாடிபோது ஆதரவு ஈ வச்சனம் இட்டுக்கொண்டு நினைக்கு பேடா என்பதாக நன்றாய் கவனியுங்கள். அதை சென்னாகி கவனிச்சிருக்க ஏசு அந்த அர்த்தத்துல சொல்லல. ஏசு கிறிஸ்துவ அர்த்தத்தில் இதனை உன் அப்பாவை நேசிக்கிறத விட உங்க அம்மாவை நேசிக்கிறத விட உன் பிள்ளைய நேசிக்கிறத விட நீ இயேசு அதிகமாக நேசிக்க வேண்டும். நீ தந்தையை பிரீத்திசுவதுக்கிந்த நீ தாயினு பிரீத்திசுவதுக்கிந்த இயேசு கிறிஸ்துவனை ಹೆಚ್ಚಾಗಿ பிரீத்திசு. அதைத்தான் இயேசு சொன்னார் உன் ஜீவனை தன் ஜீவனை வெறுக்கிறவன். அதேனே இயேசு கிறிஸ்துவ ஹேளಿದರು தன்ன ஜீவವನ್ನು ಹಾಗೆ ಮಾಡುವನು. 38ஆவது வசனத்தை பாருங்க. 38ನೇ வசனವನ್ನು ನೋಡಿರಿ. தன் சிலுவை எடுத்துக்கொண்டு என்னை பின்பற்றாதவன் எனக்கு பாத்திரனல்ல. தன்ன சிலுவையை தேடிக்கொண்டு நன்ன ஹிந்தே பரதே ஹோகுவனு ನನಗೆ யோக்கியனல்ல. அப்படி சொல்லிட்டு சொல்றார் தன் ஜீவனை காக்கிறவன் அதை இழந்து போவான் என் நிமித்தம் தன் ஜீவனை இழந்து போகிறவன் அதை காப்பான். இது மத்தேயு சொல்கிற வார்த்தை. தன் பிராணವನ್ನು கண்டுகொள்ளவனு அதனு கழுதுகொள்ளவனு நன்ன நிமித்தவாகி நன்ன பிராணವನ್ನು கழுகொள்ளவனு உற்சாகமா இருக்கிற படுத்துக்கொள்ளுவனு சிவருக்காகி கேள்விப்பட்டேன். சொன்னத மத்தேயு இப்படியாக சொல்கிறார். யோகானன் ஹேளிதனு மத்தேயு இங்க படிதிட்டாரு. மார்க்கு எப்படி சொல்றார்? மார்க்கனு ஹேகே ஹேளுதாரு? மார்க்கு 8ஆம் அதிகாரத்திலே மார்க்கு 8ನೇ அத்தியாயம் 34-35 வசனங்களை கவனிங்க. 34-35 வசனங்களை கவனிசிரி. மார்க்கு 8:34-35 மார்க்கு 8:34 அவர் ஜனங்களையும்
தம்முடைய சீஷர்களையும் தம்மிடத்தில் அழைத்து, ஒருவன் என் பின்னே வர விரும்பினால் அவன் தன்னைத்தான் வெறுத்து தன் சிலுவையை எடுத்துக்கொண்டு என்னை பின்பற்ற கடவன். ஆமேலே ஆதனு தன் சிஷ்யர ஜொதே ஜனர கும்பினனு ஹத்திரக்கே கரெது அவர்கே ஹேளிதேனெந்தரே யாவனிகாதரு நன்ன ஹிந்தே பருவுதக்கே மனசிதரே அவனு தன்னனு நிராகரிசி தன்ன சிலுவையனு ஹொத்துக்கொண்டு நன்ன ஹிந்தே பரலி. இங்க ஒரு விஷயத்தை நான் உங்களுக்கு அண்டர்லைன் பண்ண விரும்புகிறேன். ஈ ஒன்று விஷயவனு நீவு குருது மாடிக்கொள்ளவேகாகி ஹேளதேனே. இந்த வார்த்தைகளை இயேசு தன்னுடைய சீஷர்களுக்கு மாத்திரம் சொல்லவில்லை. இயேசு கிறிஸ்துவின் இந்த வாக்கியங்களை தன் சிஷ்யருக்கு மாத்திர ஹேளலில்ல. ஜனங்களை பார்த்தும் சொல்கிறார். ஜனரனு நோடி ஹேளிதாரே. இங்க உட்கார்ந்திருக்கிறவங்க எல்லாருக்கும் தான் இந்த வார்த்தை. இல்லி குளித்திரவ எல்லரிகே இந்த வாக்கியா. சிலர் இப்படிப்பட்ட செய்திகளை கொடுக்கும்போது இது ஒண்ணும் நமக்கு புரிய மாட்டேங்குது, இதெல்லாம் நமக்கு வேண்டாம்னு நினைக்காதீங்க. கேளுரு ஹேளதாரே, இது நமக்கு அர்த்தம் ஆகதா, இது நமக்கு வேண்டாம். எனக்கு இப்ப சுகம் வேணும், எனக்கு ஒரு அற்புதம் வேணும், என் வேலையில ஒரு ஆசீர்வாதம் வேணும், எனக்கு ஒரு ப்ரமோஷன் வேணும், என் பிள்ளைகள் நல்லா இருக்கணும், என் பிள்ளைக்கு கல்யாணம் ஆகணும், என் பிள்ளைகளுக்கு பிள்ளை பிறக்கணும், இது மாத்திரம் தான் எனக்கு நடக்கணும்னு நினைச்சிட்டு இதை விட்டுறாதீங்க. இயேசு எல்லாரையும் பார்த்துதான் சொல்லுகிறார். இயேசு கிறிஸ்துவ எல்லாரும் நோடியே ஹேளுத்தாரே. ஒருவன் என்னை பின்பற்றி வர விரும்பினால் ஒவ்வொரு நன்னு இம்பாலிசி பந்தரே அவன் தன்னைத்தான் வெறுத்து அவனு தன்னனு தானே ஹகிமாடி தன் சிலுவையை எடுத்துக்கொண்டு தன்ன சிலுவையனு ஒத்துக்கொண்டு என்னை பின்பற்றி வர கடவன் நன்னனு இம்பாலிசி பரத்தக்கது. இன்னைக்கு நாம எப்படி இருக்கிறோம்? ஈ திவசம் நாம் ஏகே இத்தேவே. நம்மள வெறுத்து ஆண்டவருடைய சிலுவையை பின்பற்றுகிறோமா? நம்மனு ஹகிமாடி சிலுவையை ஒத்துக்கொள்ளுத்திதேவா? இத புரிஞ்சிக்கிறது எப்படி? இதன அர்த்தைசி கொள்ளுவது ஹேகே? இன்னொரு லூக்கா இதே எப்படி சொல்றார் கவனி. லூக்கனு இதே மாத்தனு ஹேகே ஹேளிதாரு. லூக்கா 17 அதிகாரத்துல நித்திய ஜீவகாலமாய் காத்துக்கொள்வானா என்ன அர்த்தம்? தன் ஜீவனை கழுது கொள்வனு நித்தியக்காகி ஜீவனு உழிச்சுக்கொள்வன் கதையை சொல்லுகிறார். லோத்தின் மனைவியின் கதையை சொல்லுகிறார். அதுக்காக லோட்டன ஹெண்டதிய கதையன்னு அநேகருக்கு தெரியும். ஆனால் இங்க இருக்கிற ஒரு சிலருக்கு தெரியாததுனாலே நான் அந்த கதையை நான் சுருக்கமா சொல்கிறேன். அநேகருக்கு நம்மளி கொத்து அதரை கிளவருக்கு தெரியாது. யார் இந்த லோத்து? யார் இந்த லோட்டன்? ஆபிரகாம் கூட பிரயாணம் பண்ணி போனவன். ஆபிரகாம் நொட்டிக்கு பிரயாணிசி ஹோதவன். லோத்து ஆண்டவர் கூப்பிடல. லோத்தனனு கர்த்தனு கரியல. ஆபிரகாம் தான் கூப்பிட்டாரு. ஆபிரகாம் அண்ணே கரதரு. ஆனா லோத்து ஆபிரகாம் பின்னாடி போய்ட்டான். அதரை லோட்டனு ஆபிரகாமனை இந்த ஹோதவன். அதனால ஆபிரகாமுக்கு உண்டான ஆசீர்வாதம் அவனுக்கும் கிடைச்சது. அதரை ஆபிரகாமனுக்கு இந்த ஆசீர்வாதம் அவனுக்கும் சிக்கித்து. உங்களில சிலர் உங்களை தனியா ஆண்டவர் கூப்பிட்டிருக்க மாட்டார். கெலவரு நிம்மல்லி கர்த்தனு ஒப்ப ஒண்டிகராகி கரதிரல. உங்களை ஆண்டவர் பெயர் சொல்லி மகனே என்று உங்க பெயரை சொல்லி ஆண்டவர் கூப்பிடல தான், உண்மைதான். கர்த்தனு நிம்மனை எசரிட்டு கரிது நிம்மனு கரியல, அது நிஜவே. ஆனாலும் உங்களை ஆண்டவர் ஆசீர்வதிச்சிருக்கிறார். ஆதரவு கர்த்தனு நிம்மனு ஆசீர்வதிச்சிருக்கிறார். அழைக்கப்பட்ட தேவ பிள்ளைகளோடு நீங்கள் சேர்ந்து கொண்டதால் கரையல்பட்ட தேவர மக்களொட்டிக்கு நீ சேரி கொண்டிருக்கிற இந்த சபைக்குள்ள வந்ததுனால நீங்கள் யாரா இருந்தாலும் ஆண்டவர் உங்களை ஆசீர்வதிப்பார். இந்த சபையோளுக்கு நீ வந்த இந்த யாரே ஆகிதரு கர்த்தனு நிம்மனு ஆசீர்வதிச்சிருக்கிறார். லோத்து ஆண்டவர் ஆசீர்வதிச்சு பெருக பண்ணினார். லோட்டனு ஆசீர்வதி கர்த்தனு அபிவிருத்தி படிச்சிதரு. நிறைய சம்பத்து கொடுத்தார். அநேக சம்பத்து கொட்டரு. நிறைய ஆடு மாடுகள். அநேக ஆடு மாடுகள். நிறைய பணம். அளவஷ்டு ஹண. நிறைய பொருட்கள். ஹெஸ்டு பஹலஷ்டு பதார்த்தகளு. ஆனா ஒரு நாள் அதில் ஒன்று திவசா அவன் இருந்த அந்த ஊரை கர்த்தர் அழிச்சு போட்டார். அவர் இதன்தா வந்து ஊரனு கர்த்தனும் அழிச்சி ஆக்கிதரு. சோதம் கொமராவில பாவம் அதிகரித்தது. சோதம் கொமராதலி பாப்பா ஹெச்சாயித்து. ஆகையினாலே ஆண்டவர் அக்கினியினாலே அதை அழிக்க நினைத்தார். அதற்காக கர்த்தனும் பட்டணவனும் பெங்கியும் தான் ஆனால் ஆபிரகாம் ஜபம் பண்ணினதினாலே அதை அப்ரஹாமனு பிரார்த்தனை மாட்டா குடும்பத்தையும் கர்த்தர் காப்பாற்றினார். லோத்தன குடும்பம் சக கர்த்தனு காப்பாடிதரு. எப்படி காப்பாத்தினார்? தர தர தரன் கையை பிடிச்சி இழுத்து வெளியில கொண்டு வந்த. ஹேகி காப்பாடிதருந்து கையனு இழுத்து தர தரனு எழுது உறகி தந்தரு. வெளியில கொண்டு வந்து நிறுத்தி பொறுகே கரை தந்து நில்லிசி திரும்பி பார்க்காம மலைக்கு ஓடி போன்னு சொன்ன. திருகி நோடதே அவன் பெட்டைக்கு அத்தி ஓடிதே என்பதாக கர்த்தர் கட்டாயப்படுத்தி தரதரன்னு இழுத்துட்டு வந்திருக்கிற. நிம்மல்னு நிம்மலையும் சக கிழவரனு கட்டாய வகை கர்த்தனு கையிடுத்து எழுது தந்தித்தாரே. உங்களுக்கே தெரியும் அது. நிமகே கொத்து அது. நீங்களா நீங்க காலையில எழும்பி உற்சாகமா ஓடி வரல. நீவாகி எதோ சந்தோஷம் இந்த இது பிள்ளைக்கு ஏதோ ஒரு பிரச்சனை உங்களை உந்தி தள்ளினதுனால ஓடி வந்திருக்கிற. யாவதோ ஒரு பிரச்சனை நிம்மன்னு இக்கட்டினால சிக்கிச்சதுனால வந்தித்தீரே. ஏதோ ஒரு தேவை யாரோ ஒருவர் சொன்னதுனால நீங்கள் ஓடி வந்திருக்கிறீங்க. யாரோ ஏனோ ஹேளிதாரே ஏனோ ஒன்று அகத்திய அதற்கோசம் லோத்தின் மனைவியை நினைத்துக் கொள்ளுங்கள். லோட்டன ஹெண்டத்தினு நினைப்பிசிக் கொள்ளுங்கள். என்ன செய்தி நமக்கு கவனிங்கள். அவளுக்கு இருந்த ஜீவன் என்ன? அவளுக்கு இதந்த ஜீவ வேணும். வீட்டுல இருக்கிற பண்ட பாத்திரங்கள் மனையில் இதந்த திண்டி பதார்த்தங்கள் அம்மாவுக்கு உசுரெல்லாம் அங்க இருக்கு. வந்து
ಹೆಂಗಸಿಗೆ ಉಸಿರೆಲ್ಲ ಅಲ್ಲಿ ಇದೆ. ಯೇಸು ಸೋನಾರ್ ತನ್ನ ಜೀವನ ಈ ಸ್ನೇಹಿಕರವನ ಅದು ಇಳಂದು ಪೋವಾನ್. ಯೇಸು ಕ್ರಿಸ್ತನ ಹೇಳಿದ್ದಾರೆ ತನ್ನ ಜೀವವನ್ನು ಪ್ರೀತಿಸುವವನು ಅದನ್ನು ಕಳೆದುಕೊಳ್ಳುತ್ತಾನೆ. ಅದಕ್ಕೆ ನಲ್ಲ ಅಡೆಯಾಳ ಇಂದ ಲೋತುವಿನುಡಿಯ ಮನೆವಿ, ಅದಕ್ಕೆ ಒಳ್ಳೆಯ ಗುರುತು ಈ ಲೋಟನ ಹೆಂಡತಿ. ಆಂಡವರ್ ಇವಳ ಜೀವನ ಕಾಪಾತಿರ್ಕಾರ್, ಕರ್ತನು ಅವಳ ಜೀವವನ್ನು ಕಾಪಾಡಿದ್ದಾರೆ. ಇವಳ ಆಂಡವರ್ ಆಶೀರ್ವದಿಕ ವಿರುಂಬಿಡಾರ್, ಕರ್ತನು ಇವಳನ್ನು ಆಶೀರ್ವದಿಸಲು ಆಶಿಸಿದರು. ಆನಾ ಇಂದ ಅಮ್ಮ ತಿರುಗಿ ಪಾತಾಂಗ್, ಆದರೆ ಈ ಹೆಂಗಸು ಹಿಂದಿರುಗಿ ನೋಡಿದರು. ವೆಳಿಯೇ ಬಂದಾಚಿ, ಹೊರಗೆ ಬಂದಾಯ್ತು. ಆನಾ ಇನ್ನು ತಿರುಗಿ ಪಾಕ್ರಾಂಗ್, ಆದ್ರೆ ಹಿಂತಿರುಗಿ ರಕ್ಷಿಸಲ್ಪಟ್ಟಾಚಿ, ರಕ್ಷಣೆ ಪಟ್ಟಾಯ್ತು. ಇನ್ನು ಪಳೆಯ ವಾಳ್ಕಿಯ ತಿರುಗಿ ಪಾಕ್ರೆ, ಇನ್ನು ಹಳೆಯ ಜೀವಿತನ ತಿರುಗಿ ನೋಡುತ್ತೀಯಾ? ನಿನಗೆ ಒಣಕುವುದು ಎಚ್ಚರಿಪಿನ ವಾರ್ತೆ ಈ ದಿವಸ, ನಿನಗೊಂದು ಎಚ್ಚರಿಕೆಯ ಮಾತು. ಲೋತಿನ್ ಮನವಿಯೇ ನೆನೆತುಕೊಳ್, ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೋ. ಏನಾಚಿಂಗ್ ಅಂದ ಅಮ್ಮಾವ್ಕು ಏನಾಯ್ತು ಹೆಂಗಸಿಗೆ? ಇನ್ನಿಕ್ಕಿ ವರೆಗೆ ನೀಂಗ ಪೋಣ ಅಂದ ಅಮ್ಮಾವುಡಿಯ ಸೆಲೆಯ ಪಾಕಲಾಂ, ತೂಣು ಉಪ್ಪು ತೂಣಾಗ ಮಾರಿನಾಳು, ಉಪ್ಪಿನ ಒಂದು ಶಿಲೆಯಾಗಿ ಮಾರ್ಪಟ್ಟಳು. ಸಿಕೋ ಉನ್ನ ಕರ್ತರು ಬಿಡುಗಡೆ ಹಾಕಿರ್ಕರ, ಕರ್ತನು ನಿನ್ನನ್ನು ಬಿಡುಗಡೆ ಮಾಡಿದ್ದಾರೆ. ತಿರುಗಿ ಪಾಕಾದೆ, ಹಿಂತಿರುಗಿ ನೋಡಬೇಡ. ನಮ್ಮಕ್ಕೆ ಜೀವನಲ್ಲ ಅಂಗರ್ಕು, ಈ ಹೆಂಗಸಿಗೆ ಜೀವವೆಲ್ಲ ಅಲ್ಲಿ ಇದೆ, ಹಂಗೆ ಇಳುಕುದು ಆ ಒಂದು ಎಳೆತ ಅಲ್ಲಿ ಇದೆ. ಇನ್ನಿಗೆ ಅದಕ್ಕಾಗತ್ತಾನೆ ಇಂದ ವಾರ್ತೆಯೇ ಕರ್ತ ಚೊಲ್ಲುಗ್ರ, ಅದಕ್ಕಾಗಿ ಕರ್ತನು ಈ ವಾಕ್ಯವನ್ನು ಈ ದಿವಸ ಹೇಳುತ್ತಿದ್ದಾರೆ. ತನ್ನ ಜೀವನ ವೆರುಕ್ರವಣ ಎಂದಾಳ ಏನ ಅರ್ಥ? ತನ್ನ ಜೀವವನ್ನು ಹಾಗೆ ಮಾಡುವ ಎಂದರೆ ಏನರ್ಥ? ಯೇಸುವೈ ತವರ ಎನಕ್ಕೆ ಬೇರೆ ಎದುವು ಮುಖ್ಯಮಲ್ಲ, ಯೇಸುಗಿಂತ ಬೇರೆ ನನಗೆ ಯಾವುದು ಮುಖ್ಯವಲ್ಲ. ಅವರು ಸೊನ್ನಾರ್ ಅದ ಸೈವೆ, ಅವರು ಹೇಳಿದರು ಅದನ್ನೇ ನಾನು ಮಾಡುತ್ತೇನೆ, ನಾನು ಅವರನ್ನು ಹಿಂಬಾಲಿಸುತ್ತೇನೆ. ಹಂಗ ನಾ ಹೋಗುವೆ, ಅವರು ಏನು ಹೇಳಿ ಏನು ಹೇಳುತ್ತಾರೋ ಅಲ್ಲಿ ನಾನು ಹೋಗುವೆ. ரெண்டையும் செய்ய முடியாதுங்க, எரடன்னு மாடலிக்க ஆகுவதில்ல. நீங்க நிறைய பேர் ரெண்டையும் செய்ய நினைப்பாங்க, இது விஷயங்களில் எரடன்னு மாடலிக்க யோசிச்சுத்தாரு. இயேசுவும் வேணும், இயேசுனும் பேக்கு, பழைய பாவ வாழ்க்கையும் வேணும், பழைய பாப ஜீவிதவும் பேக்கு. நெவர் நெவர் நெவர், இட் வில் நெவர் ஹேப்பன். அது அசாத்திய அசாத்திய, அது அசாத்தியம். அது யாவாகலாம் இயேசு சொன்னார், லோத்துவின் மனைவியை நினைத்துக் கொள்ளுங்க. ಅದರಿಂದ இயேசு கிறிஸ்துவே ಹೇಳಿದರು, லோட்டன ஹெண்டத்தியனு நினைப்பிசிக்கೊಳ್ಳಿ. அடுத்த வசனத்துல சொல்றார், ಅನಂತರ வசனದಲ್ಲಿ ಹೇಳುತ್ತಾರೆ, ஜீவனை ரட்சிக்க வகை தேடுகிறவன் அதை இழந்து போவான், இழந்து போகிறவன் அதை உயிர்ப்பித்துக் கொள்வான். தன்ன பிராணವನ್ನು ದೊರಕಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳೆಕೊಳ್ಳುವವನು, பிராணವನ್ನು ಕಳೆಕೊಂಡವನು ಅದನ್ನು ರಕ್ಷಿಸಿಕೊಳ್ಳುವನು. ಏನೇ ಗಮನಿಸಿರಿ, ನನ್ನನ್ನು ಗಮನಿಸಿರಿ, ರಕ್ಷಿಸಲ್ಪಟ್ಟಾಯಿತು, ರಕ್ಷಣೆ ಹೊಂದಾಯಿತು, ಯೇಸುವೇ ಏಟುಕೊಂಡಾಯಿತು, ಯೇಸುವನ್ನು ಅಂಗೀಕರಿಸಿ ಜ್ಞಾನಸ್ನಾನ ಎಡತಾಯಿತು, ದೀಕ್ಷಾ ಸ್ನಾನ ಪಡೆದಾಯಿತು, ಪಾವತ್ತಕ್ಕೆ ಸತ್ತೇ ಅಡಕಂ ಮಣ್ಣಪಟ್ಟೆ, ನಾ ನೀದಿಕ್ಕನ್ನು ಪಳಚಿರ್ಕರೆನ್ ಸೊಲ್ಲಿತಾ, ನೀ ತಣ್ಣಿಕುಳ ಎರಂಗನೆ, ಒಣ್ಣೆ ನಾಂಗ ಅಡಕಂ ಮಣ್ಣನೋ, ನೀ ತಣ್ಣಿಯ ಬಿಟ್ಟು ವೆಳಿಲ ವಂದೆ. ದೀಕ್ಷಾ ಸ್ನಾನ ತೆಗೆದುಕೊಂಡು ಪಾಪಕ್ಕೆ ಸತ್ತಿದ್ದೇನೆ ಎಂಬುದಾಗಿ ಹೇಳಿ ನೀತಿಗಾಗಿ ಜೀವಿಸುತ್ತಿದ್ದೇವೆ ಎಂಬುದಾಗಿ ಎದ್ದಿದ್ದೇವೆ. ಇಪ್ಪ ಆಂಡವ ಚೊಲ್ರ, ಈಗ ಕರ್ತನು ಹೇಳುತ್ತಾರೆ, ನೀ ಮುಂದಾನವೆಗಳೇ ತೇಡು, ನೀನು ಮೇಲಾಗಿರುವುದನ್ನು ಹುಡುಕು, ನೀ ಇಂದ ಒಲಗತ್ತುಕುರಿಯ ಕಾರ್ಯಗಳೇ ತೇಡಾದೆ, ನೀನು ಈ ಲೋಕದ ಇಹಲೋಕದ ಕಾರ್ಯಗಳನ್ನು ಹುಡುಕಬೇಡ. ಎನಕ್ಕೆ ರೆಂಡು ವೇಣುನ್ನು ಯಾರನ್ನು ಸೊಲ್ಲ ಮುಡಿಯಾದು, ಈ ಎರಡು ಬೇಕು ಎಂಬುದಾಗಿ ಯಾರು ಹೇಳಿ. ಉದಾಹರಣೆಗೆ, ಮೊದಲಾವುದು ದೇವನ ರಾಜ್ಯತೆಯೂ ಅವರುಡಿಯ ನೀತಿಯೂ ತೇಡುಂಗಳ್, ಅಪ್ಪಳದು ಇವೆಗಳೆಲ್ಲ ಉಂಗಳಕ್ಕೆ ಕೂಡ ಕೊಡಕಪಡು. ಮೊದಲನೇದಾಗಿ ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕಿರಿ, ಆಗ ಇದೆಲ್ಲವೂ ನಿಮಗೆ ಸೇರಿಸಿಕೊಡಲ್ಪಡುವುದು. ಶರೀರದಲ್ಲಿ ಸುಗಮ, ನಿಮ್ಮ ಶರೀರದಲ್ಲಿ ಸೌಖ್ಯವ, ಪರಲೋಕದ ಆಶೀರ್ವಾದಮ, ಈ ಬೇಕಾಗಿರುವ ಪದಾರ್ಥಗಳ ಆಶೀರ್ವಾದವ, ಆರ್ಥಿಕ ಆಶೀರ್ವಾದಗಳ, ಇಲ್ಲ ಉಂಗ ವೇಲೆಯಲ್ಲ ಒಂದು ಮುನ್ನೇಟಮ, ನಿಮ್ಮ ಕೆಲಸದಲ್ಲಿ ಒಂದು ಮುನ್ನೇರಿಕೆ, ವೀಡು ವಾಸಲ್ ವಾಹನೋ ಪಿಳ್ಳೆಗಳ್, ಇದು ಬೋನ್ರ ನನ್ಮೆಗಳು ಉಂಗಳಿಗೆ ವೇಣಮಾ, ಮನೆ ಗಾಡಿ ಮತ್ತೆ ಮಕ್ಕಳು, ಈ ರೀತಿಯಾದ ಆಶೀರ್ವಾದಗಳು ನಿಮಗೆ ಬೇಕೇ? ವೇದಂ ಸೊಲ್ಲುಗರದು ಮೊದಲಾವುದು ದೇವನುಡಿಯ ರಾಜ್ಯತ್ತ ತೇಡು, ವೇದ ಹೇಳುತ್ತದೆ ಮೊದಲಾಗಿ ದೇವರ ರಾಜ್ಯವನ್ನು ಹುಡುಕು. ಇಪ್ಪ ನಲ್ಲ ಗಮನಿ, ಈಗ ಚೆನ್ನಾಗಿ ಗಮನಿಸಿರಿ, ಮೊದಲಾವುದು ದೇವನುಡಿಯ ರಾಜ್ಯತ್ತ ತೇಡನು, ಮೊದಲಾಗಿ ದೇವರ ರಾಜ್ಯವನ್ನು ಹುಡುಕಬೇಕೆಂದರೆ ಬೇರೆ ಎದುವು ಎನಕ್ಕೂ ಮೊದಲಾವುದು ಇರಕದು, ಬೇರೆ ಯಾವುದು ನಮಗೆ ಮೊದಲಾಗಿ ಇರುವುದಿಲ್ಲ. ಎವ್ರಿಥಿಂಗ್ ಎಲ್ಸ್ ಇಸ್ ಸೆಕೆಂಡರಿ, ಇನ್ಕ್ಲೂಡಿಂಗ್ ಮೈ ಫ್ಯಾಮಿಲಿ, ಇನ್ಕ್ಲೂಡಿಂಗ್ ಮೈ ಜಾಬ್, ಇನ್ಕ್ಲೂಡಿಂಗ್ ಮೈ ಎವ್ರಿಥಿಂಗ್ ದಟ್ ಇಸ್ ಪ್ರೆಷಿಯಸ್ ಟು ಮೀ, ಯಾವುದೆಲ್ಲ ನನಗೆ ಬಹಳ ಮುಖ್ಯವಾಗಿರುತ್ತದೆವೋ ಅದೆಲ್ಲವೂ ನನಗೆ ಎರಡನೆಯದಾಗಿ ಬಿಡುತ್ತದೆ. ಎನಕ ಅದು ವೇಣುನ, ನನಗೆ ಅದು ಬೇಕೆಂದರೆ ಚೂಡಂಡಿ, ಈ ಕಡೆ ಚೂಡಂಡಿ, ಎಲ್ಲರೂ ಗಮನಿಸಿರಿ, ಎನಕ ಅದು ವೇಣುನ, ಅದ ಅಡೆಯನು, ನನಗೆ ಅದು ಬೇಕು, ನಾನು ಅದನ್ನು ತೆಗೆದುಕೊಳ್ಳಬೇಕು ಎಂದು ನೆನೆಸಿದರೆ ಇಂಗ ನಾನು ಇರಕ್ರದ ಬಿಡನು, ಇಲ್ಲಿ ಇರುವವಳು ನಾವು ಬಿಡಬೇಕು. ಕೈಯೇ ಕೊಂಚ ಪಾತಿಂಗನ ಉಂಗಳಿಗೆ ಪುರಿಯು, ನನ್ನ ಕೈಯನ್ನು ಸ್ವಲ್ಪ ನೋಡಿದರೆ ಅರ್ಥವಾಗುತ್ತದೆ. ನನಗೆ ಇದುವೂ ವೇಣು, ಹಂಗ ಇರಕ್ರದ ವೇಣು, ನಾ ನಡಕಾದು, ನನಗೆ ಇಲ್ಲಿರುವುದು ಬೇಕು ಅಲ್ಲಿರುವುದು ಬೇಕು ಎಂದು ಹೇಳಿದರೆ ನಡೆಯುವುದಿಲ್ಲ. ಅದತ್ತಾನ್ ಚೊನ್ನಾರು, ಯೇಸು ಕ್ರಿಸ್ತು ತನ್ನ ಜೀವನ ಇಳಂದು ಹೋಗ್ರವ, ಅದೇನೇ ಹೇಳಿದರು, ಯೇಸು ಕ್ರಿಸ್ತನು ತನ್ನ ಜೀವವನ್ನು ಕಳೆದುಕೊಳ್ಳುವವನು. ಯೇಸು ಕ್ರಿಸ್ತು ಅದೇ ಕುರಿತು ಸೊನ್ನದ ನುಡಿಯ ಅರ್ಥ ಏನು? ಯೇಸು ಕ್ರಿಸ್ತನು ಅದನ್ನು ಹೇಳುವುದಕ್ಕೆ ಅರ್ಥ ಏನು? ಅದೇ ಏನುಡಿಯ ವಾಳ್ಕೆಯ ಉದಾಹರಣೆ ಇವತ್ತು ನಾನು ಸೊಲ್ಲುಗ್ರೆ, ಅದನ್ನು ನನ್ನ ಜೀವಿತದ ಉದಾಹರಣೆ ಇಟ್ಟು ನಾನು ನಿಮ್ಗೆ ಹೇಳಲಿಕ್ಕಿದ್ದೇನೆ. ಎನಕ್ಕೆ
எனக்கு ரொம்ப முக்கியமான சில குறிக்கோள்கள் எனக்கு உண்டு. நனக்கு தும்பா முக்கியவாத குறிகளும் நனக்கு உண்டு. என்னுடைய சின்ன வயசுல நான் சிக்க வயசுல நான் ஒரு இன்ஜினியர் ஆகணும்னு நினைச்சேன். நான் வந்து இன்ஜினியர் ஆகಬೇಕು ಅಂತ நினைச்சேன். இப்படி எல்லாம் வாழ்க்கை இருக்கணும்னு நான் நினைச்சேன். ಹೀಗೆಲ್ಲ ನನ್ನ ಜೀವಿತ ಇರಬೇಕು ಅಂತ ನಾನು ನೆನೆಸಿದೆ. இன்னைக்கு அதெல்லாம் விட ஆண்டவர் பல மடங்கு என்ன அதிகமா ஆசீர்வதிச்சிருக்கிறார். ಆದರೆ ಅವೆಲ್ಲಗಳಿಗಿಂತ ಕರ್ತನು ನನ್ನ ಜೀವಿತವನ್ನು ಮಿಗಿಲಾಗಿ ಇಟ್ಟಿದ್ದಾರೆ. நான் அதை உணர்த்தறதுக்காக நான் உங்களுக்கு சொல்றேன். அது ಒಂದು ಕಾರಣಕ್ಕಾಗಿ ನಿಮ್ಮೆಲ್ಲ ಹೇಳಿದ್ದೇನೆ. என்னுடைய ಆಂಬಿಷನ್, என்னுடைய ಗೋಲ್, என்னுடைய பிளான், என்னுடைய ட்ரீம், என்னுடைய குறிக்கோள், என்னுடைய கனவு, என்னுடைய திட்டம், நான் போட்டு வச்சிருந்ததான என்னுடைய ஆலோசனைகள் உண்டு. ನನ್ನ ಆಕಾಂಕ್ಷೆಗಳು, ನನ್ನ ಆಲೋಚನೆಗಳು, ನನ್ನ ಯೋಜನೆಗಳೆಲ್ಲವೂ ಇದ್ದಿತ್ತು. ನನಗೆ 45 ವಯಸ್ಸು ಆಯ್ತು. ನನ್ನ ವಾಳ್ಕೆ ತಿರುಗಿ ಪಾತೆನ ಈಗ 45 ವರ್ಷಗಳಾಗಿ ಇದೆ. ಈಗ ನನ್ನ ಜೀವಿತವನ್ನು ತಿರುಗಿ ನೋಡಿದಾಗ ನಾನು ಯೋಚಿಸಿದ ಅನೇಕ ಕಾರ್ಯಗಳು ನಡಕಲ್ಲ. ನಾನು ಯೋಚಿಸಿದ ಅನೇಕ ಕಾರ್ಯಗಳು ನಡೆಯಲಿಲ್ಲ. ಅದಕ್ಕಾಗಿ ಸ್ತೋತ್ರ ಮಾಡ್ರೆ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. நான் நினைச்ச காரியங்கள் எனக்கு கிடைக்கல. நான் நினைச்சத காரியங்களும் நனக்கு சிக்கலில்ல. அதுக்காக நான் கர்த்தரை துதிக்கிறேன். அதுக்காக கர்த்தனನ್ನು ஸ்துதிசுத்தேனே. நான் ஏன் என்ன உதாரணமா வச்சு சொல்றேன்னா, யாக்கே நன்னன உதாரணையாக இட்டுக்கொண்டு ஹேளுத்தேனே என்றே உங்களுக்கு அதுதான். ನಿಮಗೂ ಅದೇನೆ. ಇನ್ನಿಕ್ಕೆ ಇಂಗ ಉಕಾಂದಿರಕರೆ ಒಂದು ಸಲರ್ ಸಲ ಪ್ಲಾನ್ ಓಡ ಒಂದು ಉಕಾಂದಿರಕರೆ. ಇಲ್ಲಿ ಕುಳಿತವರಲ್ಲಿ ಕೆಲವರು ತುಂಬಾ ಪ್ಲಾನ್ ಒಟ್ಟಿಗೆ ಕುಳಿತಿದ್ದೀರಿ. ಉಂಗ ಮೈಂಡ್ ಲೆ ಸಲ ಯೋಚನೆ ಓಡತ ಒಂದು ಉಕಾಂದಿರಕರೆ. ನಿಮ್ಮ ಮೆದುಳಿನಲ್ಲಿ ಸ್ವಲ್ಪ ಯೋಚನೆ ಒಟ್ಟಿಗೆ ಕುಳಿತಿದ್ದೀರಿ. ನನಗೆ ಇದು ನಡಕನು, ನನಗೆ ಇದು ನಡೆಯಬೇಕು, ಇಪಡಿ ಆಗನು, ಹೀಗೆ ಹೀಗೆ ಆಗಬೇಕು. ಇದಾ ಎನ್ನುಡಿಯ ಪ್ಲಾನ್, ಇದೇ ನನ್ನ ಯೋಜನೆ, ಇದಾ ಎನ್ನುಡಿಯ ಗಣವು, ಇದೇ ನನ್ನ ಕನಸು, ಇದಾ ಎನ್ನುಡಿಯ ಕುರಿಕೋಳ್, ಇದೇ ನನ್ನ ಗುರಿ, ಇದಾ ಎನ್ನುಡಿಯ ಲಕ್ಷ್ಯಂ, ಇದೇ ನನ್ನ ಲಕ್ಷ್ಯ. ಅಲ್ಲ ಗವನಿಂಗ ದೇವ ಪಿಳೆಗಳೇ, ಚೆನ್ನಾಗಿ ಗಮನಿಸಿ ದೇವರ ಮಕ್ಕಳೇ, ಅದು ದೇವ ಸಿದ್ಧಮಾನ ಅಲ್ಲದ ನಡಕು. ಅದರ ದೇವರ ಚಿತ್ರವಾಗಿದ್ದರೆ ಮಾತ್ರ ಅದು ನಡೆಯುತ್ತದೆ. ಸಲ ನೇರಗಳಲ್ಲಿ ದೇವ ಸಿದ್ಧತ್ಲೆ ಒಂದು ಚಿನ್ನ ಪಗುದಿಯ ಮಾತ್ರ ನಾಮ ಯೋಚಿಸಿಪೋ. ಆದರೆ ದೇವರ ಚಿತ್ತದಲ್ಲಿ ಒಂದು ಸ್ವಲ್ಪ ಭಾಗವನ್ನು ಮಾತ್ರ ನಾವು ಯೋಚಿಸುತ್ತೇವೆ. ಆಂಡವರ್ ಪ್ರಿಯ ಕಾರ್ಯತೆ ಸೇವ, ಆದರೆ ಕರ್ತನು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ಸಲ ನೇರಗಳಲ್ಲಿ, ಆದರೆ ಕೆಲವು ಸಮಯಗಳಲ್ಲಿ ತನ್ನ ಜೀವನ ವೆರಕರದು ನಾನು ಏನೇನು ಹೇಳ್ತೇನೆ ಕೇಳಿ. ತನ್ನ ಜೀವವನ್ನು ಹಗೆ ಮಾಡುವುದೆಂದರೆ ಏನು ಹೇಳ್ತೇನೆ ಕೇಳಿ. ಸಲ ನೇರಗಳಲ್ಲಿ, ಕೆಲವು ಸಮಯಗಳಲ್ಲಿ ನೀ ನೆನೆಕಿರದು ನಡಕಾದು, ನೀನು ನೆನೆಸುವುದು ನಡೆಯುವುದಿಲ್ಲ, ನೀ ವಿರುಂಬರದು ಒನಕ್ಕೆ ಕಡಕ, ನೀನು ಆಶಿಸುವುದು ನಿನಗೆ ಸಿಕ್ಕುವುದಿಲ್ಲ. ನೀ ಪೋಟ್ರ ಪ್ಲಾನ್ ವರ್ಕ್ ಔಟ್ ಆಗವೇ ಆಗದು, ನೀನು ಹಾಕುವ ಪ್ಲಾನ್ ಅದು ವರ್ಕ್ಔಟ್ ಆಗುವುದಿಲ್ಲ. ನೀವು ಏನು ಮಾಡುವಿರಿ? ಆಗ ನೀವು ಏನು ಮಾಡುತ್ತೀರಾ? ಜೋಮಣಿ ಪಾತೆ, ಪ್ರಾರ್ಥನೆ ಮಾಡಿ ನೋಡಿದೆ. ಪಾಸ್ಟ್ರೇ ಹೇಳ್ತಾರೆ ನಡಕಾದನು, ಪಾಸ್ಟ್ರೇ ಹೇಳಿಬಿಟ್ರೆ ಇದು ನಡೆಯೋದಿಲ್ಲ. ನಾನು ಬೇರೆ ರೂಟ್ಲ ಹೋಗಿ ಪಾರು ಸಾಧಿಸಿ ಪಾಕ್ರೆ, ನಾನು ಬೇರೆ ದಾರಿಯಲ್ಲಿ ಹೋಗಿ ಸಾಧಿಸಿ. ತನ್ನ ಜೀವನ ಕಾಕ ವಗೈದು ಎಡುಗ್ರವನ್, ಅದೇನೆ ತನ್ನ ಜೀವವನ್ನು ಕಾಯ್ದುಕೊಳ್ಳಲು ಯೋಚಿಸುವವನು, ಜೀವನ ರಕ್ಷಿಕ ವಗೈದು ಎಡುಗ್ರವನ್ನು ಯೇಸು ಸೊನ್ನಾರೆ. ಅದೇ ತನ್ನ ಜೀವಿತವನ್ನು ರಕ್ಷಿಸಿಕೊಳ್ಳಲು ಯೋಚಿಸುವವನು. ಎನ್ನತ್ತೆ ಯಾವುದು ಪಣ್ಣಿ, ಅದು ದೇವ ಸಿತ್ತಮೋ ಇಲ್ಲಿಯೋ, ಅದು ಆಂಡವರುಡಿಯ ತಿಟ್ಟಮೋ ಇಲ್ಲಿಯೋ, ಎನಕ್ಕದು ವೇಣು. ದೇವರ ಚಿತ್ತವೋ ಅಲ್ಲವೋ, ಅದು ದೇವರ ಯೋಜನೆಯೋ ಅಲ್ಲವೋ, ಅದು ನನಗೆ ಬೇಕು ಎಂಬುದಾಗಿ. ಅದ ನೀ ಅಡೆಯ ನೆನಚ, ಅದನ್ನು ನೀನು ಪಡೆಯಬೇಕು ಎಂದು ನೆನೆಸಿದರೆ, ಅದು ಒಂದು ಪೊಣ್ಣಾಗ ಇರಂದಾಲು ಒಂದು ಪಯ್ಯನಾಗ ಇರಂದಾಲು, ಅದು ಒಂದು ಹುಡುಗಿಯಾಗಿದ್ದರು ಹುಡುಗನೇ ಆಗಿದ್ದರು, ಅದು ಒಂದು ವೇಳೆಯಾಗ ಇರಂದಾಲು ಒಂದು ವೀಡಾಗ ಇರಂದಾಲು, ಅದು ಒಂದು ಕೆಲಸವಾಗಿದ್ದರು ಅದು ಒಂದು ಮನೆಯಾಗಿದ್ದರು, ಅದು ಒನ್ನಡೆಯ ವೇಳೆ ಸಂಬಂಧಪಟ್ಟ ವ್ಯಾಪಾರಂ ಸಂಬಂಧಪಟ್ಟ ಕಾರ್ಯವಾಗಿರಂದಾಲು, ಅದು ನಿನ್ನ ಕೆಲಸಕ್ಕೆ ನಿನ್ನ ವ್ಯಾಪಾರಕ್ಕೆ ಸಂಬಂಧಪಟ್ಟ ಕಾರ್ಯವಾಗಿದ್ದರು. ದೇವ ಉಳಿಯ ಕಾರಣ ಉಂಗಳೇ ಅನ್ಬೋಡು ಎಚ್ಚರಿಕೆ, ದೇವರ ಸೇವಕನ ಅನ್ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ, ಎನ್ ಕರ್ತರ್ ಎನಕ್ಕೆ ಕೊಡುಗರದು ಬಹುದು, ನನ್ನ ಕರ್ತನು ನನಗೆ ಕೊಡುವುದು ಸಾಕು. ಕುರುಕು ವಳಿಯಲೆಯೋ ತವರಾನ ವಳಿಯಲೆಯೋ ನಾನು ಎದೆಯೂ ತೇಡ ಮಾಟೇ, ನಾನು ಚಿಕ್ಕ ದಾರಿಯಲ್ಲಿ ನಾನು ಬೇಡದ ದಾರಿಯಲ್ಲಿ ನಾನು ಹುಡುಕುವುದಿಲ್ಲ. ದೇವನ್ ಎನ್ನ ಪ್ಲಾನ್ ವಚ್ಚಿರ್ಕಾರೋ, ಕರ್ತನು ನನಗೆ ಏನು ಯೋಜನೆ ಇಟ್ಟಿದ್ದಾರೋ, ಅದು ಮಾತ್ರ ನಡಕನೋಣ ವಿರಂಬರವಂಗ ಮಟ್ಟು ಕೈಗಳು ಉಯರ್ತಿ ಅವರು ಆಮೆನ್ ಸೊಲ್ಲಿ, ಅದು ಮಾತ್ರ ನಡೆಯಲಿ ಎಂದು ಆಶಿಸುವರು ಕೈ ಎತ್ತಿ ಆಮೆನ್ ಎಂದು ಹೇಳಿ. ಇಪ್ಪ ಗವನಿಂಗ್, ಈಗ ಗಮನಿಸಿರಿ, ಎನ್ನುಡಿಯ ಉದಾಹರಣತೆ ವಚ್ಚೆ ಸೊಲ್ರೆ, ನಾನು ನನ್ನ ಉದಾಹರಣೆ ಇಟ್ಟು ಹೇಳುತ್ತೇನೆ. ನಾನು ಎನ್ನುಡಿಯ ಚಿನ್ನ ವಯಸ್ಸಲ್ಲಿ ಪೋಟ್ರಿಂದ ಪ್ಲಾನ್ ಒಂದು ನಾಳು ಪಾಸ್ಟರ್ ಆಗ ಕೂಡ ಮುಡಿಚಿರು ಮುಡಿವು ಪಣಿ. ನಾನು ಚಿಕ್ಕ ವಯಸ್ಸಿನಲ್ಲಿ ಹಾಕಿದ ಪ್ಲಾನ್ ನಾನು ಪಾಸ್ಟರ್ ಆಗಬಾರದು ಎಂಬುದಾಗಿ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಇಂಜಿನಿಯರ್ ಆಗಣ ಒಂದು ಗೋಲ್ ಇರಂದಿಚ್ಚು, ಇಂಜಿನಿಯರ್ ಆಗಬೇಕು ಎಂದು ಗುರಿ ಇದ್ದಿತ್ತು. ಅದಕ್ಕಾಗಿ ನಾನು ಉಕಾಂದ್ರಿ ರಾತ್ರಿಯೂ ಪಗಲೂ ಪಡಿಪೆ, ಅದಕ್ಕಾಗಿ ರಾತ್ರಿ ಹಗಲು ಓದುತ್ತಿದ್ದೆ. ಮ್ಯಾಥ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ನಲ್ಲ ಮಾರ್ಕ್ ತಾ ಇದ್ದೆ, ಮ್ಯಾಥ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿಲಿ ಚೆನ್ನಾಗಿ ಅಂಕ ಪಡೆದೆ, ನಲ್ಲ ನಲ್ಲ ಪಣ್ಣುವೆ, ನಾನು ಚೆನ್ನಾಗಿ ಮಾಡುತ್ತಿದ್ದೆ. 10th 12th ವರೆಗೂ, 10 ಮತ್ತು 12ನೇ ತರಗತಿ ವರೆಗೆ. ಆಂಡವರು ಎನ್ನ ತಿಸಿ ತಿರುಪಿ ಬಿಟ್ಟ, ಆದರೆ ಕರ್ತನನ್ನು ದಿಕ್ಕು ಬದಲಾಯಿಸಿ ಬಿಟ್ಟರು. ಅನಗೆ ಏನ ನಡೆದಿಚ್ಚು ತರಿಮಾ, ಆಗ ಏನು ನಡೆಯಿತು ಗೊತ್ತಾ, ಎನ್ನುಡಿ ಎಲ್ಲಾ ಗಣವುಗಳಿಗೂ ಒಂದು ಸಾವು ನಡೆದಿಚ್ಚು. ಆಗ ನನ್ನ ಎಲ್ಲಾ ಕನಸುಗಳಿಗೆ ಒಂದು ಸಾವು ನಡೆಯಿತು. ನಾನು ಇಂಜಿನಿಯರ್ ಆಗಣೋನು ನೆನೆಚ್ಚ ಅಂದ ಕನವು ಸತ್ತು ಹೋನದು, ಆ ಇಂಜಿನಿಯರ್ ಆಗಬೇಕು ಎಂದು ನೆನೆಸಿದ ಕನಸು ಸತ್ತು ಹೋಯಿತು. ಅದ ತಾನ ಯೇಸು ಸೊನ್ನಾರ್, ತನ್ನ ಜೀವನ ಎಳಂದು ಹೋಗುವವನು ಅದೇ ರಕ್ಷಿತುಕೊಳ್ಳುವ. ಅದೇನೆ ಯೇಸು ಕ್ರಿಸ್ತನು ಹೇಳಿದ್ದಾರೆ, ತನ್ನ ಜೀವವನ್ನು ಕಳೆದುಕೊಳ್ಳುವನು ಅದನ್ನು ಪಡೆದುಕೊಳ್ಳುತ್ತಾನೆ ಎಂಬುದಾಗಿ. ಇನ್ನಿಕ್ಕಿ ಒಣಕ್ಕಿರುಕರೆ ಉನ್ನುಡಿಯ ಸ್ವಂತ ಲಕ್ಷ್ಯಗಳು, ಸ್ವಂತ ವಿರುಪ್ಪಗಳು, ಅವೆಗಳು ದೇವಸ
சித்தமா இல்லாவிட்டால் அதற்கு சாவுமணி அடிக்க நீ ஆயத்தமா ஈக இருவந்த நிம யோஜனைகளு கர்த்தனிக்கு சித்தவில்லதெதரே அதுக்கு ஒரு சாவு கண்டேனு ஒடையவேகாகிருத்ததே கொஞ்சம் கஷ்டமா தான் இருக்கும் சொல்ப கஷ்டவாகிருத்ததே சிலுவைங்கிறது ஈஸி கிடையாது சிலுவை என்பது சரளவாததல்ல அன்பான தேவ பிள்ளைகளே பிரீத்திய தேவ மக்களே இதுக்காகத்தான் நாம் அதிகமா ஜபிக்கணும் இதுக்காக நாம் அதிகமாக பிரார்த்திக்கணும் ஒரு மணி குறைந்தது ஒரு மணி நேரமாகிலும் ஒவ்வொரு நாளும் நீ ஜபிக்கணும் கடிமை என்றே ஒன்று கண்டே தாசாதரும் பிரார்த்திக்கு காலிப பிள்ளைகள்லாம் கவனிங்க யவனஸ்தரல்ல கவனிசிரி ஆல் பாய்ஸ் அண்ட் கேர்ள்ஸ் ப்ளீஸ் லிசன் டு மீ டோன்ட் பிளே வித் யுவர் லைஃப் யுவர் லைஃப் இஸ் பிரஷியஸ் காட் வாண்ட்ஸ் டு பிளஸ் யூ அண்ட் ஹி வாண்ட்ஸ் டு க்ளோரிஃபை ஹிஸ் நேம் இன் அண்ட் த்ரூ யுவர் லைஃப் இன் அ கிரேட்டர் வே தேன் யூ கேன் இமேஜின் பட் ஹவ் இட் ஹேப்பன்ஸ் only when you are ready to put to death to all your selfish desires and only when you wish to follow Christ and his example andavarudeya sittatha nee oppukodukumbodhu adu nadakkum kartana chittake nee oppisikottare adu nadakkum god wants to glorify his name through your life in a greater way un moolamaga devan thanudeya maamathai innum adhigamaga mahimai padutha virumbugirar devaru thanna naamavanu nimma jeevithada moolaka mahime padisalu ichchisuttare kelvi enna vendral nee un jeevana ilakka aayathama adare prashne enandare neevu ninna jeevavanu kaladukollalu siddhavagiddiya adare artham enna adara arthavenu innor arthatha உங்களுக்கு சொல்றேன் இன்னொரு அர்த்தவரை ஹேளுதனே கமனிசிடி எல்லாரும் அங்க தான் இருக்கீங்களா எல்லாரும் இல்லே தீரா இயேசுவுக்காக இயேசுவி கோஸ்கரா அவருடைய சுவிசேஷத்துக்காக அவர் சுவார்த்தை கோஸ்கரா அவருடைய ராஜ்யத்துக்காக அவர் ராஜ்ய கோஸ்கரா எனக்கு உயிரா நான் நினைக்கிற காரியத்தை இழக்கிறது ನನಗೆ ಜೀವ ಎಂಬಂತಹ ಕಾರ್ಯಗಳನ್ನು ನಾವು ಕಳೆದುಕೊಳ್ಳುವುದು ಉದಾಹರಣೆಗಾಗಿ ನಾನು ಒಂದೇ ಹೇಳುತ್ತೇನೆ ಉದಾಹರಣೆಗೆ ಒಂದನ್ನು ಹೇಳುತ್ತೇನೆ ಉಂಗಳಿಲೆ ಸೆಲರ್ ಅದಿಗಾಲೆಯಲೇ ಎಳುಂಬರಿಂಗ ಕೆಲವರು ನಿಮ್ಮಲ್ಲಿ ಬೆಳಗಿನ ಜಾವ ಎದ್ದೇಳುತ್ತೀರಾ 5 ಗಂಟೆಗೆಲ್ಲ ಎಳುಂಬಿ 5 ಗಂಟೆಗೆಲ್ಲ ಎದ್ದು ಜೋಮಣ್ಣಿ ಪ್ರಾರ್ಥನೆ ಮಾಡಿ ನಿಮ್ಮ ಸ್ವಂತ ವೇಳೆಗಳನ್ನು ಸಂಜಿ ನಿಮ್ಮ ಸ್ವಂತ ಕಾರ್ಯಗಳನ್ನು ಮಾಡಿ 7 7:30 ಗಂಟೆಗೆಲ್ಲ ಬಿಟ್ಟು ಬಿಡ್ರಿಂಗ 7 7 ವರೆಗೆ ಮನೆಯನ್ನು ಬಿಡುತ್ತೀರಿ ಅಂಗ ನೀವು ಉಂಗ ಆಫೀಸ್ಲೇ 8 ಗಂಟೆಗೆ ಇರಕನೋನು ಒಚ್ಚಿಕೋ ಅಲ್ಲಿ ನಿಮ್ಮ ಆಫೀಸ್ನಲ್ಲಿ 8 ಗಂಟೆಗೆ ತಲುಪಬೇಕು ಎಂದು ನೆನೆಸಿಕೊಳ್ಳೋಣ 8 ಗಂಟೆಯಿಂದ 5 ಗಂಟೆ ವರೆಗೆ ಉಂಗಳಿಗೆ ವೇಳೆ 8 ಗಂಟೆಯಿಂದ 5 ಗಂಟೆ ವರೆಗೆ ನಿಮಗೆ ಕೆಲಸ ನಾನು ಉದಾಹರಣೆಗೆ ಹೇಳ್ತೀನಿ ಉದಾಹರಣೆಗೆ ಹೇಳುತ್ತೇನೆ ಅದಿಗಾಲೇ ಎಳಂಬಿರ್ಕಿಂಗ ನೀವು ಬೆಳಗಿನ ಜಾವ ಎದ್ದಿದ್ದೀರಾ ಟ್ರಾಫಿಕ್ ಅಲ್ಲಿ ಹೋಗಿರ್ಕಿಂಗ ಟ್ರಾಫಿಕ್ ನಲ್ಲಿ ಹೋಗಿದ್ದೀರಿ 8 ಗಂಟೆನೇರಂ ವೇಳೆ ಸೆಂಜಿರ್ಕಿಂಗ 8 ಗಂಟೆ ತಾಸು ನೀವು ಕೆಲಸ ಮಾಡಿದ್ದೀರಾ ಓಕೆ ಉಂಗಳಿಗೆ ಎಡೆಯಲ್ಲ 1 ಗಂಟೆ ನೇರಂ ಬ್ರೇಕ್ ಇರಂದಾಲೂ 8 ಗಂಟೆನೇರಂ ಟೆನ್ಷನ್ ಅಲ್ಲಿ ವೇಳೆ ಸೆಂಜಿರ್ಕಿಂಗ 8 ಗಂಟೆ ಕಾಲ ನಿಮಗೆ ಬ್ರೇಕ್ ಇದ್ದರೂ ನೀವು ಟೆನ್ಷನ್ ಅಲ್ಲಿ ಕೆಲಸ ಮಾಡಿದ್ದೀರಿ ಅಂದ ವೇಳೆ ಸೆಂಜಿಕಿಟೇ ಇರಕೊಂಡೋದೆ ಆ ಕೆಲಸ ಮಾಡುತ್ತಲೇ ಇರಬೇಕಾದ್ರೆ ನಿಮ್ಮ ಮೈಂಡ್ ಅಲ್ಲಿ ನೀವು ಯೋಚಿಸುತ್ತೀರಾ ನಿಮ್ಮ ಮೈಂಡ್ ನಲ್ಲಿ ನೀವು ಯೋಚಿಸುತ್ತೀರಾ ಉಂಗಳಿಗೆ ಒಂದು ಆಸೆ ಅಲ್ಲಿ ನಿಮಗೆ ಒಂದು ಆಸೆ ಲೈಫ್ ಇಪಡಿ ಮಿಷನ್ ಮಾದರಿ ಹೋಗುತ್ತೆ ಜೀವಿತ ಹೀಗೆ ಇರುತ್ತೆ ಮಿಷನ್ ಆಗಿ ಹೋಗುತ್ತಿದೆಯಲ್ಲ ನೀವು ಸಂಜೆಯಲ್ಲ ವೀಟಕ್ಕೆ ಹೋಗಿ ಈ ದಿವಸ ಸಂಜೆ ಮನೆಗೆ ಹೋಗಿ ಒಂದು ಕ್ರಿಕೆಟ್ ಮ್ಯಾಚ್ ಇರುತ್ತೆ ಒಂದು ಕ್ರಿಕೆಟ್ ಮ್ಯಾಚ್ ಇದೆ ಇಲ್ಲ ಒಂದು ಫುಟ್ಬಾಲ್ ಮ್ಯಾಚ್ ಇರುತ್ತೆ ಒಂದು ಫುಟ್ಬಾಲ್ ಮ್ಯಾಚ್ ಇದೆ ಇಲ್ಲ ಒಂದು ಸೀರಿಯಲ್ ಇರುತ್ತೆ ಒಂದು ಸೀರಿಯಲ್ ಇದೆ ಅಮ್ಮ ನಿಮಗೆ 5 ಗಂಟೆಗೆ ಆಫೀಸ್ ಮುಗಿದಿರೋ ಈ 5 ಗಂಟೆಗೆ ಆಫೀಸ್ ಮುಗಿದೋಗುತ್ತೆ ಟ್ರಾಫಿಕ್ ಅಲ್ಲಿ 6 ಗಂಟೆ 6 ಗಂಟೆ ಆನಾಲೂ ಟ್ರಾಫಿಕ್ ನಲ್ಲಿ 6 6 ವರೆ ಆದರೂ 6 ಗಂಟೆಗೆ ವೀಟಕ್ಕೆ ಹೋಗಿಡುವೋ 6 ವರೆಗೆ ಮನೆಗೆ ಹೋಗಿಬಿಡ್ತೇನೆ ವೀಟ್ಲ போய் ಸೋಫಾಲ ಉಕಾಂದು ಮನೆಯಲ್ಲಿ ಹೋಗಿ ಸೋಫಾದಲ್ಲಿ ಕುಳಿತು ಟಿವಿ ಆನ್ ಮಾಡಿಟ್ ಟಿವಿ ಆನ್ ಮಾಡಿ ಒಂದು ಚಿಪ್ಸ್ ಪಫ್ಸ್ ಎಲ್ಲಾ വെச்சி ಸ್ವಲ್ಪ ಚಿಪ್ಸ್ ಪಫ್ ಎಲ್ಲಾ ಇಟ್ಟು ಕುಡಿಚಿಬಿಟ್ಟೆ ಕಾಫಿ ಕುಡಿದುಕೊಂಡು ಅದೇ ಒಂದು 1 ಅವರ್ ನಲ್ಲಾ ಅಂತ ಸೀರಿಯಲ್ ಪಾಕಣೋ ಇಲ್ಲನಾ ಅಂತ ಅದು ಏನದು ಕ್ರಿಕೆಟ್ ಮ್ಯಾಚ್ ಪಾಕಣೋ ಇಲ್ಲ ಫುಟ್ಬಾಲ್ ಮ್ಯಾಚ್ ಪಾಕಣೋ ಉದಾಹರಣೆಗೆ ಹೇಳ್ರೆ ಅಪ್ಡಿನಿ ನಿಮ್ಮ ಮೈಂಡ್ ಲೈ ಯೋಚಿಸ್ತಿರಕಿಂಗ್ 1 ಗಂಟೆ ಕಾಲ ಈ ರೀತಿ ವೀಕ್ಷಿಸಬೇಕು ಎಂದು ನೀವು ಮನಸ್ಸಿನಲ್ಲಿ ಯೋಚಿಸಿದ್ದೀರಿ ಒಂದುವೇಳೆ ಉಂಗಳಿಗೆ ಕ್ರಿಕೆಟ್ ನಾ ಉಯಿರನ್ನು ಒಚ್ಚಿಕೋಮೆ ಒಂದು ನೆನೆಸಿರಿ ನಿಮಗೆ ಕ್ರಿಕೆಟ್ ಅಂದ್ರೆ ನಿಮಗೆ ತುಂಬಾ ಪ್ರಿಯ சமயத்தில் நிம்ம ஜொத்த கெலச மாடுவரு பருத்தாரே கண்ணுல கண்ணீரோட வர்றாங்க கண்ணல்லி கண்ணீர் ஒட்டிக்கு பருத்தாரே உங்களை வந்து பார்த்து சொல்றாங்க நிம்மன நோடி ஹேளுத்தாரே எனக்கு நிறைய பிரச்சனை இருக்கு எனக்கு ತುಂಬಾ பிரச்சனைகளிவே செத்துறலாம்னு யோசிச்சிட்டு இருக்கேன் சாயோனா என்பதாக யோசிச்சிட்டேனே என்ன பண்றதுனே தெரியல ஏனு மாடಬೇಕು என்பது தெரியது உன்கிட்ட கொஞ்சம் பேசலாம்னு நினைக்கிறேன் நான் நிம்மட்டிக்கு சொல்ப மாட்டோடனே என்று நினைச்சிட்டேன் அப்படி சொன்னாங்கனா ஆகாகி ஹேளிதரு என்று நினைசிரி நீங்க என்ன செய்வீங்க நீ ஏனு மாடுதிரா இப்போ அந்த அந்த அம்மாவையோ அல்லது அந்த ஐயாவையோ பார்த்தா உங்களுக்கே தெரியும் ஆ அம்மனோ ஐயனனோ நோடிதரே நமக்கு கொத்து இது 5 நிமிஷத்துல முடிற கதை இல்ல இது 5 நிமிஷத்தில முகிவ கெலசவல்ல இவங்கட்ட பேச ஆரம்பிச்சவனா எப்படியோ ஒரு 1.5 மணி நேரம் ஆயிடும் நீ ரொட்டிக்கு மாத்துனாரு குளிதரே ஹேகோ 1 மணி ஆகிடும் உங்களுக்கு நல்லாவே தெரியும் ನಿಮಗೆ ಚೆನ್ನಾಗಿ ಗೊತ್ತು இப்போ அந்த சூழ்நிலையில நீங்க என்ன பண்ணுவீங்க ಆ ಒಂದು ಪರಿಸ್ಥಿತಿಯಲ್ಲಿ ನೀವು ಏನು ಮಾಡುತ್ತೀರಾ
இப்ப அவங்களை நீங்க ஒரு டீ கடையில கூட்டு போய் ஆக நீ அவரன் வந்து டீ அங்கடியில் கறந்து கொண்டு போய் ஒரு கேன்டீன்ல கூட்டு போய் ஒரு கேன்டீன்க்கு கறந்து கொண்டு அவங்களுக்கு ஒரு டீ வாங்கி கொடுத்து நீங்களும் டீ குடிச்சிட்டு அவருக்கு வந்து டீ தேய்து கொட்டு நீவும் டீ குடிச்சு அவங்கட்ட நீங்க உட்கார்ந்து பேசினா அவரோட்டிக்கு குளித்து மாட்டனாடிதரே அவங்க சொல்றத நீங்க கேட்டா அவரு ஹேளிதனு நீவும் கேளி அவங்களுக்கு ரெண்டு வார்த்தையை நீங்க சொன்னா அவருக்கு ரெண்டு மாத்துகளன்னு ஹேளி நீங்க சிலுவைய சுமக்கறீங்க நீவும் சிலுவேனு ஹொத்து கொள்ளுவீங்க சென்னாகி கவனிச்சீங்க யாக்கந்தரெ நீங்க அப்ப இப்போ 6:30 மணி ஆயிடும் அங்க ஆபீஸ்லயே அல்ல ஆபீஸ்ல 6:30 கண்டே ஆகி விடுதே 6:30 மணிக்கு டிராஃபிக் இன்னும் ಜಾಸ್ತಿ ஆயிடும் 6:30 கண்டே டிராஃபிக் இன்னும் ஹெச்சி விடுதே வீட்டுக்கு வரதுக்கு 8 மணி ஆயிடும் மனைக்கு இப்ப தலுப்புக்கு 8 கண்டே ஆகுது அதுக்குள்ள சீரியலும் முடிஞ்சிரும் கிரிக்கெட் மேட்ச் முடிஞ்சிரும் ফুটবল முடிஞ்சிரும் நீங்க என்ன நினைச்சீங்களோ அதெல்லாம் முடிஞ்சிரும் ஆக சீரியல் முடிதோகுது கிரிக்கெட் மேட்ச் முடிதோகுது ஏன நினைச்சிதரது சரி போகுதில்ல இப்ப நல்லா கவனிங்க இங்க சென்னாகி கவனிச்சீங்க இப்ப என்ன ஆச்சு இங்க ஏனாயிது உங்களுக்கு உயிரா இருந்த அது செத்து போச்சு நமக்கு ஜீவவாகி இத்தது அது சத்து போயிது அதான் இயேசு சொன்னே அதே இயேசு ஹேளிதரு என் நிமித்தம் அதை இழக்கிறவன் எவனோ அவன்தான் சிலுவையை சுமந்து என்ன பின்பற்றுவான் நான் நிமித்தவாகி அதனு கழுது கொள்வவனு தன இந்த சிலுவை ஹொத்து நடிவவனாக இருக்கானே புரிஞ்சிச்சின் சொன்னா கையை உயர்த்தி ஒரு ஆமென் சொல்லுங்க அர்த்தவாயித்து என்ற கையை நீட்டி ஆமென் என்று சத்தமா ஒரு ஹல்லேலூயா சொல்லுங்களே சப்தவாகி ஹல்லேலூயா ஹேளோனா இப்படி நீங்கள் சிலுவையை சுமக்கிறது சிலுவையை சுமந்து இயேசுவை பின்பற்றது நிறைய பேருக்கு பிடிக்காது ஈ ரீதி சிலுவையை ஹொத்து கொள்வது ஈ ரீதி இயேசு கிறிஸ்துவின் இந்த இம்பாலிசுது கேலவர்க்கு இஷ்டவாகுவதில்லை உங்க வீட்ல இருக்கிறவங்களுக்கே பிடிக்காது நீங்க மனையில் இருப்பவர்க்கு இஷ்டவாகுவதில்லை உங்க வீட்டம்மாவுக்கு பிடிக்காது நீங்க மனைய அம்மனுக்கு இஷ்டவாகுவதில்லை உங்க வீட்டுக்காரருக்கும் பிடிக்காது நீங்க மனைய எஜமானனுக்கு இஷ்டவாகுவதில்லை அவங்க எல்லாம் நல்லவங்க தான் அவரெல்லாம் ஒள்ளையவரே இயேசுநாதருக்கே அப்படி தான கதை இயேசு கிறிஸ்துவுக்கு ஆகிய ரீதிய கதை அல்லவே நல்லவங்களுக்குமே சிலுவையை சுமக்கிறது பிடிக்காது ஒள்ளையவருக்கு சிலுவையை ஹொத்து கொள்வது இஷ்டவாகுவதில்லை நல்ல சீஷர்கள்ல ஒருத்தன் பேர் பேதுரு இயேசுநல்ல இந்த ஒள்ளைய சிஷ்யன் ஹெசரு பேத்ரா நல்ல கவனிங் சென்னாகி கவனிசிரி இயேசுவோடு கூடவே இருந்தான் இயேசு கிறிஸ்துவனொட்டிகே இத்தனு அவனை தான் பார்த்து சொன்னார் இந்த கல்லின் மேல் சபையை கட்டுவேன் அவனே நோடி ஹேளிதரு ஈ கல்லின மேல் நான் சபையனு கட்டுத்தேன் என்பதாகி எல்லாரையும் பார்த்து கேட்டார் நான் யாருன்னு நீங்க ஜனங்கள் என்ன சொல்றாங்கன்னு கேட்டார் அவர் எல்லாரும் நோடி ஹேளிதரு ஜனர நான் ஏனெந்து கரியுத்தார் என்பதாகி ஒருத்தன் ஒண்ணுனு சொன்னான் ஒப்பபுரு வந்தந்து ஹேளிதரு கடைசியா சீஷர்களை பார்த்து சொன்னார் நீங்க என்ன சொல்றீங்க நான் யாருன்னு நீங்க சொல்றீங்க நீங்க என்ன சொல்றீங்கன்னு கேட்டார் கொனேதாகி சீஷர்னு குறித்து நோடி ஹேளிதரு நீயும் நன்னனு ஏனென்று ஹேளுத்தீரா அப்பதான் பேதுரு மட்டும் தான் சொன்னா நீ ஜீவனுள்ள தேவனுடைய குமாரனாகிய கிறிஸ்துன்னு சொன்னா ஆகி பேதுருன்னு மாத்திரம் ஹேளிதரு நீவு ஜீவனுள்ள தேவர குமாரனு என்பதாகி ஆனா அதுக்கு அடுத்த வசனத்துல அதர நந்தர வசனத்தில் இயேசு சொன்னா நான் எருசலேமுக்கு போகணும் பாடுபடணும் மரிக்கணும் அடக்கம் பண்ணப்பட்டு உயிரோடு எழும்புவேன் அப்படினு சொன்னார் இயேசு கிறிஸ்துன்னு ஹேளிதரு நான் எருசலேமுக்கு போகಬೇಕು அல்லி பாடுபடಬೇಕು நான் சாயಬೇಕು ஊனல் படಬೇಕು என்பதாகி ஹேளிதாரா உடனே பேதுரு கோபம் வந்துருச்சு ತಕ್ಷಣ ಪೇತ್ರಿಗೆ ಕೋಪ ಬಂದಿತ್ತು ಯೇಸುನಾದರ ಕೈಯ ಹಿಡಿದು ಸೊನ್ನಾ ಯೇಸು ಕ್ರಿಸ್ತನ ಕೈಯನ್ನು ಹಿಡಿದುಕೊಂಡು ಈಗೆಲ್ಲ ನೀನು ಹೇಳಬಾರದು ಅವರ ಕೂಟಿಟ್ಟು ಹೋಗಿ ತನಿಯಾ ಕೂಟಿ ಹೋಗಿ ಅವರನ್ನು ಒಂದು ಜಾಗಕ್ಕೆ ಕರೆದುಕೊಂಡು ಹೋಗಿ ಅವರ ತಿಟ್ರಾ ಅವರನ್ನು ಬಯುತ್ತಾನೆ ಅವಳು ಉರಿಮೆಯ ತಿಟ್ರಾ ಅಷ್ಟು ಹಕ್ಕಿನಿಂದ ಬಯುತ್ತಾನೆ நல்ல கவனிச்சுக்கோ சென்னாகி கவனிச்சு நீ சிலுவைய சுமக்கும் போது நீனு சிலுவையை ஹொத்து கொள்ளಬೇಕಾದರೆ உன் அன்பானவர்கள் உன்னை திட்டுவாங்க நின பிரீதி நின மேலே பிரீதி உள்ளவர் நின்னு பயுத்தாரே அதெல்லாம் எனக்கு வேண்டாம் பாஸ்டர் நீ யாரும் திட்ட கூடாதுன்னு ஜோம் பண்ணிட்டு இருக்கேனா நீ கிறிஸ்டியனே கிடையாது அதெல்லாம் பேடா பாஸ்டர் யாரும் நன்ன பயபாரதுன்னு நான் நினைச்சு நீ கிறிஸ்தனே அல்ல பேதுருவுக்கு அது புரியல பேதுருவுக்கு அது அர்த்தவாதம் இல்ல உன்னை சுத்தி இருக்கவங்க அது புரிஞ்சிக்க மாட்டாங்க நின சுத்தல் இருவர் அது நின அர்த்தம் நல்லவங்க இல்ல ஒள்ளையவரே அவங்க கெட்டவங்க இல்ல அவர் கெட்டவர் அல்ல அன்பா தான் அது சொல்றாங்க பிரீதியினாலே அவர் ஹேளுத்தாரே ஏன் அப்படி சொன்னா பேத்ரு யாக்கே ஆ ரீதி இயேசு நாதர் மேல அவனுக்கு அன்பு இயேசு கிறிஸ்துவ மேல அவனுக்கு பிரீதி உன்ன நேசிக்கிறவங்க நின்னனு பிரீதிசுவவரு நீ சிலுவை சுமக்கறத விரும்ப மாட்டாங்க நீ நீ சிலுவை ஹொத்து கொள்வது இஷ்டப்படுவது இல்ல நீ நேசிக்கிறவங்க நீ நீனு இஷ்டப்படுவவரு உன் மேல உள்ள அன்புல அப்படி சொல்வாங்க நின்ன மேல இருவ பிரீதியே இல்ல ஆ ரீதி ஹேளுத்தாரே அதனால தான் இயேசு சொன்னார் அத ஆ ரீதி இயேசு ஹேளிதரு ஜீவனை இழந்து போகிறவன் அதை ரட்சித்துக் கொள்வான் தன் ஜீவனை கழுது கொள்வன் அதன் ரட்சிசி கொள்வான் இந்த மாசத்தின் இந்த வருஷத்தின் வாக்குத்தத்தம் நிறைவேற வேண்டுமானால் ஈ திங்களின ஈ வருஷத வாக்குதான நிறைவேறவேகாதரே இந்த வசனத்தை நீங்கள் நன்றாய் புரிந்து கொள்ளுங்கள் இந்த வசனவனு சென்னாகி அர்த்தைசி கொள்ளிரி இந்த உலகத்தில் தன் ஜீவனை வெறுக்கிறவனோ அதை நித்திய ஜீவ காலமாய் காத்து கொள்வான் இந்த லோகத்தில் தன் ஜீவவனு கழுது கொள்ளுன அது நித்தியக்காகி அதனு காய்து கொள்ளுவனு பேதுரு இயேசுவ பார்த்து என்ன சொன்னார் பேதுரு இயேசு கிறிஸ்துவை நோடி ஏனு ஹேளிதா அப்படியே அப்போ ஆகேனப்பா சரி 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 நீ சொல்ற மாதிரி செய்றேன் சொல்லு நீ ஹேளிதாகி மாட்டேனே ஹேளு இன்னும் கொஞ்சம் சொல்லு இன்னும் கொஞ்சம் சொல்லு இன்னும் சொல்ப ஹேளு இத பத்தி இன்னும் கொஞ்சம் டீடைல் சொல்லு இதர பக்கி இன்னும் விவரிசி ஹேளு பல நேரங்களில போய் நாம இப்படி தான் பேசுறோம் ನಾವು ಕೆಲವು ಸಮಯಗಳಲ್ಲಿ ಈ ರೀತಿ ಹೋಗಿ ಮಾತನಾಡುತ್ತೇವೆ ಆಂಡವರுடைய சித்தத்தை செய்யறத விட்டுட்டு கர்த்தನ சித்தವನ್ನು ಮಾಡುವುದನ್ನು ಬಿಟ್ಟು ಸಿಲುವೆ ಸುಮಕರದ விட்டுட்டு ಸಿಲುಬೆನ ಹೊತ್ತುಕೊಳ್ಳುವುದನ್ನು ಬಿಟ್ಟು ಈಸ್ ಆದ ಈಸಿಯಾನ ವಿಧತಲ್ಲಿ ಯಾರಾದರೂ ಇದಾ சொன்னா ಕೇಪೋ ಸರಳವಾದ ರೀತಿಯಲ್ಲಿ ಯಾರಾದರೂ ಏನು ಹೇಳಿದರೆ ನಾವು ಕೇಳುತ್ತೇವೆ ನಿಮಗೆ ನರಿಯ ಕ್ರಿಸ್ತವ ಊಳಿಯರುಗಳು ಅಪಡಿ ಇದ್ದಾರೆ ಅನೇಕ ಕ್ರೈಸ್ತ ಸೇವಕರು ಈ ದಿವಸಗಳಲ್ಲಿ ಹಾಗಿದ್ದಾರೆ ಕ್ರಿಸ್ತವ ಮಾರ್ಗಂ ಎಂಬುದು ಸಿಲುವೆಯ ಸುಮಂದು ಯೇಸುವೈ ಪಿನ್ಬಟ್ಟುವುದು ಕ್ರಿಸ್ತ ಮಾರ್ಗ ಕ್ರೈಸ್ತ ಮಾರ್ಗ ಎಂಬುದು ಸಿಲುಬೆನ ಹೊತ್ತುಕೊಳ್ಳುವುದು ಅದೇನೇ ಪರಿಶುದ್ಧವಾದ ಮಾರ್ಗ ಅದು ಕಡೆಸಿವರೆಗೂ ಉನ್ನೈ ತಾಳ್ಮೆಯಾಗ
வைக்கும் அதேனே கொனைய வரைக்கும் நம்மனு தாழ்மையாக இருக்குது அநேகர் ஆவிக்குரிய வாழ்க்கையின் ஆரம்பத்தில் இருக்கிற தாழ்மை வளர்ந்த பிறகு இல்லாமல் போகிறது அநேகருக்கு ஆத்மீக ஜீவிதத்தில் பெளது ಬೆಳೆಯ ತನಕ ಇರುವಂತ ತಾಳ್ಮೆ ಬೆಳೆಯುತ್ತಾ ಇರಬೇಕಾದ ಇರುವುದಿಲ್ಲ ಕಾರಣ ಇದುದಾನ್ ಕಾರಣ ಇದೇನೇ ಸಿಲುವೆಯೇ ಸುಮಕ್ರದಕ್ಕೆ ಮುಖ್ಯತ್ವ ಕೊಡುಕರದಿಲ್ಲ ಸಿಲುವೆಯನ್ನು ಹೊತ್ತುಕೊಳ್ಳುವುದಕ್ಕೆ ಮುಖ್ಯತ್ವ ಕೊಡುವುದಿಲ್ಲ ಇನ್ನೊಂದು ಕಾರ್ಯತೆ ನಾನು ಉಂಗಳಿಗೆ ಹೇಳುತ್ತೇನೆ ಇನ್ನೊಂದು ಕಾರ್ಯವನ್ನು ನಿಮಗೆ ಹೇಳುತ್ತೇನೆ ಸಿಲುವೆಯೇ ಸುಮಕ್ರದ ಎಂಬುದು ನೀಗಳಾ ವಾಲಂಟಿಯರಾ ಸ್ವಇಚ್ಛೆಯಿಂದ ನೀ ತನ್ನಾರ್ವಮಾ ನೀವು செய்ய வேண்டிய ಕಾರ್ಯಂ ಸಿಲುವೆಯನ್ನು ಹೊತ್ತುಕೊಳ್ಳುವುದು ಸ್ವಇಚ್ಛೆಯಿಂದ ತನ್ನಾಗಿ ಮಾಡಬೇಕಾದಂತ ಕಾರ್ಯ ಅನಾಲ್ ಅದು ಕಠಿಣವಾಗಿ ಇದ್ದಾಲು ಅದು ಕಠಿಣವಾಗಿ ಇದ್ದರು ಉನಕ್ಕೆ ಅದು ಪುರಿಯಾವಿಟಾಲು ನಿನಗೆ ಅದು ಅರ್ಥವಾಗದಿದ್ದರು ಯೇಸುವಿನ ನಿಮಿತ್ತ ಅದೇ ಸೈ ಯೇಸುವಿನ ನಿಮಿತ್ತ ಅದನ್ನು ಮಾಡು ಇನ್ನೊಂದು ಉದಾಹರಣೆ ತಗೊಳ್ಳಿ ಚಲೋ ಇನ್ನೊಂದು ಉದಾಹರಣೆ ಹೇಳುತ್ತೇನೆ ಯೇಸು ಒಂದು ಮುರೆ ತನ್ನ ಶಿಷ್ಯರಗಳ ಪಾರ್ತಿ சொன்னார் ಯೇಸು ಒಮ್ಮೆ ತನ್ನ ಶಿಷ್ಯರನ್ನು ನೋಡಿ ಹೇಳಿದರು ಪಟ್ಟಯಮಿಲ್ಲದವನ್ ವಸ್ತ್ರತೆ ವಿಚ್ಚಾಗಿಲೂ ಪಟ್ಟಯಂ ವಾಂಗಿಕೋ ಅಬಿನಾ ಏನನಾ ನೀ ಕೋಟ್ ಪೋಟ್ ಏನ ಪ್ರಯೋಜನ ಪಟ್ಟಯಂ ಮುಖ್ಯಂ ಪಟ್ಟಯಂ ಕತ್ತಿ ಕತ್ತಿ ಇಲ್ಲದವನು ಬಟ್ಟೆನಾದರೂ ಮಾರಿಬಿಟ್ಟು ಆ ಕತ್ತಿಯನ್ನು ಪಡೆದುಕೊಳ್ಳಿರಿ ಎಂಬುದಾಗಿ ಶಿಷ್ಯರಗಳ ಪಾತ್ತಾನ್ சொன்னார் எல்லாரையும் பார்த்தான் சொன்னார் ಶಿಷ್ಯರನ್ನು ನೋಡಿ ಹೇಳಿದರು ಎಲ್ಲರನ್ನು ನೋಡಿ ಹೇಳಿದರು ಎಲ್ಲರೂ ಕತ್ತಿ வச்சிருக்காங்க ಪೇದರೂ ಕತ್ತಿ வச்சிருக்கான் ಎಲ್ಲರೂ ಕಡ್ಗವನ್ನು ಇಟ್ಟಿದ್ದಾರೆ ಪಟ್ಟಯಂ ಪಟ್ಟಯಂ ಎಲ್ಲರೂ ಕತ್ತಿಯನ್ನು ಇಟ್ಟಿದ್ದಾರೆ యేಸುವ ಹಿಡಿಕೆ ವರಾಂಗ ಗೆತ್ಸಮನೆ ತೋಟದಲ್ಲಿ ಗೆತ್ಸಮನೆ ತೋಟದಲ್ಲಿ యేಸುವನ್ನು ಹಿಡಿಯಲಿಕ್ಕೆ ಬರುತ್ತಿದ್ದಾರೆ ಪೇದರು ನೆನಚಾ ಪೇದರು ನೆನಸಿದ ಇದಕ್ಕೆ ತಾ యేಸು சொன்னாரோ ಇದಕ್ಕಾಗಿ ಯೇಸು ಕ್ರಿಸ್ತನು ಹೇಳಿದರೋ ಬಿಡಿಗೆ ವಂದಿಟಾನಿಗೆ ಯೇಸುವೆ ಯೇಸುವನ್ನು ಸೆರೆ ಮಾಡಲು ಬಂದರು ಪೇದರು ಪಟ್ಟಯತ ಎಡ್ತು ಅಂಗ ಪ್ರಧಾನ ಆಚಾರ್ಯನುಡಿಯ ವೇಲೆಕಾರನ ವೆಟ್ಟಪೋನ ಪ್ರಧಾನ ಆಚಾರ್ಯನ ಸೇವಕರನ್ನು ಒಡೆಯಲಿಕ್ಕೆ ಹೋದನು ಎಪ್ಪಡಿ ವೆಟ್ಟರದನ್ನು ತೆರಲ ಕಾದ ಪೋಯ್ ವೆಟ್ಟಿರ್ಕ ಹೇಗೆ ಕತ್ತರಿಸಬೇಕು ಎಂದು ಗೊತ್ತಾಗಲಿಲ್ಲ ಕಿವಿಯನ್ನು ಕತ್ತರಿಸಿ ಬಿಟ್ಟ ವೆಟ್ಟರದು ವೆಟ್ಟರ ಕಳತ ವೆಟ್ಟಿರ್ ಕುಯ್ಯುವುದು ಕುಯ್ತಾನೆ ಕತ್ತರಿ ಕುಯ್ಯಬಹುದಿತ್ತು ಅದು ಕೂಡ ತಿಳಿಯದ ಅವನಿಗೆ ಪಾವ ಅದು ಸಹ ಅವನಿಗೆ ತಿಳಿಯದು சிலுவையை சுமக்கிற தேவ பிள்ளைகள் இயேசுவை பின்பற்றுகிற தேவ பிள்ளைகள் சில நேரம் நமக்கு பட்டயத்தை எப்படி யூஸ் பண்றதுன்னு தெரியாது சிலுவையை ஒத்துக்கொள்ள தேவர் மக்களும் இயேசு கிறிஸ்து நிம்பாலிசுவ தேவர் மக்களும் ஏக கட்கவனு பிரயோகிச்சு அந்த இடத்துல இயேசு என்ன சொன்னார் ஆ சமயத்துல இயேசு என்ன ஹேளிதரு பட்டயத்தை உரையில போடு நின்ன ஒரு கட்கவனு ஒளகிரபேடிரி பட்டயத்தை உரையில போடு ஆ கட்கவனு ஆ ஹொரையலி ஹாக்கு அதுதாங்க சிலுவையை சுமக்கிறது அதே நேரி சிலுவையை ஒத்துக்கொள்ளுவது தன் ஜீவனை காக்க நினைக்கிறவன் தன் ஜீவனை காத்துக்கொள்ளಬೇಕು என்று நினைச்சவனோ பட்டயத்தை வச்சி எதிரிய வெட்டுவான் ತನ್ನ ಕಡ್ಗವನ್ನು ಇಟ್ಟು ಎದುರಿಯನ್ನು ಕೊಲ್ಲುತ್ತಾನೆ ಆನಾಲ್ ಯೇಸು சொன்னார் ಆದರೆ ಯೇಸು ಹೇಳಿದರು ಎನ್ ನಿಮಿತ್ತಂ ನನ್ನ ನಿಮಿತ್ತ ಅದ ಇಳಂದು ಹೋಗರವನು ಅದನ್ನು ಕಳೆದುಕೊಳ್ಳುವವನು ಅದೈ ಯೋವಾನ್ 12:25 ಲೇ ಹೇಳಿರುತ್ತದೆ ಯೋಹಾನ 12:25 ರಲ್ಲಿ ಹೇಳಲ್ಪಟ್ಟಿದೆ ಈ ಲೋಕದಲ್ಲಿ ತನ್ನ ಜೀವನೆ ವೆರುಕರವನು ಅದೈ ನಿತ್ಯ ಜೀವಕಾಲಮಾಯಿ ಕಾತುಕೊಳ್ಳುವನು ಈ ಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು ಸೋ ಪಟ್ಟಯತ ಹೊರೆಯಲ ಪೋಡನ ಏನ ಅರ್ಥ ಆ ಕಡ್ಗವನ್ನು ಹೊರೆಯಲಿ ಹಾಕು ಅಂದ್ರೆ ಏನು ನಮಗೆ ಏನು ಸೈದಿ ಇನ್ನಕಿ ಆದರೆ ಈ ದಿವಸ ಏನು ಮೆಸೇಜ್ சில ஆட்களை நீங்க நினைச்சா வெட்டிரலாம் ಕೆಲವು ವ್ಯಕ್ತಿಗಳನ್ನು ನೀವು ನೆನೆಸಿದರೆ ಕತ್ತರಿಸಬಹುದು ನೀವು ನಮ್ಮ ಕತ್ತಿ ಯೋಚಿಲ್ಲ ವೆಟ್ಟನೋ ಅವಶ್ಯಂ ಇಲ್ಲ ಈ ದಿವಸ ನಾವು ಕತ್ತಿ ಇಟ್ಟು ಮಾಡಬೇಕು ಎಂಬುದನ್ನು ಅವಶ್ಯ ಅಲ್ಲ ಒಂದು ಇರಕಲ್ಲ ಉಳ್ಳ ಈ ಒಂದು ಇದೆಯಲ್ಲ ಬಾಯಿಯೊಳಗೆ ಇರ್ಕಾ ಇದೆಯಾ ಅದ ವಚಿ ನಾಲ್ಕು ವಾರ್ತ ನರ್ಕನ್ನು ಕೇಟಿಟ್ಟು ವರನ್ನು ಹೋವಿಂಗ ನೀವು ಅದನ್ನು ಇಟ್ಟು ನಾಲ್ಕು ಮಾತು ಚೆನ್ನಾಗಿ ಕೇಳುತ್ತೇನೆ ಎಂಬುದಾಗಿ ಹೇಳುತ್ತೀರಾ ದೇವ ಪಿಳ್ಳೆಗಳೇ ಆಂಡವರು சொல்லுகிறார் ದೇವರ ಮಕ್ಕಳೇ ಕರ್ತನು ಹೇಳುತ್ತಾರೆ ಇಂಗ ಪಾರುங்க ಇಂಗ ಪಾರುங்க உன் கட்டை பட்டயத்தை நாக்குங்கிற அந்த கத்திய உரையில போடு ஏ நாளிகே எம்போ ஆ கடுகவன்னு ஹொரையலி ஹாக்கு இத்தங்க சிலுவை சுமக்கிறது இதே நெறி சிலுவையன்னு ஹொத்துக்கொள்ளுவது சில பிரச்சனைகள் வரும் கெலவு பிரச்சனைகள் பருத்தவ உங்க வீட்டிலேயே வரும் நிம மனையிலே பருத்தது குடும்பத்துல வரும் நிம குடும்பத்தில் பருத்தது பக்கத்து வீட்டுல வரும் பக்கத்து மனையில பருத்தது வேலை இடத்துல வரும் கெலச மாடுவ ஸ்தலத்தில் பருத்தது சிலுவை சுமக்கிறதுனா என்ன சிலுவை ஹொத்துக்கொள்ளுவது என்ற ஏனு நீ நினைச்சா வெட்டிரலாம் ஒரே வார்த்தை நாளு அவன் திருப்பி ஒரு நாளும் உன்கிட்ட பேச மாட்டான் நீ நினைச்சதரை கத்தரிசி விடுபோது இன்னுமே அவர் நிமட்டிக்கு மாத்தநாடுவதில்ல உனக்கு தெரியும் என்ன பேசினா அவன் வாய மூடுவான் நீ நினைக்கு கொத்தோ நீ ஏன் மாத்தநாடிதரே ஒரு பாய் முச்சுத்தாரே என்பதாக இயேசு இன்னைக்கு உங்களை பார்த்து சொல்லுகிறார் ஆதரே இயேசு கிறிஸ்து நிம்மனோடு ஹெழுத்தாரே உன் பட்டயத்தை உரையில போடு நின்ன கட்கவன்னு அகத்தியன்னு ஹொரையலி ஹாக்கு கர்த்தர் மகிமையான காரியங்களை செய்ய போகிறார் கர்த்தர் மகிமையாத காரியவனு மாடலிக்கிதாரே விசுவாசிக்கிறவங்க மட்டும் கைகளை உயர்த்தி ஒரு ஆமென் சொல்லுவோம் விசுவாசிக்கிற கை ஏத்தி ஆமென் என்று ஹேளோன தன் ஜீவனை இலக்கறவன் என்றால் என்ன அர்த்தம் தன் ஜீவமனு கழுதுகொள்வனு என்றால் என்ன அர்த்தம் அதை குறித்து நான் தியானித்த போது அதன் குறித்து நான் தியானித்தாக நான் கற்றுக்கொண்ட இன்னொரு காரியத்தை உங்களுக்கு சொல்லிக் கொடுக்கிறேன் நான் கழுதுகொண்ட இன்னொரு விஷயம் ஹேளுத்தேனே என் வாழ்க்கையின் கண்ட்ரோலை நான் வைக்க மாட்டேன் என் வாழ்க்கையின் கண்ட்ரோலை நான் இழந்து ஐ லூஸ் கண்ட்ரோல் ஓவர் மை லைஃப் அண்ட் ஐ கிவ் த கண்ட்ரோல் டு ஜீசஸ் என் வாழ்க்கையின் கண்ட்ரோலை நான் வச்சிக்காம அத நான் இயேசுவுக்கு கொடுக்கிறேன் நம்ம ஜீவிதத ஹதோட்டியனு நானு இட்டுக்கொள்ளதே அதுன இயேசு கிறிஸ்தன கையில ஆ ஹதோட்டியனு நானு இது முளங்கால தான் நடக்கும் இது
ಮೊಣಕಾಲಲ್ಲಿಯೇ ನಡೆಯುತ್ತದೆ. ಇದು ಜಪತಲ ತಾ ನಡಕ ಇದು ಪ್ರಾರ್ಥನೆಯಲ್ಲಿಯೇ ನಡೆಯುತ್ತದೆ. ಇದನ್ನು ನಾವು ಎಪ್ಪಳಗೂ ಮರೆತು ಬಿಡಕೂಡದು. ಇದನ್ನು ಯಾವತ್ತೂ ನಾವು ಮರೆತು ಬಿಡಬಾರದು. ಯೇಸು ಕ್ರಿಸ್ತು ಇದಕ್ಕಾಗ ತಾ ನಮ್ಮಲ್ಲಿ ಅಳೆಕಿರ. ಯೇಸು ಕ್ರಿಸ್ತನು ಇದಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ. ನಿಮ್ಮ ವಾಲ್ಕೆ ನೀವು ಕಂಟ್ರೋಲ್ ಮಾಡಿ ನಡೆತಿರಲ್ಲ ಅಂತ ನೆನೆಕಾದಿ. ನಿಮ್ಮ ಜೀವಿತವನ್ನು ನೀವು ಹತೋಟಿಯಲ್ಲಿ ಇಟ್ಟುಕೊಂಡು ನಡೆಸಬಹುದು ಅಂತ ನೆನೆಸಬೇಡಿ. ಕರ್ತನ ಆಳ್ವಿಕೆಯಲ್ಲಿ ಕೊಡುಕರುದು ತಾ. ಕರ್ತನ ಆಳ್ವಿಕೆಯಲ್ಲಿ ಕೊಡುವುದೇ. ತನ್ನ ಜೀವನ ಇಳಕರುದು. ತನ್ನ ಜೀವವನ್ನು ಕಳೆದುಕೊಳ್ಳುವುದು. ನಿಮ್ಮ ವಾಲ್ಕೆ ಇನ್ ಕಂಟ್ರೋಲ್ ನಾನು ಇಳಂದು. ನನ್ನ ಜೀವಿತದ ಹತೋಟಿಯನ್ನು ನಾನು ಬಿಟ್ಟು. ಆಂಡವರುಡಿಯ ಆಳ್ವಿಕೆಗೆ ನಮ್ಮನ್ನು ಒಪ್ಪಿಕೊಡುಕರು. ಕರ್ತನ ಆಳ್ವಿಕೆಗೆ ನಾವು ಒಪ್ಪಿಸಿಕೊಡುವುದು. ಒಂದು ಹಳೆಯ ಇಂಗ್ಲಿಷ್ ಪಾಠ ಉಂಟು. ಒಂದು ಹಳೆಯ ಇಂಗ್ಲಿಷ್ ಹಾಡು ಉಂಟು. ಕಾಲೇಜಲ್ಲಿ ಪಡಿಕೊಂಬೋದು ಪ್ರಸಂಗ ಪಾಡುವಾನ್ಗ ಅಂತ. ನಾನು ಕಾಲೇಜಿನಲ್ಲಿ ವ್ಯಾಸಂಗ ಮಾಡಬೇಕಾದ್ರೆ ಹಾಡುತ್ತಿದ್ದರು. ಅದು ಅವರು ಸೆಕ್ಯುಲರ್ ಪಾಠ, ಸಿನಿಮಾ ಪಾಠ ಇಲ್ಲ, ಸೆಕ್ಯುಲರ್ ಆನ ಒಂದು ಪಾಠ. ಅದೊಂದು ಸಿನಿಮಾ ಹಾಡಲ್ಲ, ಒಂದು ಆತ್ಮಿಕವಾದಂತ ವಾದಲ್ಲದಂತ ಒಂದು ಹಾಡು. ಅದು ಅಂತ ಪಾಠ ಎಪ್ಪಡಿ ಇರುಕುನಾ ಪೇಯಿಂಗ್ ದ ಪ್ರೈಸ್ ಟು ಬಿ ದ ಬಾಸ್ ಅಬ್ಡಿನ ಇರುಕು. ಆ ಹಾಡು ಹೇಗೆ ಅಂದ್ರೆ ಪೇಯಿಂಗ್ ದ ಪ್ರೈಸ್ ಟು ಬಿ ದ ಬಾಸ್. ಐ ಥಿಂಕ್ ಪೇಯಿಂಗ್ ದ ಕಾಸ್ಟ್ ಟು ಬಿ ದ ಬಾಸ್. ನಾನು ಒಂದು ನಾಯಕನಾಗಿರುವುದಕ್ಕೋಸ್ಕರ ಒಂದು ವ್ಯಯವನ್ನು. ನಾನು ಕಾಲೇಜಲ್ಲಿ ಪಡಿಚಪ್ಪೋ ಅದು ಒಂದು ಕಾನ್ಸೆಪ್ಟ್ ಇರುಂದುಚ್ಚು. ಯು ಆರ್ ಯುವರ್ ಓನ್ ಬಾಸ್, ಯು ಆರ್ ನಾಟ್ ಅ ಸ್ಲೇವ್ ಟು ಎನಿಬಡಿ. ನೀ ತಾಂ ಬಾಸ್ ಡಾ ಅಪ್ಪಡಿನ ಸೊಲ್ಲಿ ಅವರು ಎಲ್ಲಾರು ಎನ್ಕರೇಜ್ ಪಣ್ಣುವಾಂಗ. ಕಾಲೇಜಿನಲ್ಲಿ ಒಂದು ಹೇಳುವಂತ ಮಾತಿದ್ದಿತ್ತು, ನೀನೇ ನಿನ್ನ ಜೀವಿತಕ್ಕೆ ನಾಯಕನು ಎಂಬುದಾಗಿ. ಅದಕ್ಕೆ ನರಿಯ ಮೋಟಿವೇಷನ್ ಸ್ಪೀಕರ್ಸ್ ಎಲ್ಲಾ ಪೇಸುವಾಂಗ. ಅದಕ್ಕೆ ಮಾತನಾಡಿಕೋಸ್ಕರ ಬಹಳಷ್ಟು ವಾಚಾಳಿಗಳು ಬರುತ್ತಿದ್ದರು. ಆ ಯೇಸು ಕ್ರಿಸ್ತು ಸೊನ್ನದು ನೀ ಒನಕ್ಕೆ ಬಾಸ್ ಇಲ್ಲ, ಯೇಸು ಒನಕ್ಕೆ ಬಾಸ್. ಆದರೆ ಯೇಸು ಕ್ರಿಸ್ತನು ಹೇಳುತ್ತಾರೆ, ನೀನು ನನಗೆ ನಾಯಕನಲ್ಲ. ಯೇಸು ಕ್ರಿಸ್ತನು ಹೇಳೋಣ, ನಾನ್ ಬಾಸ್ ಇಲ್ಲ, ನಾನು ನನಗೆ ಬಾಸ್ ಅಲ್ಲ. ನರಿಯ ಪ್ರಶ್ನೆಗಳಿಗೆ ಕಾರಣ ಅಂಗದ ಆರಂಭಿಕದು. ಬಹಳಷ್ಟು ಪ್ರಶ್ನೆಗಳಿಗೆ ಕಾರಣ ಅಲ್ಲೇ ಉಂಟು. ನೀ ಅನ್ನಕ್ಕೆ ನೀತಾ ಒನಕ್ಕೆ ಬಾಸ್ ನೆನಕಿರಿಯೋ ಅಣ್ಣಕ್ಕೆ ಒಂದ್ ತಲೆಯಲ್ಲಿ ನೀನೇ ಮಣ್ಣೆಣ್ಣಿ ಪೋಡ್ರೆ. ಯಾ ದಿವಸ ನೀನೇ ನಿನಗೆ ಬಾಸ್ ಎಂದು ನೆನೆಸಿಕೆಯೋ ಆ ದಿವಸ ಒಲಗತ್ತಾನ ಅಪ್ಪಡಿ ಪೇಸಲ. ಜಗತ್ತಿನಲ್ಲಿರುವವರು ಆ ರೀತಿ ನೆನೆಸಬಹುದು, ಹೇಳಬಹುದು. ಅವನಿಗೆ ಬೇರೆ ವಳಿ ಇಲ್ಲ, ಅವರಿಗೆ ಬೇರೆ, ಅವನಿಗೆ ಯೇಸು ತಿಳಿಯದು, ಅವರಿಗೆ ಯೇಸು ತಿಳಿಯದು, ಸತ್ಯ ತಿಳಿಯದು, ಸತ್ಯ ತಿಳಿಯದು. ಕರ್ತನ ಯಾರಿಂದ ನೀ? ಆದರೆ ಕರ್ತನನ್ನು ತಿಳಿದ ನೀನು. ನೀ ಉನಕ್ಕೆ ಬಾಸ್ ಇಲ್ಲ, ನೀನು ನಿನಗೆ ಬಾಸ್ ಅಲ್ಲ. ಒಂದು ಪಳೆಯ ಕ್ರಿಸ್ತವ ಪಾಡಲ್ ಉಂಡು, ಒಂದು ಹಳೆಯ ಕ್ರೈಸ್ತಿಯ ಹಾಡು ಉಂಟು. ನೀ ಉನಕ್ಕೆ ಸ್ವಂತಮಲ್ಲವೇ, ಮೀಟ್ಕಪಟ್ಟ ಪಾವಿ ನೀ ಉನಕ್ಕೆ ಸ್ವಂತಮಲ್ಲವೇ, ನೀ ಉನಕ್ಕೆ ಸ್ವಂತಮಲ್ಲವೇ, ವಿಮಲನ್ ಕ್ರಿಸ್ತನಾದನುಕ್ಕೆ ಸ್ವಂತಂ, ನೀ ಉನಕ್ಕೆ ಸ್ವಂತಮಲ್ಲವೇ. ಎತ್ತನೆ ಬೇರೆ ವಿಶ್ವಾಸಿಕರಿ, ಎಷ್ಟು ಜನ ವಿಶ್ವಾಸಿಸುತ್ತೀರಾ? ಅಂಗತಾ ನಮ್ಮ ಜೀವನ ಇಳಕರು, ಅಲ್ಲಿಯೇ ನಾವು ನಮ್ಮ ಜೀವವನ್ನು ಕಳೆದುಕೊಳ್ಳುತ್ತೇವೆ. ಎನ್ನುಡಿಯ ಲೈಫ್ ಕಂಟ್ರೋಲ್, ಎನ್ನುಡಿಯ ಜೀವನ ನಾ ಕಂಟ್ರೋಲ್ ಪಣ್ಣಾಮ, ಅದ ಕರ್ತನುಡಿಯ ಆಳ್ಗಿಕಳು ಒಪ್ಪಿಕೊಳ್ಳು. ನಮ್ಮ ಜೀವಿತದ ಹತೋಟಿ ಸಂಪೂರ್ಣವಾಗಿ ಕರ್ತನಿಗೆ ಕೊಡುತ್ತೇವೆ. ಬಿಲಿ ಗ್ರಹಾಮ್ ಎಂಗ್ರೆ ಒಂದು ದೇವ ಮನಿದನ್ ಸೊನ್ನೆ. ಬಿಲಿ ಗ್ರಹಾಮ್ ಎಂಬ ದೇವ ಮನುಷ್ಯ ಹೇಳಿದರು, ರಕ್ಷಿಪು ಇಲವಸಮಾನದು, ರಕ್ಷಣೆಯು ಉಚಿತವಾಗಿದೆ. ಅನಾಲ್ ನೀ ಒಂದು ಶಿಷ್ಯನಾಗ ಬಾಳ ವೇಂಡು ಮಾಡ. ಆದರೆ ನೀನು ಒಂದು ಶಿಷ್ಯನಾಗಿ ಬಾಳಬೇಕಾದರೆ ಅದಕ್ಕೆ ನೀ ಕ್ರಯಂ ಸಲ್ಲಿಸುತ್ತನು, ಅದಕ್ಕೆ ನೀನು ಕ್ರಯ ಸಲ್ಲಿಸಬೇಕು. ಅಂದ ಕ್ರಯಂ ಎನ್ನ ತಿರಿಯುಮಾ? ಆ ಕ್ರಯ ಏನು ಗೊತ್ತಾ? ಗಿವಿಂಗ್ ದಟ್ ಓನರ್ಶಿಪ್ ಟು ಗಾಡ್. ನಮ್ಮ ವಾಳ್ಕೆ ಅವರಿಗೆ ಸ್ವಂತಂ ಎಂದು, ನಮ್ಮ ವಾಳ್ಕೆಯ ಆಳ್ಗೆ ಸೈ ಅವರಿಗೆ ನಮ್ಮ ಇಡಂ ಕೊಡು. ನಮ್ಮ ಸ್ವಂತತ್ವವನ್ನು ಕರ್ತನಿಗೆ ಕೊಟ್ಟು ನಮ್ಮ ಜೀವಿತದ ಆಳ್ವಿಕೆಯನ್ನು ಕರ್ತನಿಗೆ ಕೊಡುವುದಾಗಿದೆ. ಸೂಸನ್ ವೆಸ್ಲಿ ಎಂಗ್ರದನ ಅವರ ಅಮ್ಮ ಇರ್ನಾ. ಸೂಸನ್ ವೆಸ್ಲಿ ಎಂಬ ಒಬ್ಬ ಅಮ್ಮ ಇದ್ದರು. ಅವುಗಳಿಗೆ 19 ಪಿಳ್ಳೆಂಗ, ಅವರಿಗೆ 19 ಮಕ್ಕಳು. ರೊಂಬ ಕಷ್ಟಪಟ್ಟ, ತುಂಬಾ ಕಷ್ಟಪಟ್ಟರು. ಅದ್ರಲ್ಲಿ 8 ಪಿಳ್ಳೆಂಗ ಸತ್ತು ಬಿಟ್ಟ, ಅದರಲ್ಲಿ 8 ಮಕ್ಕಳು ತೀರಿ ಹೋದರು. ಇರಂದದು 11 ಪಿಳ್ಳೆ, ಇದ್ದದು 11 ಮಕ್ಕಳು. ಅದ್ರಲ್ಲಿ ಒಂದು ಒಂದು ಮಾದರಿ, ಅದು ಅದು ಒಂದು ಮಗು ಮಾತ್ರ ಒಂದು ಬೇರೆ ರೀತಿಯಾಗಿ. ಇನ್ನೊಂದು ಪುಳ್ಳೆ, ಅದು ಅದು ಒಂದು ಪ್ಯಾರಲಿಟಿಕ್, ಅದು ಕೈ ಕಾಲು ವರಾದು. ಅದು ಇನ್ನೊಂದಕ್ಕೆ ಪಾರ್ಶ್ವವಾಯು ಇದ್ದ ಹಾಗೆ ಕೈ ಕಾಲು ಎದೆಳುತ್ತಿರಲಿಲ್ಲ. ಮೀದಿ ಇರುವ 9 ಪಿಳ್ಳೆಗಳ, ಮಿಕ್ಕ 9 ಮಕ್ಕಳಲ್ಲಿ ಕರ್ತನಿಗಾಗ ಸೂಪರಾ ವಳತಾಂಗ, ಕರ್ತನಿಗೋಸ್ಕರ ಚೆನ್ನಾಗಿ ಬೆಳೆಸಿದರು. ಒಬ್ಬರವರಿಗಾಗ ಮೊಳಂಗಾಲ ನಿನ್ನ ಮಣಿಕಣಕ ಜೋಮಣುವ, ಒಬ್ಬೊಬ್ಬರಿಗೋಸ್ಕರ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದರು. ತೂಂಗಣ ಪರಗ ಒಂದು ಅಮ್ಮ ಅವಂಗ ಪಕ್ಕದಲ್ಲ ಮೊಳಂಗಾಲ್ ಪೊಟ್ಟು ಪಿಳ್ಳೆ ತಲೆಯಲ್ಲಿ ಕೈ ವಚ್ಚಿ ಜೋಮಣುವಾಂಗ. ಒಬ್ಬರ್ತರುಕೋ ಒಬ್ಬರ್ತರುಕೋ, ಮಕ್ಕಳು ಮಲಗಿದ ತಕ್ಷಣ ಒಬ್ಬೊಬ್ಬರ ತಲೆ ಮೇಲೆ ಕೈಯಿಟ್ಟು ಒಬ್ಬೊಬ್ಬರಿಗೋಸ್ಕರ ಪ್ರಾರ್ಥಿಸುತ್ತಿದ್ದರು. ಒಂದು ಅಮ್ಮ ಉಡಿಯ 9 ಪಿಳ್ಳೆಗಳ 2 ಪೇರು ಉಲಗತ್ತ ಕಲಕುಗರ ವಲ್ಲಮೆಯಾನ ಉಳಿಯಕರಂಗಳ. ಆ ಅಮ್ಮನ 9 ಮಕ್ಕಳಲ್ಲಿ 2 ಮಕ್ಕಳು ಈ ಜಗತ್ತನ್ನೇ ಕಲಕಿ ದೇವರಿಗೋಸ್ಕರ ಕಲಿಸಿ ದೇವರ ಮಕ್ಕಳು. ಜಾನ್ ವೆಸ್ಲಿ ಅಪ್ರೋ ಚಾರ್ಲ್ಸ್ ವೆಸ್ಲಿ ಎಂಗ್ರದಾನ ದೇವ ಮನಿದರು. ಜಾನ್ ವೆಸ್ಲಿ ಮತ್ತು ಚಾರ್ಲ್ಸ್ ವೆಸ್ಲಿ ಎಂಬಂತ ದೇವ ಮಕ್ಕಳು. ಜಾನ್ ವೆಸ್ಲಿ ದಾನ್ ಮೆಥಡಿಸ್ ಸಭೆಯನುಡಿಯ ಫೌಂಡರ್. ಅವರು ಜಾನ್ ವೆಸ್ಲಿ ಅವರೇ ಮೆಥಡಿಸ್ ಸಭೆಯ ಗುರುತು ಪ್ರಾರಂಭಿಸಿದವರು, ಸ್ಥಾಪಕರು. ಸ್ಥಾಪಕರು ನರಂಬಿ ಅನ್ಯ ಭಾಷೆಯಲ್ಲಿ ಪೇಸಿ ಜೋಮಣುವಾಂಗ, ಪರಿಶುದ್ಧಾತ್ಮನಲ್ಲಿ ತುಂಬಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುತ್ತಿದ್ದರು. ಅನಾಲ್ ಅವರ್ ಮುಳು ಉಲಗತ್ತಲೆಯೂ ಪರಿಯ ಸಾಧನೆಗಳ ಪಣ್ಣ. ಆದರೆ ಇಡೀ ಜಗತ್ತಿನಲ್ಲಿ ಬಹಳಷ್ಟು ಸಾಧನೆ ಮಾಡಿದರು. ಚಾರ್ಲ್ಸ್ ವೆಸ್ಲಿ 9000 ಪಾಡಲ್ಗಳು ಎಳೆದಿನ. ಚಾರ್ಲ್ಸ್ ವೆಸ್ಲಿ 9000 ಹಾಡುಗಳನ್ನು ಬರೆದರು. ಇನ್ನಿಗೆ ನಾವು ಪಾಡ್ರೆ ನರಿಯ ಪಾಡಲ್ಗಳು ಪಳೆಯ ಪಾಡಲ್ಗಳನ್ನ ಅವರು ಎಳೆದಿನದ್ದ. ನಾವು ಹಾಡುವ ಹಳೆಯ ಹಾಡುಗಳೆಲ್ಲ ಅವರು ಬರೆದದ್ದೇ. ಅಂದ ಅಮ್ಮ ಸೂಸನ್ ವೆಸ್ಲಿ ಮರಿತಬಹುದು. ಆ ಅಮ್ಮ ಸೂಸನ್ ವೆಸ್ಲಿ ಸತ್ತಾಗ ಅವನ ಕಲ್ರೆಗಳ ಇಪ್ಪಡಿ ಎಳೆದಿ ವಚ್ಚಾಂಗ. ಅವರ ಒಂದು
ಗ್ರೇವಿಯಾರ್ಡ್ ಮೇಲೆ ಈ ರೀತಿ ಬರೆದಿದ್ದರು. ಅವರ ಸಮಾಧಿಯಲ್ಲಿ ಈ ರೀತಿ ಬರೆದಿಟ್ಟರು, ಎ ಕ್ರಿಸ್ಟಿಯನ್ ಹಿಯರ್ ಹರ್ ಫ್ಲಶ್ ಡೈ ಡೌನ್ ಎ ಕ್ರಾಸ್ ಎಕ್ಸ್ಚೇಂಜಿಂಗ್ ಫಾರ್ ಅ ಕ್ರೌನ್. ಸಿಲುವೆಯೇ ಕೊಡುತ್ತು ಕ್ರೀಡತೈ ವಾಂಗಿ ಕೊಂಡಾಳ್ ಎಂದು ಅವಳುಡೆ ಸಮಾಧಿಯಲ್ಲಿ ಎಳೆದಿರ್ನಾಂಗ. ಅವರ ಸಮಾಧಿ ಮೇಲೆ ಹೀಗೆ ಬರೆಯಲ್ಪಟ್ಟಿತ್ತು, ಶಿಲುಬೆಯನ್ನು ತೆಗೆದುಕೊಂಡು ಕಿರೀಟವನ್ನು ಪಡೆದುಕೊಂಡಿದ್ದಾರೆ. ಈ ನಾಟಕದಲ್ಲಿ ಅದ ವೈತು ಒರುವರು ಒಂದು ಹಾಡಲು ಎಳೆದಿದ್ದಾರೆ. ಇದನ್ನು ಇಟ್ಟು ಕೆಲವರು ಹಾಡನ್ನು ಬರೆದಿದ್ದಾರೆ. ಆನ್ ಎ ಹಿಲ್ ಫಾರ್ ಅವೇ ಎಂಗ್ರದಾನ ಅವರು ಆಂಗ್ಲ ಪಾಡು. ಆನ್ ಎ ಹಿಲ್ ಫಾರ್ ಅವೇ ಎಂಬುದಾಗಿ ಒಂದು ಇಂಗ್ಲಿಷ್ ಪಾಡು. ಅದರ ಹಾಡಿನ ಕೋರಸ್ ಇಪಡಿ ಇರಕಂ, ಸೋ ಐ ಚೆರಿಶ್, ಸೋ ಐ ಚೆರಿಶ್ ದಿ ಓಲ್ಡ್ ರಗೆಡ್ ಕ್ರಾಸ್. ಅದರೊಡೆ ಕಡೆಸಿ ಲೈನ್ ಚಲೋ, ಅಂಡ್ ಎಕ್ಸ್ಚೇಂಜ್ ಇಟ್ ಸಮ್ ಡೇ ಫಾರ್ ಎ ಕ್ರೌನ್. ಒಂದು ನಾಳ್ ಬರೋ, ಒಂದು ದಿವಸ ಬರುತ್ತದೆ, ಈ ಜಗತ್ತಿನಲ್ಲಿ ಶಿಲುಬೆಯನ್ನು ಹೊತ್ತರೆ ಕರ್ತನು ನಿನಗೋಸ್ಕರ ಕಿರೀಟವನ್ನು ಇಟ್ಟಿದ್ದಾರೆ. ಅದನ್ನು ಮರೆತು ಬಿಡಬೇಡಿ. ಸಂತೋಷ ಮಾ ಸಿಲುವೆಯ ಸೋಮ, ಸಂತೋಷವಾಗಿ ಶಿಲುಬೆಯನ್ನು ಹೊತ್ತುಕೊಳ್ಳಿರಿ. ಒರೇ ಒಂದು ಕಥೆ ಮಾತ್ರ ಚೊಲ್ಲಿಟ್ಟು ನಾನು ಮುಡಿಕೆ, ಒಂದು ಕಥೆಯನ್ನು ಹೇಳಿ ನಾನು ಮುಗಿಸುತ್ತೇನೆ. ಯೇಸು ಕ್ರಿಸ್ತು ರೆಂಡು ಶಿಷ್ಯರುಗಳ ಕೂಪ್ಟಾರ. ಒಂದು ದಿವಸ ಯೇಸು ಕ್ರಿಸ್ತರು ಇಬ್ಬರು ಶಿಷ್ಯರನ್ನು ಕರೆದರು. ಇದು ಕಥೆ ಬೈಬಲ್ಲೇ ಇಲ್ಲ, ಈ ಕಥೆ ಬೈಬಲ್ನಲ್ಲಿ ಇಲ್ಲ, ಇದು ಒಂದು ವೇಳೆ ಕಲ್ಪನೆ ಕಥೆಯ ಕೂಡ ಇರಕಲ್ಲ, ಇದು ಒಂದು ಕಲ್ಪನೆಯ ಕಥೆಯಾಗಿಯೂ ಇರಬಹುದು. ಆನಾಲ್ ಇದಕ್ಕೆ ಪಿನ್ನಾಲ್ ಇರುವ ಸತ್ಯ ಉಣ್ಮೆಯಾನದು. ಆದರೆ ಇದರ ಹಿಂದೆ ಇರುವ ಸತ್ಯ ನಿಜವಾದದ್ದು. ರೆಂಡು ಶಿಷ್ಯರುಗಳ ಕೂಪ್ಟು ಇಬ್ಬರು ಶಿಷ್ಯರನ್ನು ಕರೆದು ಒರೇ ಮಾದರಿಯಾನ ರೆಂಡು ಸಿಲುವೆ ಅಂಗ ವಚಿರಂದಾರ. ಒಂದೇ ರೀತಿಯಾದ ಶಿಲುಬೆಯನ್ನು ಅಲ್ಲಿ ಇಟ್ಟಿದ್ದರು. ಅವಳ ಪಾತು ಚೊನಾರ ಉನಗೆ ಎನ್ನ ಸಿಲುವೆ ವೇಣಮೋ ಎಡ್ತುಕೋ, ನಿನಗೆ ಯಾವ ಶಿಲುಬೆ ಬೇಕು ತೆಗೆದುಕೋ. ರೆಂಡು ಒರೇ ಮಾದರಿಯಾನಂತ, ಎರಡು ಒಂದೇ ರೀತಿಯಾಗಿ, ರೆಂಡು ಒರೇ ವೆಯ್ಟ್, ಎರಡು ಒಂದೇ ತೂಕ, ರೆಂಡು ಪಾಕ್ರದಕ್ಕೆ ಒರೇ ಮಾದರಿ, ಎರಡು ನೋಡಲಿಕ್ಕೆ ಒಂದೇ ರೀತಿ. ರೆಂಡು ಬೇರೆ ಅದ ಎತ್ತುಕಿಟ್ಟಾಂಗ, ಇಬ್ಬರು ಅದನ್ನು ಹೊತ್ತುಕೊಂಡರು. ಯೇಸು ಮುನ್ನಾಲೆ ಪೋನಾರ್, ಅವರ ಪಿನ್ನಾಲೆ ಇವಂಗ ಪೋನಾಂಗ. ಯೇಸು ಮುಂದೆ ನಡೆದರು, ಅವರಿಂದ ಇವರು ಹೋದರು. ದಿಡೀರ್ ಪಾತಾ ಯೇಸುವ ಕಾಣೋ, ಅವರ್ ಕಾಣಾಮಲ್ ಪೋನಾರ್. ದಿಡೀರನೆ ಯೇಸು ಕಾಣದೆ ಹೋದರು. ದೂರತ್ಲೇ ಅವರ್ ತೆನ್ಬಟ್ಟ, ದೂರದಲ್ಲಿ ಕಾಣಲ್ಪಟ್ಟರು. ಅದೇ ರೋಟ್ನುಡಿಯ ಮುಡಿವಲ ಇರಂದಾರ್, ಅದೇ ದಾರಿಯ ಒಂದು ಆ ಜಾಗದಲ್ಲಿ ಇದ್ದರು. ಒರು ಸೀಷನ್ ವೇಗಮಾ ಉಚ್ಚಾಗಮಾ ನಡೆದು ಪೋ ಯೇಸುವಿನ ಕೈಲ, ಅಂದ ಸಿಲುವೆ ಯೇಸುವಿನ ಪಾದತಲ ವಚಿತ. ಒಬ್ಬ ಶಿಷ್ಯನು ವೇಗವಾಗಿ ನಡೆದುಕೊಂಡು ಹೋಗಿ ಸಂತೋಷವಾಗಿ ಆ ಶಿಲುಬೆಯನ್ನು ಯೇಸುವಿನ ಕೈಯಲ್ಲಿ ಇಟ್ಟನು. ಇನ್ನೊರು ಶಿಷ್ಯನ್, ಇನ್ನೊಬ್ಬ ಶಿಷ್ಯ ಸುಮಕ್ರದಕ್ಕೆ ರೊಂಬ ಕಷ್ಟಪಟ್ಟ, ಆ ಶಿಲುಬೆಯನ್ನು ಹೊತ್ತುಕೊಳ್ಳಲು ತುಂಬಾ ಕಷ್ಟಪಟ್ಟ. ಒವ್ವೊರು ಅಡಿ ಎಡುತ್ತು ವೈಕಂಬೋದು ಉಕ್ಕಾಂದಿಟ್ಟಾಕಿಲ್ಲ, ಒಂದೊಂದು ಅಡಿಯನ್ನು ಎತ್ತಬೇಕಾದ್ರೆ ಕುಳಿತು ಬಿಟ್ಟನು. ಕಷ್ಟಪಟ್ಟು ಸತ್ತ ಬೋಟು ಅಳದುಕಿಟ್ಟೆ ಪೋರ, ಕಷ್ಟಪಟ್ಟು ಶಬ್ದವಾಗಿ ಹತ್ತುಕೊಂಡೇ ಹೋದ, ಒಲಂಬಿಕಿಟ್ಟೆ ಪೋರ, ಗುಣುಗುತ್ತಲೇ ಹೋದ. ಅದಕ್ಕುಳ್ಳ ಅಂದ ಸೀಷನ್ ಮುನ್ನಾಡಿಯೇ ಪೋಯ್ ಸಿಲುವೆಯ ವಚಿಟ, ಅಷ್ಟರೊಳಗೆ ಇನ್ನೊಬ್ಬ ಸೀಷ ಮುಂದೆ ಹೋಗಿ ಅಪ್ಪರನ್ನ ಇವನ್ ತನ್ನುಡಿಯ ಸಿಲುವೆಯ ಕೊಂಡು ಪೋಯ್ ಯೇಸುನ ಅದಟ್ಟ ವಚಿಟ್ಟು ಕೋಪತೋಡ ಚೊಲ್ರ. ತುಂಬಾ ಸಮಯದ ನಂತರ ಈ ಶಿಲುಬೆಯನ್ನು ತೆಗೆದುಕೊಂಡು ಯೇಸು ಕ್ರಿಸ್ತನ ಬಳಿ ಹೋಗಿ ಕೋಪದಿಂದ ಹೇಳು, ಜೀಸಸ್ ದಿಸ್ ಇಸ್ ನಾಟ್ ಫೇರ್, ಆಂಡವರೇ ಇದು ಸರಿ ಕಡೆಯಾದ, ಕರ್ತನೇ ಇದು ಸರಿಯಲ್ಲ. ಅವನಿಗೆ ಈಸಿಯಾನ ಸಿಲುವೆಯ ಕೊಡುತ್ತಿ, ಎನಕ್ಕೆ ಕಠಿಣಮಾನ ಸಿಲುವೆಯ ಕೊಡುತ್ತಿ. ಅವನಿಗೆ ಸುಲಭವಾದ ಶಿಲುಬೆಯನ್ನು ಕೊಟ್ಟು ನನಗೆ ಕಠಿಣವಾದ ಶಿಲುಬೆಯನ್ನು ಕೊಟ್ಟು ಬಿಟ್ಟಿರಲ್ಲ. ಆಗ ಯೇಸು ಹೇಳಿದರಂತೆ, ಮಗನೇ ರೆಂಡು ಒರೇ ಸಿಲುವದ, ಮಗನೇ ಎರಡು ಒಂದೇ ರೀತಿಯಾದ ಶಿಲುಬೆ, ರೆಂಡು ಒರೇ ಮಾದರಿತ, ಎರಡು ಒಂದೇ ರೀತಿಯೇ. ಅಣ್ಣ ಎನ್ನ ವ್ಯತ್ಯಾಸ, ಆದ್ರೆ ಏನು ವ್ಯತ್ಯಾಸ ಎಂದರೆ, ಏರ್ಕನವೇ ಮೈಂಡ್ ಸೆಟ್ ಪಣಿ ಇರ್ನ, ಆದ್ರೆ ಅವನು ಈಗಾಗಲೇ ಮೈಂಡ್ ಅವನು ಸೆಟ್ ಮನಸ್ಸನ್ನು ಸೆಟ್ ಮಾಡಿದ್ದನು. ನಾನು ಸಂತೋಷಮಾ ಸಿಲುವೆಯ ಸೋಮಪ್ಪ, ನಾನು ಸಂತೋಷವಾಗಿ ಶಿಲುಬೆಯನ್ನು ಹೊತ್ತುಕೊಳ್ಳುತ್ತೇನೆ. ಈ ಸಿಲುವೆಯ ಸೋಮಕ್ಕ ಆಯತ್ತಮ ಇಲ್ಲ, ನೀನು ಶಿಲುಬೆಯನ್ನು ಹೊತ್ತುಕೊಳ್ಳಲು ತಯಾರಾಗಿರಲಿಲ್ಲ, ಅದನ್ನ ಉನಕ್ಕೆ ರೊಂಬ ಕಷ್ಟ ಮಾತ್ರ, ಆದ್ದರಿಂದಲೇ ಅದು ನಿನಗೆ ತುಂಬಾ ಕಷ್ಟವಾದೀತು. ನಿಮಗೆ ಊಳಿಯ ಕಾರಣಾಗಿ ಎನ್ನುಡಿಯ ವೇಳೆ ಏನ ತಿರಿಮಾ, ಈ ದಿವಸ ಸೇವಕನಾಗಿ ನನ್ನ ಕೆಲಸ ಏನು ಗೊತ್ತಾ, ಸಿಲುವೆಯ ಸೋಮಕ್ಕ ಉಂಗಳ ಆಯತ್ತ ಪಡುತ್ತೆ, ಶಿಲುಬೆಯನ್ನು ಹೊತ್ತುಕೊಳ್ಳಲು ನಿಮ್ಮನ್ನು ತಯಾರುಪಡಿಸುವುದು. ಉಲಗತ್ತಿನ ವಾಳ್ಕೈ, ಈ ಜಗತ್ತಿನಲ್ಲಿ ಜೀವಿತ ಒಂದು ಪ್ರಯಾಣತೆ ಪೋಲ್, ಒಂದು ಪ್ರಯಾಣದ ಹಾಗಿದೆ. ಇಂದ ಪ್ರಯಾಣತಲೆ, ಈ ಪ್ರಯಾಣದಲ್ಲಿ ಒಬ್ಬರು ಸುಮಕ್ರದಕ್ಕೆ ವಿಧ ವಿಧಮಾನ ಸಿಲುವೆಗಳೇ ಕರ್ತರು ಕೊಡುತ್ತಾರೆ, ಒಬ್ಬೊಬ್ಬರು ಹೊತ್ತುಕೊಳ್ಳಲು ವಿಧ ವಿಧವಾದ ಶಿಲುಬೆಗಳನ್ನು ಕರ್ತನು ಕೊಟ್ಟಿದ್ದಾರೆ. ಏಕೆನವೇ ನಾನು ಆರಂಭದಲ್ಲಿ ಚೊನ್ನದು ಬೋಲೆ, ನಾನು ಆರಂಭದಲ್ಲಿ ಹೇಳಿದ ಹಾಗೆ, ಉನ್ನುಡಿಯ ಪಾವತ್ತಿನ ವಿಳೆಯವಾಗ ನೀ ಏದೋ ಒಂದು ಪ್ರಚನೆಯಲ್ಲ ಇರಂದಾಲ್, ನಿನ್ನ ಪಾಪದ ನಿಮಿತ್ತವಾಗಿ ನೀ ಯಾವುದೋ ಒಂದು ಪ್ರಶ್ನೆಯಲ್ಲಿ ಇದ್ದಾರೆ. ದಯವು ಸೇದ ಅಂದ ಪಾವತ್ತ ಬಿಟ್ಟು ವೆಳಿಯವಾ, ಅಂದ ಪ್ರಚನೆ ತಾನಾ ಸರಿಯಾಯ್ಡು, ದಯವಿಟ್ಟು ಆ ಪಾಪವನ್ನು ಬಿಟ್ಟು ಹೊರಗೆ ಬಾ, ಆ ಪ್ರಶ್ನೆ ಅದಾಗಿ ಕಷ್ಟಪಡುವ, ನೀನು ಪ್ರಾರ್ಥನೆ ಕೊರತೆಯಿಂದ ನೀನು ಕಷ್ಟಪಡುವುದೇ, ವೇಳೆಗಳ ಒದುಕಿ ಎಂಟರ್ಟೈನ್ಮೆಂಟ್ ಒದುಕಿ ಮೊಳಂಗಾಲ ಮುಟಕ್ಕೆ ಕರ್ತರ್ ಉನ್ನೈ ಸುಗಿತ್ತು ವಾಳಪಣುವ, ಕೆಲಸಗಳನ್ನು ತಗ್ಗಿಸು ಮತ್ತು ನಿನ್ನ ಮನೋರಂಜನೆಯನ್ನು ತಗ್ಗಿಸಿ ಮೊಣಕಾಲವನ್ನು ಪ್ರಾರ್ಥಿಸು. ಕ್ರಿಸ್ತುವ ನಿಮಿತ್ತಮಂ ಸುವಿಶೇಷತೆ ನಿಮಿತ್ತಮಂ ನೀ ಪಾಡುಪಡುವ, ಕ್ರೈಸ್ತನ ನಿಮಿತ್ತ ಸುವಿಶೇಷದ ನಿಮಿತ್ತ ನೀನು ಪಾಡುಪಡುವುದೇ, ಅದಲ್ಲಿ ಮುರುಮುರುಕಾದೆ, ಗೊಣಗಬೇಡ, ಸಂತೋಷವಾಗ ನೀ ಮುನ್ಸಲ್ಲೇ ಸಂತೋಷವಾಗಿ ಮುಂದಾಗು. ಫಾದರ್ ಬರ್ಕ್ಮನ್ಸ್ ಹೊಲಗಿರದು ಬೋಲೆ, ಫಾದರ್ ಬರ್ಕ್ಮನ್ಸ್ ಹೇಳುವ ಹಾಗೆ, ಸಿಲುವೆ ಸುಮಂದು ಯೇಸುವಿನ ಪಿನ್ನೆ ಸಿರಿತ ಮುಗಮಾಯಿ ನಾಂ ಸೆಂಟಿಡು, ಶಿಲುಬೆ ಹೊತ್ತುಕೊಂಡು ಯೇಸುವಿನ ಹಿಂದೆ ನಾವು ನಗುಮುಖದೊಟ್ಟಿಗೆ ಹೋಗೋಣ. ಎವ್ಳು ಅಧಿಗಮ
ಅಧಿಕಮಾಯ್ ನಾಮ ಸಂತೋಷಮಾ ಸಿಲುವೆ ಸಮಕ್ರಮೋ ನಾವು ಎಷ್ಟರ ಮಟ್ಟಿಗೆ ಸಂತೋಷವಾಗಿ ಸಿಲುಬೆ ಹೊತ್ತುಕೊಳ್ಳುತ್ತೇವೋ ಅವ್ಳವು ಎಳಿದಾಗ ನಾವು ಮುನ್ನೇರಿ ಹೋಗ ಮುಡಿ ಅಷ್ಟು ಸುಲಭವಾಗಿ ನಾವು ಮುಂದೆ ಹೋಗಲಿಕ್ಕೆ ಮುರುಮುರುತ್ತುಕೊಂಡಿರುವವರೆಗೂ ನೀನು ಗಣುಗುಟ್ಟುತ್ತಾ ಇರುವವರೆಗೆ ಸುಮಕ್ಕರ ಸಿಲುವೆಯ ಕುರಿತು ಮುರುಮುರುಕರವರೆಗೂ ನೀನು ಹೊತ್ತುಕೊಳ್ಳುವ ಶಿಲುಬೆಯ ಕುರಿತು ಗುಣಗುಟ್ಟುತ್ತಲೇ ಇದ್ದರೆ ಮುನ್ನೇಟ್ರಂ ಸ್ಲೋ ಆಗಿರೋದು ಮೆದುವಾಗಿರ ನಿನ್ನ ಮುಂದಾಣಿಕೆ ನಿನ್ನ ಮುಂದುವರಿಯುವುದು இந்த வருஷ கர்த்தர் உன்னை வளர பண்ணுவார் உன்னை முன்னேற பண்ணுவார் இந்த வருஷ கர்த்தர் நிமனு பெளியல் மாடுத்தாரு அதுதான் ஆண்டவருடைய திட்டம் அதுதான் ஆண்டவருடைய விருப்பம் அதேனே கர்த்தன ஒரு யோசனை அதேனே ஒரு கர்த்தன ஆசை காரணமாக என்னுடைய விருப்பமும் அதுதான் சேவகனாகி நன்ன ஆசியும் அதேனே இன்னும் வளர வேண்டும் நீனு இன்னும் பெளிய வேண்டும் இன்னும் முன்னேற வேண்டும் நீனு இன்னும் முன்னேற வேண்டும் அந்த கேள்வி என்னவென்றால் அதர் பிரச்சனை என்னென்றே சந்தோஷமாய் சிலுவை சுமக்கணி ஆயத்தமா சந்தோஷமாகி நீனு சிலுவை ஹொத்துக்கொள்ளு நீனு தயாராகிட்டியா எல்லர கண்ணுகள மூடி ஜெபம் பண்ணுவோம் எல்லர கண்ணுகள முச்சி பிரார்த்திசோனா எல்லர கண்ணுகள மூடி ஜெபி ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಇದಕ್ಕೆ ನೀ ಕಡಂದು ಹೋಗರ ಪಾದ ಯೇಸು ಅರಿಂದಿರುಕರ ಈ ನೀನು ಕಳೆದು ಹೋಗುತ್ತಿರುವಂತ ದಾರಿ ಯೇಸು ಕ್ರಿಸ್ತನಿಗೆ ಗೊತ್ತು ನೀ ಸಿಲುವೆಯ ಸುಮಂದು ಯೇಸುವೈ ಪಿನ್ಬತ್ರ ವೇಂಡೋ ನೀನು ಶಿಲುಬೆಯನ್ನು ಹೊತ್ತುಕೊಂಡು ಯೇಸು ಕ್ರಿಸ್ತನು ನಿಂಬಾಲಿ ಅದಕ್ಕಾಗವೇ ಆಂಡವರು ಉನ್ನೈ ಅಳೈತಿರುಕರ ಅದಕ್ಕಾಗಿ ಕರ್ತನು ನಿನ್ನನ್ನು ಕರೆತಿದ್ದಾರೆ ನೀ ಕಡಂದು ಹೋಗರ ಪಾದ ಅರಿಂದಿರುಕರ ನೀನು ಹೋಗುತ್ತಿರುವ ದಾರಿ ಕರ್ತನಿಗೆ ಗೊತ್ತು ನೀ ರಕ್ಷಿಕಪಟ್ಟದಿನಾಲೇ ನೀನು ರಕ್ಷಣೆ ಹೊಂದಿದ್ದರಿಂದ ಇರುವುದರಿಂದಲೇ ನೀನು ಕ್ರೈಸ್ತನಾಗಿರುವುದರಿಂದಲೇ ನೀನು ಸಭೆಗೆ ಬರುವುದರಿಂದ ಬೈಬಲ್ ವಾಸಿಕರದಿನಾಲೇ ನೀನು ಬೈಬಲ್ ಓದುವುದರಿಂದ ಸಿಲ ಪಾಡುಗಳು ಉನಕ್ಕೆ ಇರುತ್ತದೆ ಕೆಲವು ಪಾಡುಗಳು ನಿನಗೆ ಇದೆ ಕೈಯ ಉಯರ್ತಿ ಅದಕ್ಕಾಗ ಆಂಡವರಿಗೆ ನಂದಿ ಸೊಲ್ಲ ಮಾಟಾಯಾ ಕೈಯನ್ನು ಎತ್ತಿ ಕರ್ತನಿಗೆ ಅದಕ್ಕೋಸ್ಕರ ವಂದನೆ ಹೇಳೋಣದ ಕೈಯ ಉಯರ್ತಿ ಆಂಡವರ ಪಾತ್ ನಂದಿ ಸೊಲ್ಲು ಕೈಯನ್ನು ಎತ್ತಿ ಕರ್ತನ ನೋಡಿ ವಂದನೆಯನ್ನು ಹೇಳಿರಿ ಅದ ಕುರಿತು ಯೋಚಿಸಿಕೊಂಡು ಉನಕ್ಕೆ ರೊಂಬ ಉಚ್ಚಾಗಮ ಇಲ್ಲಾಮ ಇರಕಲಾ ಅದನ್ನು ಯೋಚಿಸಬೇಕಾದ ನಿನಗೆ ಅದು ತುಂಬಾ ಸಂತೋಷವಾಗಿಲ್ಲ ಆನಾಲು ಕೈಯ ಉಯರ್ತಿ ಸತ್ತಮಾ ಕರ್ತರ ಸ್ತೋತ್ರಂ ಬಣ್ಣ ಆದರೂ ಕೈಯನ್ನು ಎತ್ತಿ ಶಬ್ದವಾಗಿ ಸ್ತೋತ್ರ ಸಲ್ಲಿಸು ಕೈಯ ಉಯರ್ತಿ ಸೊಲ್ಲು ಕರ್ತಾವೇ ನೀರ್ ನಲ್ಲವೇ ಕೈಯನ್ನು ಎತ್ತಿ ಹೇಳಿರಿ ಕರ್ತನೇ ನೀನು ಒಳ್ಳೆಯವನು ಸೊಲ್ಲುಗಮ್ಮ ಸತ್ತಮಾ ಚೊಲ್ಲುಗ ನೀರ್ ನಲ್ಲವೇ ಶಬ್ದವಾಗಿ ಹೇಳಿರಿ ಇಂದ ಪಾಡುಗಳಿಂದ ಪ್ರಶ್ನೆಗಳು ಈ ಪಾಡುಗಳು ಈ ಪ್ರಶ್ನೆಗಳು ನಾನು ಸುಮಕ್ಕುಂಬಡಿ ದೇವನ ಎನಕ್ಕೆ ಅನುಮತಿವೆ ನಾನು ಹೊತ್ತುಕೊಳ್ಳುವ ಹಾಗೆ ಕರ್ತನು ನನಗೆ ನೇಮಿಸಲ್ಪಟ್ಟದ್ದು ಸಿಲುವೈ ಸುಮಂದು ಯೇಸುವಿನ್ ಪಿನ್ನೆ ಸಿರಿತ ಮುಗಮಾಯ್ ಸನ್ರಿಡುವೇನ್ ಸಿಲುವೈ ಸುಮಂದು ಯೇಸುವಿನ್ ಪಿನ್ನೆ ಸಿರಿತ ಮುಗಮಾಯ್ ಸನ್ರಿಡುವೇನ್ இடுக்கமான வாசல் வழியாய் வருந்தினுளைய முயன்றிடுவோம் இடுக்கமான வாசல் வழியாய் வருந்தினுளைய முயன்றிடுவோம் சிலுவை சுமந்து இயேசுவின் பின்னே சிரித்த முகமாய் சென்றிடுவோம் சிலுவை சுமந்து இயேசுவின் பின்னே சிரித்த முகமாய் சென்றிடுவே கர்த்தர் உனக்கு பலன் கொடுப்பார் என்னுடைய விருப்பங்களை சாகடிக்கவும் நான் ஆயத்தம் நன்ன இச்சைகளனு சாயிசலு நானு சித்தா அப்படி சொல்றவங்க மட்டும் எழுமி நில்லுங்க ஆகி ஹேளுவர் மாத்திர எது நின்து கொள்ளிரி என்னை குறித்த தேவ திட்டம் நிறைவேறணும் நன்ன குறித்த தேவர சித்த நிறைவேறಬೇಕು அதுக்காக அதுக்கோஸ்கர அதுக்கோஸ்கர என்னுடைய திட்டத்தை சாகடிக்கிறதுக்கும் நான் ஆயத்தம் நன்ன யோஜனைகளனு சாயிசலுக்கு நானு சித்தா எனக்கு கனவுகள் உண்டு நனக்கு கனசுகள் உண்டு I have my own dreams goals ambitions ನನಗೆ ಸ್ವಂತವಾದಂತ ಗುರಿಗಳು ಯೋಚನೆಗಳು ಇವೆ ಆಕಾಂಕ್ಷೆಗಳು But today I surrender ಆದರೆ ಈ ದಿವಸ ಅದನ್ನು ನಾನು ನಿಮಗೆ ಒಪ್ಪಿಸಿಕೊಡುತ್ತೇನೆ I make commitment to carry the cross ನಾನು ಆ ಶಿಲುಬೆಯನ್ನು ಹೊತ್ತುಕೊಳ್ಳಲು ತೀರ್ಮಾನಿಸುತ್ತೇನೆ ಎನ್ ಜೀವನೈ ವೆರುತ್ತು ನನ್ನ ಜೀವವನ್ನು ತ್ಯಜಿಸಿ ಎನ್ ಜೀವನೈ ವೆರುತ್ತು ನಾನು ಯೇಸುವೈ ಪಿನ್ಬತ್ತು ನನ್ನ ಜೀವವನ್ನು ತ್ಯಜಿಸಿ ನಾನು ಯೇಸುವನ್ನು ಹಾಗೆ ಮಾಡಿ ನನ್ನ ಜೀವವನ್ನು ಹಾಗೆ ಮಾಡಿ ಯೇಸುವನ್ನು ಪಾಲಿಸುತ್ತೇನೆ ತುಂಬ ಉಯಿರಾ ಇರಕಲಾ ಯಾವುದೋ ನಿನಗೆ ತುಂಬಾ ಜೀವವಾಗಿದೆ ಇದೋ ನಿನಗೆ ತುಂಬ ಆಸೆಯಾ ಇರಕಲಾ ಯಾವುದೋ ನಿನಗೆ ತುಂಬ ಆಸೆಯಾಗಿದೆ ತುಂಬ ಪ್ರಿಯಮಾನದಾಗ ಇರಕಲಾ ನಿನಗೆ ತುಂಬ ಪ್ರಿಯವಾಗಿದೆ ಯೇಸುವಕಾಗ ಅದೆಯೂ ಎಳಕ ಆಯತಮ ಯೇಸುಕ್ರಿಸ್ತನಿಗೋಸ್ಕರ ಅದನ್ನು ಕಳೆದುಕೊಳ್ಳಲು ಸಿದ್ಧವಾ ತೂಕಂ ನಿನಗೆ ತುಂಬ ಪಿಡಿಕುನಾ ನಿತ್ಯ ನಿನಗೆ ತುಂಬ ಇಷ್ಟವೇ நல்லா தூங்கணும்னு எல்லாருக்கும் ஆசை இருக்கும் சென்னாகி நித்த பாடபேக்கு இது எல்லாரிகும் இஷ்ட ஆனா சிலுவைய சுமக்கணும்னா ஆதரே சிலுபை ஹொத்துக்கொள்ளபேக்கு என்றே அதிகாலையில நீ தூங்காம எழும்பி ஜெபிக்கணும் வெளிகின ஜாவதல்லி நீ நித்தை மாடதே எதேழு எதேழி பிரார்த்திசபேக்கு உனக்கு ரொம்ப இஷ்டமான நேரம் தூங்கிறதுக்கு ரொம்ப ಇಷ್ಟಮಾನ ನೇರ ಅಧಿಕಾಲ ನೇರ ನಿನಗೆ ತುಂಬಾ ಚೆನ್ನಾಗಿ ನಿದ್ದೆ ಮಾಡಲಿಕ್ಕೆ ಇಷ್ಟವಾದ ಸಮಯ ಬೆಳಗಿನ ಜಾವ ಅದು ಎಳಕ ಆಯ್ತಮ್ಮ ಅದನ್ನು ಕಳೆದುಕೊಳ್ಳಲು ನಿನ್ನ
ನೀನು ತಯಾರಾ? ಕೈಯ ಉಯರ್ತಿ ಒಪ್ಪು ಕೊಡಕ ಮಾಟಾಯಾ? ಕೈಯನ್ನು ಎತ್ತಿ ಒಪ್ಪಿಸಿ ಕೊಡುವುದಿಲ್ಲವಾ? ನೋಡಿ, ಆಫೀಸ್ಲ ಕೊಂಚ ಫ್ರೀ ಟೈಮ್ ಇರಕಲ್ಲ, ನಿನ್ನ ಆಫೀಸ್ ನಲ್ಲಿ ಫ್ರೀ ಟೈಮ್ ಇರಬಹುದು, ಅಂತ ಫ್ರೀ ಟೈಮ್ ನೀ ಬಯನ್ಬಡುತ್ತಿ, ನೀ ಜಾಲಿಯಾ ರಿಲ್ಯಾಕ್ಸ್ ಪಣಲ, ನೀನು ಆ ಫ್ರೀ ಟೈಮ್ ಉಪಯೋಗಿಸಿಕೊಂಡು ಚೆನ್ನಾಗಿ ನೀನು ವಿಶ್ರಾಂತಿ ತೆಗೆದುಕೊಳ್ಳಬಹುದು. ಆದರೆ ಅದನ್ನು ತ್ಯಜಿಸಿ ಅಂದ ಟೈಮ್ ಕಲೀಗ್ಸ್ ಯೇಸುವಿನ ಅನ್ಬ ಚೊಲ್ಲ ಮಾಟಾಯ. ಆ ಸಮಯದಲ್ಲಿ ನಿನ್ನ ಸಹಪಾಠಿಗಳಿಗೆ ಯೇಸು ಕ್ರಿಸ್ತನ ಬಗ್ಗೆ ತಿಳಿಸುವಿಯಾ? ಕ್ಲಾಸ್ಮೇಟ್ಸ್ಗೆ ಯೇಸುವಿನ ಅನ್ಬ ಚೊಲ್ಲ ಮಾಟಾಯ? ನಿನ್ನ ಕ್ಲಾಸ್ಮೇಟ್ಗಳಿಗೆ ಯೇಸುವಿನ ಪ್ರೀತಿಯ ಬಗ್ಗೆ ಹೇಳಬಹುದಲ್ಲ? ಸಾಯಂಕಾಲ ನೀ ವ್ಯಾಲಿಕ್ಕೆಲ್ಲ ಪೋಯಿಟ್ಟು ಒಂದು ರೊಂಬ ಟಯರ್ಡಾ ತಾನ ಇರ್ಕೋ, ನೀನು ಸಂಜೆ ಕೆಲಸಕ್ಕೆಲ್ಲ ಹೋಗಿ ಬಂದು ಸಂಜೆ ನೀನು ದಣಿದಿರುತ್ತಿ. ಒಂದು ವಾರತ್ಲ ಒಂದು ನಾಳ್ ಆಂಡವರಿಗಾಗ ಒಂದು ಕ್ಯಾರ್ಸಲ್ ನಡತಿ, ಒಂದು ಸಲ ಆತ್ಮಾಕ್ಕಳಿಗೆ ಯೇಸುವಿನ ಅನ್ಬ ಚೊಲ್ಲ ಮಾಟಾಯ? ಕರ್ತನಿಗೋಸ್ಕರ ಒಂದು ವಾರದಲ್ಲಿ ಒಂದು ದಿವಸ ಕ್ಯಾರ್ಸಲ್ ನಡೆಸಿ ಕೆಲವು ಆತ್ಮಗಳಿಗೆ ಕರ್ತನ ಬಗ್ಗೆ ಹೇಳಬಹುದಲ್ಲ? ಸಿಲುವೈ ಸುಮಕ್ಕ ಆಯತ್ತೋನು ಸೊಲ್ರವಂಗ ಮಟ್ಟು ಕೈ ಉಯರ್ತುಂಗ. ಶಿಲುಬೆನ್ ಹೊತ್ತುಕೊಳ್ಳಲು ಸಿದ್ಧ ಎಂಬುದಾದರೂ ಮಾತ್ರ ಕೈಯನ್ನು ಎತ್ತಿರಿ. ಯೇಸುವಾಗ ಎನಕ್ಕೆ ಪ್ರಿಯಮಾನದೆಯೂ ನಾನು ಇಳಕ್ಕ ಆಯತ್ತಮ. ಯೇಸುವಿನಗೋಸ್ಕರ ನನಗೆ ಪ್ರಿಯವಾದದನ್ನು ನಾನು ಕಳೆದುಕೊಳ್ಳಲು ಸಿದ್ಧವಾಗಿದ್ದೇನೆ. ನಾನಲ್ಲ ಕ್ರಿಸ್ತುವೇ ಎನ್ನಿಲ್ ಪಳೆಯುತ್ತಿರುಕರಾ? ಇನಿ ನಾನಲ್ಲ ಕ್ರೈಸ್ತನೇ ನನ್ನಲ್ಲಿ ಜೀವಿಸುತ್ತಾರೆ. ಸಿಲುಬೈ ಕುರಿತ ಉಪದೇಶಂ ಕೆಟ್ಟು ಹೋಗರವರುಗಳಿಗೆ ಪೈತ್ಯಮಾಯಿರಕಲಾಂ. ಶಿಲುಬೆಯ ಕುರಿತದಾದಂತ ಒಂದು ಪ್ರಸಂಗ ಕೆಲವರಿಗೆ ಅದು ಉಚಿತನವಾಗಿರುತ್ತದೆ. ನನ್ನ ನಮ್ಮ ಸುತ್ತಲೂ ಇರುವವರುಗಳು ಅದೇ ಪುರಿಂದುಕೊಳ್ಳಾಮಲ್ ಇರಕ, ನಮ್ಮ ಸುತ್ತಲಿರುವುದನ್ನು ಅರ್ಥೈಸಿಕೊಳ್ಳುವುದಿಲ್ಲ, ಪೈತ್ಯವನ್ನು ಸೊಲ್ಲಲಾ, ನಮ್ಮನ್ನು ನೋಡಿ ಹುಚ್ಚು ಎಂದು ಹೇಳಬಹುದು. ಸಿಲುಬೆಯ ಕುರಿತ ಉಪದೇಶಂ ಕೆಟ್ಟು ಹೋಗರವರುಗಳಿಗೆ ಪೈತ್ಯಂ ತಾನ್. ಶಿಲುಬೆಯನ್ನು ಕುರಿತದಾದಂತ ಪ್ರಸಂಗ ಕೆಟ್ಟು ಹೋಗುವವರಿಗೆ ಅದು ಹುಚ್ಚುತನವೇ. ಆನಾಲ್ ರಕ್ಷಿಸಲ್ಪಡುವ ನಮಕ್ಕೋ, ಆದರೆ ರಕ್ಷಣೆ ಹೊಂದುವ ನಮಗೆ ಅದುದಾನ್ ದೇವ ಬಲನಾಗಿರುತ್ತದೆ. ಅದೇ ದೇವ ಬಲವಾಗಿದೆ. ಅಂತ ಬಲನ್ ಉನ್ನೈ ಮುನ್ನೋರಿ ಮುನ್ನೋಕ್ಕಿ ಹೋಗ ಪಣ್ಣೋ. ಆ ಬಲವು ನಿನ್ನನ್ನು ಮುಂದೆ ಏರಿಸುವುದು. ವಿಶ್ವಾಸಿಕರವಂಗ ಕೈಯ ತಟ್ಟಿ ಕತ್ತರ ತುದಿಯಿಂಗ, ವಿಶ್ವಾಸಿಗರು ಕೈಯನ್ನು ತಟ್ಟಿ ಕತ್ತರ ತುದಿಯಿಂಗ. ಸಿಲುವೆಯ ಸಂತೋಷಮಾ ಸುಮಂದನ್ನ, ನೀನು ಸಿಲುವೆಯನ್ನು ಸಂತೋಷವಾಗಿ ಹೊತ್ತುಕೊಂಡು ಮುನ್ನೇರಿ ಹೋಗಾಯ್. ನೀನು ಮುನ್ನೇರಿ ಹೋಗುವೆ, ಕರ್ತನು ನಿನಗೆ ಬಲನ್ ಕೊಡುಪ, ಕರ್ತನು ನಿನಗೆ ಬಲವನ್ನು ಕೊಡುವರು, ಕರ್ತನು ಉನ್ನೈ ಮುನ್ನೇರ ಪಣ್ಣುವ, ಕರ್ತನು ನಿನ್ನನ್ನು ಮುನ್ನೇರಿಸುವರು. ಒರೇ ಒಂದು ವಾಳ್ಕೈ, ಒಂದೇ ಒಂದು ಜೀವಿತ, ಅದು ಸಿಕ್ರಮಾಯಿ ಕಡಂದು ಹೋಗು, ಅದು ಶೀಘ್ರವಾಗಿ ಕಡಂದು ಹೋಗುತ್ತದೆ. ಯೇಸುವಿಗಾಗಿ ನೀ ಎನ್ನ ಸೈಗ್ರಾಯೋ, ಯೇಸುವಿಗೋಸ್ಕರ ಏನು ಮಾಡುತ್ತೀಯೋ ಅದು ಮಾತ್ರ ನೆಲೆತ್ತಿರಕೋ, ಅದು ಮಾತ್ರ ನೆಲೆಗೊಳ್ಳುವುದು. ಯೇಸುವಿಗಾಗಿ ಎನ್ನ ಸೈವಾ, ಯೇಸುಗಾಗಿ ಏನು ಮಾಡುತ್ತೀ? ಸಿಲುವೆಯ ಸುಮಕ್ಕವು ನಾನು ಆಯತ್ತಂ, ಶಿಲುಬೆಯನ್ನು ಹೊತ್ತುಕೊಳ್ಳಲು ನಾನು ಸಿದ್ಧ. ಅವರು ಸೊಲ್ಲುಗರದೇ ಸೈಯ ನಾನು ಒಪ್ಪುಕೊಡುಗರೆ, ಅವರು ಹೇಳುವುದನ್ನು ಮಾಡುವುದಕ್ಕೆ ನಾನು ಕೈಗಳು ಉಯರ್ತಿ ಚೊಲ್ಲುವಮ್ಮ, ನೀರು ಎನ್ನ ಸೊಲ್ಲುಗರಿರೋ ಅದೇ ನಾನು ಸೈವೆ. ನಾನು ಕೈ ಎತ್ತಿ ಹೇಳೋಣವ, ನೀ ಕಾಟು ವಳಿಯಲೇ ನಾನು ನಡೆಪೆ, ನೀನು ತೋರಿಸುವ ದಾರಿಯಲ್ಲಿ, ಸಿಲುವೆಯ ಪಾದಯಿಲೇ ನಾನು ನಡೆಪೆ, ಶಿಲುಬೆ ದಾರಿಯಲ್ಲಿ ನಾನು ನಡೆಯುತ್ತೇನೆ. ಸಂತೋಷಮಾಯಿ ನಾನು ಮುನ್ನೇರಿ ಚೆಲ್ಲುವೆ, ಸಂತೋಷವಾಗಿ ನಾನು ಮುನ್ನೇರಿ ಹೋಗುವೆ. ಪಿತಾವೇ ಉಮ್ಮೆ ಪಿಳ್ಳೆಗಳೇ ಉಮ್ಮೆ ನಾಮತ್ತಲೇ ನಾನು ಆಶೀರ್ವದಿಕರೇನ್. ಕರ್ತನುಡಿಯ ಕೃಪೆ ಸಮಾಧಾನ ಆವಿಯಾನವರುಡಿಯ ಆಳುಗೈ ತೊಡರ್ಂದು ಎಲ್ಲರ ಮೇಲೂ ಕಾಣಪಡಟ್ಟು. ನೀರು ನಡತ್ತು ಮಹಿಮೆಪಡು. ಯೇಸುವಿನ ನಾಮತ್ತಿಲ್ ಜಪಿಕರೋ ಮನ್ಬೀನ್ ಪಿದಾವೇ. ಎಲ್ಲರೂ ಸೇರ್ದು ಚೊಲ್ಲುವೈ ನಾತುಮಾವೇ, ಎನ್ ಮುಳು ಉಳಮೇ ಅವರುಡೆ ಪರಿಸುತ್ತ ನಾಮತ್ತೈ ಸ್ತೋತ್ರಿ. ಎನಾತುಮಾವೇ ಕತ್ತರೈ ಸ್ತೋತ್ರಿ. ಅವರ್ ಸೇದ ಸಕಲ ಉಪಹಾರಗಳೇ ಮರವಾದೇ.